ಹೌದು, ಕೂತ್ಕೊಳ್ಳಿ. कौन है? ये क्वींस होटल का टैक्सी है, साहब को पार्सल देना है. ಸತ್ಯರಾಜ್ ನೀನಿಲ್ಲಿ? ಎಸ್, ಈ ಸತ್ಯರಾಜ್ 10 ಅಲ್ಲ 60 ಅವತಾರ ಎತ್ತಿದ್ರು, ಅದನ್ನ ಕಂಡುಹಿಡಿಯೋ ವ್ಯಕ್ತಿ ನೀನು ಒಬ್ಬ ಅಂತ ನನಗೆ ಚೆನ್ನಾಗಿ ಗೊತ್ತು. ಪೊರೆ ಬಿಚ್ಚಿದಾಕ್ಷಣ ಹಾವು ಗುರ್ತಿಸಿಕೊಳ್ಳ ಅನ್ಕೊಂಡ್ಯ? ನೋಡು, ಕೆಳಗಡೆ ಎಲ್ಲ ಮಲಗಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮೇಲ್ಗಡೆ ಹೋಗಿ ಮಾತಾಡೋಣ. ಅಂದ ಹಾಗೆ ನೀನ್ ದುಬೈನಲ್ಲಿ ಇದ್ಯಲ್ಲ? ಹೌದು, ದುಡ್ಡಿನಿಂದ ಬಾಯಿ ಮುಚ್ಚೋವರೆಗೂ ಕಣ್ಣೆರ್ಚೋ ಕಲ್ಲಿದ್ದೆ. ಇಲ್ಲಿ ಯಾರ ಕಣ್ಗಾದ್ರೂ ಬಿದ್ರೆ ಅದರಿಂದ ತೊಂದರೆ ನನಗಲ್ಲ, ನಾನು ಕೊಂದಿರೋ ಸಾವಿರಾರು ಜನರು ಹಿಂದಿದಾರಲ್ಲ ಗಣ್ಯ ವ್ಯಕ್ತಿಗಳು, ಅವರಿಗೆ. ನಿನ್ನ ಯಾರಿಲ್ಲಿ ಕಳಿಸಿದ್ದು? ವಿನ್ಸೆಂಟ್. ಮಂಗಳೂರು ಬೆಂಗಳೂರಲ್ಲಿ ಧರ್ಮಛತ್ರಗಳ ಮುಂದೆ ಅನಾಥಾಶ್ರಮಗಳ ಮುಂದೆ ಒಳಿತಾ ಬಿದ್ದಿರೋ ಸಿಮೆಂಟ್ ಮಾರೋಕೆ ನಿನ್ನ ಸಹಾಯ ಬೇಕು. ಸಹಾಯ? ಎಸ್, ಇಂಗ್ಲಿಷ್ ನಲ್ಲಿ ಇದಕ್ಕೆ ಹೆಲ್ಪ್ ಅಂತ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಸಿಮೆಂಟ್ ದಾನ ಧರ್ಮದ ಹೆಸರಲ್ಲಿದೆ ಅಂತ ಗೊತ್ತಿದ್ದು ಸಿಬಿಐಗೆ ತಿಳಿಸ್ತೀನಿ ಅಂತ ಹೆದರಿಸಿ ಈಗಾಗಲೇ ವಿನ್ಸೆಂಟ್ ಇಂದ 2 ಸಾರಿ ಹಣ ಕಿತ್ಕೊಂಡಿದೀಯ. ಅಷ್ಟು ಸಾಲದ ಈಗ 3ನೇ ಸಾರಿ ಹದ್ದಿನ ಕಾಡ್ತಾ ಇದೀಯ. ಅದ್ ನನಗೂ ಅವನಿಗೂ ಸಂಬಂಧಪಟ್ಟ ವಿಷಯ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ತಲೆ ಎಲ್ಲಿ ತಲೆ ಹಿಡ್ಸಲ್ವೋ ಅಲ್ಲೇ ತಾನೆ ಹಾವು ಪೊರೆ ಬಿಚ್ಚಿ ತಲೆ ಹಾಕಿ ನುಸುಳೋದು. ಈಗ ನಾನ್ ನಿನ್ ಪೊರೆ ಬಿಚ್ಚಿ ಹುತ್ತದೊಳಗೆ ಹೂತಾಕ್ತೀನಿ. ಬೇಡ ಸತ್ಯರಾಜ್, ಬೇಡ ಪ್ಲೀಸ್ ಸತ್ಯರಾಜ್, ನನ್ ಮಾತು ಕೇಳು, ನನ್ ಕೊಲ್ಬೇಡ. ಸ್ಪೀಕಿಂಗ್. ನಾನೇ ಸತ್ಯರಾಜ್, ನಿನ್ ಗೋಡೌನ್ ಇಲ್ಲೇ ಮಾತಾಡ್ತಾ ಇರೋದು. ಅವನ್ನ ಹೊತ್ತು ಕಳ್ಸಾಯ್ತಾ? ಕಳಿಸು ಆಯ್ತು, ಮಣ್ಣು ಮುಚ್ಚು ಆಯ್ತು. ಇಷ್ಟೊತ್ತಿಗೆ ಗೆದ್ದಲು ಹುಳುಗಳಿಗೆ ಆಹಾರ ಆಗಿರ್ತಾನೆ. ಆ ಬಾಂಬೆ ನಿನ್ ಪ್ರಯಾಣಿಕೆಲ್ಲ ಸಿದ್ಧತೆ ನಡೀತಾ ಇದೆ. ಪಾಸ್ಪೋರ್ಟ್ ವೀಸಾ ಸಿಕ್ಕಿದ ತಕ್ಷಣ ನೀನು ನೀರಿನ ಮೇಲೆ ತೇಲೋ ತೆಪ್ಪ, ನಾನೇನೂ ಗೊತ್ತಿಲ್ಲದೆ ಇರೋ ಬೆಪ್ಪ. ಥ್ಯಾಂಕ್ ಯು ವಿನ್ಸೆಂಟ್. ಡೇ ಮ್ಯಾಂಗಲ್ಕರ್ ಮಾತಾಡ್ತಿದ್ರಾ?
Yes, yes. Cement visa set like that, daddy. Richey, this is the last warning for you. Modlu od muksu. Amel vyavara. Go back to sleep. ಚಂದ್ರಣ್ಣ ಆತ್ಮಸ್ನೇಹಿತ ಸಮಾಧಾನ ಮಾಡ್ಕೋ. ಆತ್ಮ ಹೋದ್ರು ದೇಹ ಇನ್ನು ಒಳಗಡೆನೆ ಇದೆ. ನಡಿ ಮುಖನಾದರೂ ನೋಡೋಣ. ಸಾರಿ ಸರ್, ಒಳಗಡೆ ಯಾರು ಹೋಗುವಾಗಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೋಡಿಮ್ಮ, ನಿಮ್ಮ ಯಜಮಾನ್ ರಾತ್ರಿ ಕಿರ್ಚ್ಕೊಂಡಾಗ ಸುಮಾರು ಟೈಮ್ ಎಷ್ಟಾಗಿರ್ಬೋದು? ಸುಮಾರು 12 ಆಗಿತ್ತು. ಅಯ್ಯೋ ದೇವ್ರೆ, ಅವನೇನ್ ತಪ್ಪು ಮಾಡ್ದ ಅಂತ ಅವನಿಷ್ಟು ಬೇಗ ಕರ್ಕೊಂಡು ಬಿಟ್ಟೆ. ಸರ್, ನೀವು ಮಾತ್ರ ಮೇಲೆ. ಥ್ಯಾಂಕ್ ಯು. ಗನ್ಸೋನ್ ಕೇಳಿಸ್ತಾ ಇಲ್ಲ, ನಮ್ಮ ಯಜಮಾನ್ರು ಕೂಕೊಂಡಿದ್ ಮಾತ್ರ ಕೇಳಿಸ್ತು. ನಿಮ್ಮ ಮನೇಲಿ ವಾಚ್ಮನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ? 3 ಕೆಲಸ ಮಾಡ್ತಾ ಇದ್ದಾನೆ. ಅವನ ಮೇಲೆ ಏನಾದ್ರೂ ಅನುಮಾನ ಇದೆಯಾ? ಇಲ್ಲ. ಎಲ್ರಪ್ಪ, ನಿಮ್ ಕಮಿಷನರ್ ಕಾಣಿಸ್ತಾ ಇಲ್ಲ? ಇಷ್ಟೊತ್ತು ಇಲ್ಲೇ ಇದ್ರು ಸರ್. ಈಗ ತಾನೇ ಡಿ ಐ ಜಿ ಸಾಹೇಬ್ ಫೋನ್ ಮಾಡಿ ಕರ್ಸ್ಕೊಂಡ್ರು. ಹೇಳ ಕೊಡ್ತು, ನಾಳೆ ಹೊತ್ತಾದ್ರು ಪೋಸ್ಟ್ ಮಾರ್ಟಮ್ ಕೆಲಸಕ್ಕಾಗಲ ನಿಮ್ ಕೈನಲ್ಲಿ? ಸಾರಿ ಸರ್, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಹಾಗಾದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲ ರೀ, ನಿಮ್ಮ ಬೇಜವಾಬ್ದಾರ್ದ ಅಂತ ಹೇಗ್ ಗುರುತು? ಆ ಟ್ಯಾಕ್ಸಿ ಡ್ರೈವರ್ ಹೇಳ್ಕೆ ತಗೊಂಡ್ರ? ಇನ್ನೂ ಇಲ್ಲ ಸರ್, ಅವನ್ ನಮ್ಗೆ ಸಿಕ್ಕಿದ್ದೆ. ಈಗ ಪ್ರಜ್ಞೆ ತಬ್ಬಿದ್ದ. ಅವನ್ ಆಸ್ಪತ್ರೆಗೆ ಸೇರಿಸಿದ್ರ? ಅದ್ ಏನ್ ಮಾಡಿದಾನ ಗೊತ್ತಿಲ್ಲ ಸರ್. ಆ ಟ್ಯಾಕ್ಸಿ ಆ ಡ್ರೈವರ್ನ ರೂರಲ್ ಸೇ ಬಲರಾಮ್ ತನ್ನ ಕಸ್ಟಡಿಗೆ ತಗೊಂಡಿದ್ದಾನೆ. ಬಲರಾಮ್ ಅಂದ್ರೆ ಅದೇ ಆ ಕೆಂಪು ಕಣ್ಣಿನ ಮುಂಗೋಪಿ, ಅವನ್ ತಾನೆ? ಎಸ್ ಸರ್. ಇಷ್ಟೊತ್ತಿಗೆ ಸಿಟ್ನಲ್ಲಿ ಅವನು ಹೊಡೆದು ಕೊಂದಿದ್ರು ಆಶ್ಚರ್ಯ ಇಲ್ಲ. ಮಿಸ್ಟರ್ ಜಗನ್ನಾಥ್, ಅವ್ರ ಮ್ಯಾಚ್ ಹುಚ್ಚ? ನಾನಲ್ಲ ಸರ್, ಅವನು. 3rd degree ಟ್ರೀಟ್ಮೆಂಟ್ ಅವನ್ ಇಷ್ಟವಾದ ಸಬ್ಜೆಕ್ಟ್. ಅವನು ಹುಚ್ಚಿತನಾನ ನೀವು ರಿಮ್ಯಾಂಡ್ ರೂಮ್ ನಲ್ಲಿ ನೋಡ್ಬೇಕು ಸರ್. ಅವನ ಕೈಗೆ ಸಿಕ್ಕಿದ ಪೋಲಿ ಪುಂಡ್ರು ರೌಡಿಗಳು ಕೊಲೆಗಾರರೆಲ್ಲ ಕೈಕಾಲ ಮೂಳೆ ಮುರಿಸ್ಕೊಂಡು ಭಿಕ್ಷೆ ಬಿಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈ ವಿಷಯಕ್ಕೆ ಪನಿಷ್ಮೆಂಟ್ ಆಗಿ ಮತ್ತೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡು ಇನ್ನೂ 6 ಆಗಿಲ್ಲ, 10 ತಿರ್ಗಾ ಆಯ್ತು. ನಾವು ಅವನ್ನ ಟ್ರಾನ್ಸ್ಫರ್ ಮಾಡದೇ ಇರೋ ಊರುಗಳೇ ಇಲ್ಲ, ಬ್ರಾಂಚ್ಗಳೇ ಇಲ್ಲ, ಎಲ್ಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ಗಳೇ. ಕಾಕಿ ಮೈ ಮೇಲೆ ಹಾಕೊಂಡ್ರೆ ಖಡ್ಗ ತರ ಎದ್ ನಿಲ್ತಾನೆ. ಕತ್ತರಿಸೋದೊಂದೇ ಸರ್ ಅವನಿಗೆ ಗೊತ್ತಿರೋದು. ತಕ್ಷಣ ಅವನ್ನ ಕರೆಸಿ ಸರ್. ರಾಮ ಸಿಗಬಹುದು, ರಾವಣ ಸಿಗಬಹುದು, ಆದ್ರೆ ಈ ಬಲರಾಮ ಪಾದರಸ ಇದ್ದಾಗೆ ಕೈಗೂ ಬಾಯಿಗೂ ಒಂದಕ್ಕೂ ಸಿಗೋಲ್ಲ ಸರ್. ಅವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಒಂದು ಗೊತ್ತಾಗೋಲ್ಲ. ಎನಿ ಮೆಸೇಜ್? ಇವತ್ತು ರಾತ್ರಿ 12 ಸರಿಯಾಗಿ ಗೋಡನ್ ಲಾರಿ ಬರುತ್ತೆ. ಅದರಲ್ಲಿ ಅಲ್ಲಿವರೆಗೂ ನಾನು ಮೊಳೆ ಹೊಡೆಸ್ಕೊಂಡು ಕೂತಿರ್ಲ. ನನ್ನೇನು ಹಂದಿ ಅಂತ ತಿಳ್ಕೊಂಡಿದ್ದೀರಾ? ಈ ಗೋಡನಲ್ಲಿ ಕೊಳಿಯೋದಕ್ಕೆ ಬಾಸ್ಟೆಟ್ಸ್. ಸರ್, ಯಾರೋ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಯಾರಂತೆ? 4G ಎಕ್ಸ್ಪರ್ಟ್, ಪಾಸ್ಪೋರ್ಟ್ ವಿಷಯ ಮಾತಾಡ್ಬೇಕಂತೆ. ಬಾಂಬೆಯಲ್ಲಿ ಪಾಸ್ಪೋರ್ಟ್ ರೆಡಿ ಆಗಿದೆ ಅಂತ ವಿನ್ಸೆಂಟ್ ಫೋನ್ ಮಾಡಿದ್ನಲ್ಲ. ಓಕೆ, ಬರಕ್ ಹೇಳೋಣ. ಯಾರು ನೀನು? ಇನ್ಸ್ಪೆಕ್ಟರ್ ಬಲರಾಮ್. Thank you.
ಮಿಸ್ಟರ್ ಬಲರಾಮ್ ಅವನು ಬಿಟ್ಬಿಡು, ಅವನು ನನ್ನ ಸರಹದಿಗೆ ಸೇರಿದವನು. ಸರಹದ್ನಿಂದಾಗಿರ್ಬೋದು, ಆದ್ರೆ ಈ ಹುಚ್ಚುನಾಯಿನ ಬೇಟೆ ಆಡೋದು ನಾನು. ಈ ಹುಚ್ಚುನಾಯಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋವರೆಗೂ ಇವನ್ನ ನಾನು ಬಿಡಲ್ಲ. ಮಿಸ್ಟರ್ ಬಲರಾಮ್, ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋ ಹಕ್ಕಿರೋದು ನನಗೆ, ನಿನಗಲ್ಲ. ಕಮ್ ಆನ್, ಟೇಕ್ ಯುವರ್ ಹ್ಯಾಂಡ್ಸ್. ನೋ, ಮಿಸ್ಟರ್ ಬಲರಾಮ್. ಎಸ್ ಸರ್. ಯು ಡನ್ ಎ ಗುಡ್ ಜಾಬ್, ಕಂಗ್ರಾಚುಲೇಷನ್ಸ್. ಲೀವ್ ಹಿಮ್. ಕಮ್ ಆನ್, ಟೇಕ್ ಹಿಮ್ ಅವೇ. ಏನ್ ಮರಿ, ಆಗ್ಲೇ ತಾತನ ಮರ್ತು ಬಿಟ್ಟೇನ? ಜ್ಞಾಪಕ ಇಟ್ಕೊಳ್ಳಕ್ಕೆ ನೀವ್ ಆಗಾಗ ಮಗಳ ಮನೆಗೆ ಬಂದಿರ್ತಾನೆಪ್ಪ. ನನಗೆ ನಮ್ ತಂದೆ ಯಾರು ಅಂತ ಮರ್ತು ಹೋಗಿದೆ. ಇನ್ ನನ್ ಮಗನ ಗತಿ ಏನು? ಐ ಆಮ್ ಟೆರಿಬಲಿ ಸಾರಿ ಅಮ್ಮ. ಆಗಾಗ ಬಂದು ಹೋಗೋದೇನು, ಶಾಶ್ವತವಾಗಿಯೇ ಬಂದಿದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಬಿಸಿನೆಸ್. ನೀ ಇರೋದು ಬೆಂಗಳೂರಲ್ಲಿ, ನಾನಿರೋದು ಮಂಗಳೂರಲ್ಲಿ, ಪ್ರಯಾಣದ ಆಯಾಸ ಬೇರೆ. ನಾನು ಈಗಾದ್ರೂ ಬರ್ತಿದ್ನೆ. ಆ ರಾಜಾರಾವ್ ಕೊಲೆ ವಿಷಯ ಗೊತ್ತಾಗ ಬಂದೆ. ಕೊಲೆಯಾದ ರಾಜಾರಾವ್ಗೂ ನಿಮ್ಗೂ ಏನಪ್ಪ ಸಂಬಂಧ? ಸಂಬಂಧ ಇಲ್ಲದೆ ಇರುತ್ತೆ ನಮ್ಮ. ಈ ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ಗಳಿಗೂ ಸಿಮೆಂಟ್ ವ್ಯಾಪಾರಿಗಳಿಗೂ ಏನಾದ್ರು ಒಂದ್ ಸಂಬಂಧ ಇದ್ದೇ ಇರುತ್ತೆ. ಯಾವುದೋ ಒಂದು ರೀಸೆಂಟ್ ಡೀಲಿಂಗ್ ನಲ್ಲಿ ಅವನಿಂದ ನನಗೆ ಸ್ವಲ್ಪ ಹಣ ಬರಬೇಕಾಗಿತ್ತು. ಈಗ ಅವನು ಸತ್ತ, ಹಾಗಂತೇಳಿ ಅವನ ಹೆಣದ ಜೊತೆಲಿ ನನ್ನ ಹಣನೂ ಹುಳಕ್ಕಾಗುತ್ತೆ. ಈ ಹಣ ವಾಪಸ್ ಬರೋದಕ್ಕೆ ನನ್ನ ಗಂಡನೇ ಒಂದ್ ದಾರಿ ಮಾಡಬೇಕು. ಅಂದ್ರೆ ನೀವೀಗ ಬಂದಿರೋದು ನಿಮ್ ಮಗಳ ಯೋಗಕ್ಷೇಮ ವಿಚಾರಿಸೋಕಲ್ಲ, ನಿಮ್ ಅಳಿಯ ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಮಿಸ್ಟರ್ ಜೈಕುಮಾರ್ ನೋಡಕ್ಕೆ ಅಲ್ವೇನಪ್ಪ? ಓ ಫಾರ್ ಗಾಡ್ ಸೇಕ್ ಡೋಂಟ್ ಪುಲ್ ಮೈ ಲೆಗ್ ಮಿಸ್ಟರ್ ವಿನ್ಸೆಂಟ್. ಸತ್ಯರಾಜ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಂಟರ್ನ್ಯಾಷನಲ್ ಕ್ರೂಕ್. ಅವನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಅವನ ಕಾರ ಸತ್ತು ಮೋರಿ ಚರಂಡಿಲಲ್ಲಿ ಕೊಳತು ನಾರ್ತಾರ ಹೆಣಗಿಲ್ ಸಹ ಎದ್ದು ಬರ್ತಾರ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಬ್ರಿಂಗ್ ಔಟ್ ಆನ್ ಬೇತ್. ಐ ಆಮ್ ಸಾರಿ. ಲೀಡಿಂಗ್ ಕ್ರಿಮಿನಲ್ ಲಾಯರ್, ಅದು ಒನ್ ಆಫ್ ದಿ ಬೆಸ್ಟ್ ಇನ್ ದ ಕಂಟ್ರಿ. ನೀನೇ ಹೀಗಂದ್ರೆ ಹಾಗೆ ನಾನು ಕೊಟ್ಟ ಸೆಷನ್ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಜಸ್ಟ್ ಥಿಂಕ್. ನೋ ನೋ ನೋ, ತೀರ್ಮಾನ ನಮ್ ಕಡೆ ಹೇಳಿ ಅಂತ ಜಡ್ಜಿಗೆ ಲಂಚ ಕೊಡೋದು ಒಂದೇ, ಹಗಲೊತ್ತಲ್ಲಿ ಹಾಳು ಬಾವಿ ಹಾಡ್ಕೊಳೋದು ಒಂದೇ. ಮಿಸ್ಟರ್ ವಿನ್ಸೆಂಟ್, ಸಾವು ಬರೋಕ್ ಮುಂಚೆನೆ ಸಾಯೋಕೆ ನನಗೆ ಇಷ್ಟ ಇಲ್ಲ. ಹಾಗಂತ ನೇನ್ ಹಗ್ಗದಲ್ಲಿ ಸತ್ಯರಾಜ ಉಸಿರು ಕಟ್ಟಿ ಸಾಯೋದು ನಮಗೂ ಇಷ್ಟ ಇಲ್ಲ. ಅದಕ್ಕೆ ಈಗ ನನ್ನೇನು ಮಾಡುವಂತೀರಾ? ಜಸ್ಟ್ ಫೈಂಡ್ ಅ ಲೂಪ್ ಹೋಲ್. ಧರ್ಮ ಗ್ರಂಥಗಳಲ್ಲೇ ಪಾಪದಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಾಯಶ್ಚಿತ್ತ ಅನ್ನೋ ನಾನಾ ತೂತ್ಗಳಿವೆ. ಹಾಗೆ ನಿನ್ನ ಕಾನೂನು ಅನ್ನೋ ಪುಸ್ತಕದಲ್ಲಿ ಹುಳ ಹೊಟ್ಟೆ ತಿಂದಾದ್ರೂ ತೂತ್ಗಳಾಗಿರ್ಬೇಕಲ್ಲ. ಗೆಟ್ ಒನ್ ಆಫ್ ದೋಸ್ ಲೂಪ್ ಹೋಲ್ಸ್. ಸುಳ್ಳಿನ ಸಂದಿಲಿ ಸತ್ಯ ಸಲೀಸಾಗಿ ಜಾರ್ ಹೊರಗೆ ಬರುತ್ತೆ. ಹಣ ಈಕ್ವಲ್ ಶೇರ್. ಓಕೆ, ಈಗ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಈ ಕೇಸ್ ಅನ್ನು ಹ್ಯಾಂಡಲ್ ಮಾಡ್ತಾರೋ ಸಿ ಎ ರವೀನ್ ಹಿಡಿದು ಆರೋಪಿ ಪರವಾಗಿ ಎಫ್ಐಆರ್ ಬರ್ಸ್ಬೇಕು. ಪಾಯಿಂಟ್ಸ್ ಏನು ಅಂತ ನಾನು ಹೇಳ್ತೆ. ನೆಕ್ಸ್ಟ್, ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಹೆದರ್ಸಿ ಆದ್ರೂ ನಮ್ ಕಡೆ ಮಾಡ್ಕೋಬೇಕು. ಓಕೆ, ಡನ್. ಹೀಗ್ ಮಾಡಿದ್ರೆ ಸತ್ಯರಾಜನ ಈ ಮರ್ಡರ್ ಕೇಸಿಂದ ತಪ್ಪಿಸ್ಬೋದು. ಆರೋಪಿ ನಾಳೆ ಕೋರ್ಟ್ ಕರ್ಕೊಂಬರ್ತಾರೆ, ಅಲ್ಲಿ ಮೀಟ್ ಮಾಡೋಣ. ಹಾ
ಮೂಲಭೂತವಾಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವ ಸತ್ಯರಾಜ್ ಸಾಕ್ಷ್ಯಾಧಾರಗಳ ಮೂಲಕ ರಾಜಾರಾವ್ ಕೊಲೆಗೆ ಕಾರಣ ಅಲ್ಲ ಅಂತ ರುಜುವಾತಾಗಿದೆ. ನ್ಯಾಯಾಲಯ ಈತನನ್ನು ನಿರಪರಾಧಿ ಎಂದು ಪರಿಗಣಿಸಿದರು. ಮಿಕ್ಕ ಹಲವಾರು ಮೋಸ, ವಂಚನೆ, ಫೋರ್ಜರಿ, ಕೊಲೆ ಮುಂತಾದ ಇನ್ನಿತರ ಕೇಸುಗಳಲ್ಲಿ ಈತನ ಕೈವಾಡವಿದೆ ಎಂದು ಸಂದೇಹವಿರುವುದರಿಂದ ಅದನ್ನು ನಿರೂಪಿಸಲು ನಿರ್ದಿಷ್ಟವಾದ ಸಾಕ್ಷ್ಯಾಧಾರಗಳ ಕೊರತೆ ಇರುವುದಾಗಿ ಪೊಲೀಸರು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಆದ್ದರಿಂದ ಆರೋಪಿ ಸತ್ಯರಾಜನನ್ನು ಈಗಳಿಗೆಯಿಂದ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಈ ಕೇಸ್ನಲ್ಲಿ ಸೋಲೋದಕ್ಕೆ ನೀನೇ ಕಾರಣ. ಮುಗ್ಧ ಜನರ ರಕ್ತಕ್ಕಿಂತ ದೇಶದ್ರೋಹಿಗಳ ಹಣ ಹೆಚ್ಚಾಯ್ತಾ ನಿನಗೆ? ಮಿಸ್ಟರ್ ಬಲರಾಮ್, ನಾನ್ ಸೆನ್ಸ್ ತರ ಮಾತಾಡಬೇಡಿ. ಯಾವ್ದು ನಾನ್ ಸೆನ್ಸ್? ಸೆನ್ಸಿಬಲ್ ಡ್ರೆಸ್ ಹಾಕೊಂಡು ನಾನ್ ಸೆನ್ಸ್ ತರ ನಡ್ಕೊಳ್ಳದಾ? ಸತ್ಯವಾದದ್ದೆಲ್ಲ ಸಾಕ್ಷ್ಯಾಧಾರಗಳ ಜೊತೆ ಇದ್ರು ಆರೋಪಿಗೆ ಫೇವರ್ ಆಗ್ಲಿ ಅಂತ ಸುಳ್ಳಿನ ಮುಳ್ಳುಗಳನ್ನ ಕಾಲಿಂದ ಕಿತ್ತು FIR ಲಿ ಸೇರಿಸಿದ್ದ. ಇಲ್ಲ, ಕೂನಿ ಮಾಡದವ್ ಕಣ್ಣು ಮುಂದೆ ಇದ್ರು ನ್ಯಾಯದ ಕಣ್ಣಿಗೆ ಮಣ್ಣೆರ್ಚಿ ಜಯ ಸಾಧಿಸ್ತೆ ಅಂತ ಎದೆ ಎತ್ಕೊಂಡು ನಿಂತಿರೋದ? ಯಾವುದೇ ಆಗಿರ್ಲಿ, ಸೋತಿದ್ದಕ್ಕೆ ಸಂತೋಷ ಪಡ್ತೀನಿ. ದಿಸ್ ಈಸ್ ಮೈ ಕೇಸ್, ನನ್ನ ಇಷ್ಟ ಬಂದಂಗೆ ನಾನು ಹ್ಯಾಂಡಲ್ ಮಾಡ್ತೀನಿ. ನೀನ್ ಯಾವನ ಕೆಳಕ್ಕೆ ಸುಮ್ಮನೆ ಶುದ್ಧ ಅವಮಾನ. ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಸಿ ಬಂದ ಘಟನೆ ಸರ್. ನಾವು ಈ ಕೇಸ್ ಸೋತಿದ್ದು ಸಾಕ್ಷಿ ಆಧಾರಗಳು ಇಲ್ಲದೆ ಅಲ್ಲ, ಅದು ನಮ್ಮ ಕಣ್ಮುಂದೆ ಇದ್ದು ನಮ್ ಕೈಲಿ ಸಿಕ್ಕಲಿಲ್ಲ. ಅದಕ್ಕೆ ಡೋಂಟ್ ವ್ಯಾಗ್ ಯುವರ್ ಟೇಲ್ ಹಿಯರ್. ಹಾಗಂತ ಬಾಯಿಗೆ ಬಟ್ಟೆ ತುರ್ಕೊಂಡು ತೆಪ್ಪಗೆ ಮನೇಲಿ ಬಿದ್ದಿದ್ರೆ ನ್ಯಾಯನ ಅನ್ಯಾಯ ನುಂಗೋ ದಿನ ಬಹಳ ದೂರ ಇಲ್ಲ ಸರ್. ನಾವಿಲ್ಲಿ ಮರ್ಡರ್ ಕೇಸ್ನಲ್ಲಿ ಯಾಕೆ ಸೋತ್ವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೂತಿಲ್ಲ. ಕೋರ್ಟಿನ ಮುಂದೆ ನೀನ್ ನಡೆಸಿದ ಗೂಂಡಾಗಿರಿ ಬಗ್ಗೆ ಮಾತಾಡೋದಕ್ಕೆ. ಅದು ಯೂನಿಫಾರ್ಮ್ ಇದ್ದ ಒಬ್ಬ ಆನ್ ಡ್ಯೂಟಿ ಪೊಲೀಸ್ ಆಫೀಸರ್ನ ಜನಗಳ ಮುಂದೆ ಹೊಡೆದು ಅವಮಾನ ಮಾಡಿದ್ ಯಾಕೆ ಅಂತ ವಿಚಾರಿಸೋದಕ್ಕೆ. ನಾನು ಅವ್ರನ್ನ ಹೊಡಿಲಿಲ್ಲ ಸರ್. ಹೊಡಿಲಿಲ್ಲ, ಹಿಡಿದು ಒದ್ದೆ. ನಾನಾಗೆ ಅವನ ಒದಿಲಿಲ್ಲ, ಅವರಾಗೆ ನನ್ನ ಒದೆಯಾಗಿ ಮಾಡಿದ್ರು. ಕಮಾಲ್ ಟೆಲ್ ಮಿ ಹೌ ರಾಸ್ಕಲ್. ಸರ್, ಈಗ ನೀವ್ಯಾಕೆ ನಾನು ಹೊಡೆದ್ರಿ? ನಿಮ್ ಕಾಲಲ್ಲಿ ಇಟ್ಕೊಂಡು ನಾನು ರಾಸ್ಕಲ್ ಅಂದಿದ್ದು ತಾನೆ? ಇದೇ ಕಾರಣಕ್ಕೆ ಸರ್ ನಾವು ಒದ್ದಿದ್ದು. ಗಂಡಸ್ತನ ಇರೋ ಯಾರೇ ಆದ್ರೂ ಈ ತರ ನಡ್ಕೋತಾರೆ. ಗಂಡಸ್ತನ ಇದೆ ಅಂತ ಯಾರು ಹಿಡಿದು ಹೊಡೆದು ಗೂಳಿ ಹಾಗೆ ನಡ್ಕೊಳ್ಳೋದಿಲ್ಲ. ನೀನಲ್ಲಿ ಮಿಸ್ಬಿಹೇವ್ ಮಾಡಿದ್ದು ನಿರಪರಾಧ ಅಂತ ಪ್ರೂವ್ ಮಾಡಕ್ಕೆ ಇರಬಹುದು, ಆದ್ರೆ ಅಲ್ಲಿ ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಯು ಕ್ಯಾನ್ ಗೋ ನೌ. ಎಸ್ ಸರ್. ಈಗ ಅರ್ಥ ಆಯ್ತಾ ಸರ್ ನಾನು ಅವತ್ತು ಹೇಳಿದ ನಿಜನ ಸುಳ್ಳು ಅಂತ? ಇಂಥವನ್ನ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಪರ್ಮನೆಂಟ್ ತೆಗೆದಾಕ್ಬಿಡ್ಬೇಕು ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಬಲರಾಮ್ ಬಗ್ಗೆ ತಾವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸತ್ಯನ ಅವನಷ್ಟು ನಿಷ್ಠುರವಾಗಿ ಹೇಳೋರ್ನ ನನ್ನ ಸರ್ವಿಸಲ್ಲೇ ನಾನು ನೋಡಿಲ್ಲ ಸರ್. ಅವನು ಹೀಗಾಗೋದಕ್ಕೆ 90% ನಮ್ಮ ಡಿಪಾರ್ಟ್ಮೆಂಟೇ ಕಾರಣ ಸರ್. ಮಿಸ್ಟರ್ ರಾಜಶೇಖರ್, ಐ ನೋ ವಾಟ್ ಈಸ್ ವಾಟ್. ಅವನ ವಿಷಯ ನನಗೆ ಬಿಡಿ. ಸರಿ ಸರ್. ಯು ಕ್ಯಾನ್ ಗೋ ನೌ. ಫುಟ್ಬಾಲ್ ಹೊತ್ತಾಗಿ ಊರಿಂದ ಊರಿಗೆ ಟ್ರಾನ್ಸ್ಫರ್ ಮಾಡೋದು ಬಿಟ್ರೆ ಬೇರೇನ್ ಕಿಸ್ಸಕ್ಕಾಗುತ್ತೆ ಅವ್ರಿಗೆ? ಐ ಡೋಂಟ್ ಕೇರ್ ಫಾರ್ ಇಟ್. ಆದ್ರೆ ಬಾಲು, ನಿನ್ನ ಬದುಕಿನ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ನನ್ನ ಕಾಳಜಿ ಇದೆ. ಭವಿಷ್ಯ ಬದುಕು, ಒಬ್ಬನಿಗೊಬ್ಬ ಮೋಸ ಮಾಡೋದು ವಂಚಿಸದೆ ಬದುಕು, ಇಂಥ ಬದುಕೊಂದು ಭವಿಷ್ಯ ಇದೆಯಾ? ಇದೆ, ಆದ್ರೆ ಅದು ಕತ್ತಲು ಕೋಣೆಯಲ್ಲಿ ಕುಳಿತಿರೋ ನಿನ್ ಕಣ್ಣು ಕಾಣಿಸ್ತಾ ಇಲ್ಲ. ಬದುಕನ್ನ ಮನಃಪೂರ್ವಕವಾಗಿ ಪ್ರೀತಿಸಿದೆ ತಾನೆ ಕಾಣೋಕೆ? ಮೂರತ್ತು ಮೂಗಿಂತಿದ್ರು ಕೋಪ ಇಟ್ಕೊಂಡು ನ್ಯಾಯ ನ್ಯಾಯ ಅಂತ ಹೋರಾಡ್ತಿದೆಯೇ ಹೊರತು ನಿನ್ನಿಂದಾಗಿ ನಿನಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಇಬ್ರು ಒಟ್ಟಿಗೆ ಟ್ರೈನ್ ಮುಗಿಸಿದ್ವಿ, ಒಟ್ಟಿಗೆ ಡ್ಯೂಟಿಗೆ ಸೇರಿದ್ವಿ, ಈಗ ನಾವಿಬ್ರು ಯಾವ ಮಟ್ಟದಲ್ಲಿದ್ದೀವಿ? ಜನ ಕಟ್ಟೋ ಚಟ್ಟಾಯಲ್ಲಿ, ಮೆರವಣಿಗೆ ಹೊರಡೋ ಅಂಬಾರಿಯಲ್ಲಿ. ನನ್ನ ಹಾಗೆ ನಿನಗೆ ಯಾಕೆ ಬಡ್ತಿ ಸಿಕ್ತಿಲ್ಲ ಅನ್ನೋದು ಗೊತ್ತಾ? ಬಡ್ತಿ ಸಿಗ್ಲಿ ತನ ದುಡಿತಾ ಇಲ್ಲ. ಹಾಳಾಗ್ತಾ ಇರೋ ಕಾನೂನು ಕಟ್ಟಲೆಗಳನ್ನ, ಕಳ್ಳರು ಕೊಲೆಗಾರರು ತುಂಬಿರೋ ಈ ಸಮಾಜನ ಹದ್ಬಸ್ತಲ್ಲಿ ಇಡೋಕ್ಕೋಸ್ಕರ ದುಡಿತಾ ಇದ್ದೀನಿ. ಸಮಾಜ 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 ಇದ್ದೇ ಇದೆ, ದುಡಿಯೋದು ಇದ್ದೇ ಇದೆ. ನಿನ್ನ ಸಂಸಾರದ ಬಗ್ಗೆ, ಮಕ್ಕಳು ಮರಿ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ? ಅದರ ಅವಶ್ಯಕತೆ ನನಗಿಲ್ಲ. ನೀನ್ ಹೆಂಡತಿ ಮಕ್ಕಳು ಸುಖವಾಗಿದ್ದಾರಲ್ಲ, ಅಷ್ಟು ಸಾಕು. ಅವಶ್ಯಕತೆ ಇಲ್ಲದೇನಲ್ಲ,
ನಿನ್ ಹಳೆಲವರು ಉಷಾನ ನಿನ್ನಿಂದ ಮರೆಯಕ ಆಗ್ತಾ ಇಲ್ಲ. ನೋಡು ಬಾಲು, ಒಡೆದು ಹೋದ ಕನ್ನಡಿನ ಮನೇಲಿ ಯಾರೂ ಇಟ್ಕೊಳ್ಳಲ್ಲ. ಅದನ್ನ ತಿಪ್ಪೆ ಬಿಸಾಕಿ ಹೊಸ ಕನ್ನಡಿ ತರ್ತಾರೆ. ಚೂರು ಹುಳ ಇಟ್ಕೊಂಡು ನೀನ್ ಚೂರು ಚೂರು ಆಗ್ಬೇಡ. ಈ ಒಂಟಿತನ ಬಿಟ್ಟು ಬೇಗ ಅವನ ಮದುವೆ ಮಾಡ್ಕೋ. ಬಾಲು, ನಾನು ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದೆ, ಒತ್ತಾಯ್ತು ನಾನು ಬರ್ತೀನಿ. ಬೇರಾ ಬೀರ್ ತಗೊಂಬ. ಸರಿ ಸರ್. ಚಿನ್ನ ನೀನು ನೀಡೋ ಮುದ್ದು ಚೆನ್ನ, ಬಾರೆ ನನ್ನ ಮುದ್ದು ಚಿನ್ನ, ನೀನು ನೀಡೋ ಮುದ್ದು ಚೆನ್ನ, ದೂರ ದೂರ ಹೋಗಬೇಡವೇ, ಯಾರಿಗೂ ಹೇಳೋದಿಲ್ಲ ಚಿನ್ನ, ತೋಳಿಂದ ಬಳಸೀಗ ನನ್ನ. ನಗುವಲ್ಲಿ ಸಿಹಿ ಜೇನು ತುಂಬಿತ್ತು, ಜೇನಿನಡಿಯಲ್ಲಿ ಮುತ್ತಿನ ಸಾಲಿತ್ತು, ನೀನು ನಕ್ಕು ನೋಡಿದಾಗ ಜೀವ ಹಾರಿತ್ತು, ನೀನು ನಕ್ಕು ನೋಡಿದಾಗ ಜೀವ ಹಾರಿತ್ತು. ಒಳಗೆ ಬಂದು ಕಾಫಿ ಕುಡ್ಕೊಂಡು ಹೋಗೋದಲ್ಲ? ಇಲ್ಲ, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ.
ಮತ್ ಯಾವಾಗ ನಿಮ್ ದರ್ಶನ? ಮದುವೆ ಮಂಟಪದಲ್ಲಿ. ಕೌಂಟರ್ ಕ್ಲೋಸ್ ಮಾಡ್ಬೇಕು. ಹೋಗ್ಬೇಕಾ? ಹೋಗ್ಬಿಟ್ಟು ಬಾ. ಅಲ್ಲ ಸಾರ್, ನನಗೊಂದು ಸಂದೇಹ. ಯೋ ಸಂಜೀವಿ, ನೀನು ಹೀಗೆ ಸಂದೇಹ ಸಂದೇಹ ಅಂತ ಹೇಳಿ ನನ್ನ ಈ ದೇಹ ಸಣ್ಣ ದೇಹ ಆಗ್ತಾ ಇದೆ. ಇನ್ನ ಮೇಲೆ ನೀನೇನಾದ್ರೂ ಸಂದೇಹ ಅಂದಿಯೋ, ನಿನ್ನ ಮೇಲೆ ಸಂದೇಹ ಅಂತ ಹೇಳಿ ಕೇಸ್ ಬುಕ್ ಮಾಡ್ಬಿಡ್ತೀನಿ. ಅಲ್ಲ ಸಾರ್. ಅದೇನ್ ಬೇಗ ಹೇಳ. ಅದು ಅದು ಆ ಕೆಂಪು ಕಣ್ಣು ಇಲ್ಲಿಗೆ ಬರ್ತಾ ಇದೆ. ಬರ್ಲಿ ಬಿಡಯ್ಯ, ಅವನ ಕಣ್ಣು ಕೆಂಪಾದ್ರು ಮನಸ್ಸು ಚಿನ್ನ ಕಣಯ್ಯ ಚಿನ್ನ. ಸಾರ್ ಒಂದು ಸಂದೇಹ. ಯೋ ಅಲ್ಲ ಸಾರ್, ಅವನು ಲಂಚನ್ ಗಿರಾಕಿನ ಇಲ್ಲ ಮಂಚನ ಆಸಾಮೀನ. ನೀ ಲಂಚ ಅಂದಿಯೋ ನಿನ್ನ ಮಂಚ ಅಂದಿಯೋ ನಿನ್ನ ಸ್ವಂತ. ನಮಸ್ಕಾರ ಸಾರ್. ಯಾರು? ನಾರಾಯಣ ಶಾಸ್ತ್ರಿ ಅಂತ ನನ್ನ ಹೆಸರು. ಏನ್ ಬೇಕಾಗಿತ್ತು? ಹಳೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನು ಎಲ್ಲಾ ತರ ಸಹಾಯನೂ ಮಾಡ್ತಾ ಇದ್ದೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನಗೆ ಸಂಬಳ ಬೇಡ, ಖರ್ಚು ಒಂದಿಷ್ಟು ಕೊಟ್ರಾಯ್ತು. ನಿಮ್ಗೆ ಏನು ಬೇಕೋ ಎಲ್ಲ ಸಪ್ಲೈ ಮಾಡ್ತೀನಿ. ಗೆಟ್ ಔಟ್ ಸರ್. ಐ ಸೇ ಗೆಟ್ ಔಟ್. ಏನಾಯ್ತಾ? ಅವಳೊಬ್ಳು ಹುಚ್ಚಿ ಮಚ್ಚಿಡ್ಕೊಂಡು ಓಡೋಗ್ತಿದ್ಲು, ಕಿತ್ಕೊಳ್ಳೋಣ ಅಂತ ಹೋದೆ, ನನ್ನೇ ಕೊಲ್ಲಕ್ಕೆ ಬಂದ್ಬಿಟ್ಲು. ನಾನು ಬಚಾವ್ ಆಗ್ಬಿಟ್ಟೆ, ಮಚ್ಚೆ ಕಿತ್ಕೊಂಡು ಬಂದ್ಬಿಟ್ಟೆ. ಹುಚ್ಚಿನ ಮನೇಲಿ ಇಟ್ಕೊಂಡಿದ್ದಾರೆ, ಹುಚ್ಚಾಸ್ಪತ್ರೆಗೆ ಸೇರಿಸುತ್ತಾನೆ. ಬಿಟ್ಬಿಡ್ರಪ್ಪ, ಅವನ ಹಸ್ಬಂಡ್ ಅಂತಾನಪ್ಪ, ಏನು ತಪ್ಪು ಮಾಡೋಣಪ್ಪ. ಮತ್ತೆ ಬಂದೆ, ಮುಗ್ಧ ಜನರನ್ನ ಹಿಡಿದು ಬಲಿ ತಗೊಳಕ ದೌಲತ್ತಿಂದ ಮೆರೆಯೋ ನಿಮ್ಮ ಖಾಕಿ ಬಟ್ಟೆಗೆ ನನ್ನ ತಮ್ಮ ಬಿಸಿರಕ್ತ ಕೊಟ್ಟಿದ್ ಸಾಲ್ದ. ಬಾ ಬಂದು ನೋಡು, ಮಗನ್ನ ಕಳ್ಕೊಂಡು ಹುಚ್ಚಿಡಿದು ಕೂತಿರೋ ಒಬ್ಬ ಮುತ್ತೈದೆ ಇದ್ದಾಳೆ, ಅವಳನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವಳ ರಕ್ತನ ಹೀರ್ಬಿಡು. ಬಿಳಿ ಬಟ್ಟೆ ಹಾಕೊಂಡು ಬಂದ ತಕ್ಷಣ ನಿನ್ ಮೈ ಮೇಲೆ ಚೆಲ್ಲಿರೋ ನನ್ನ ತಮ್ಮನ ರಕ್ತದ ಕಲೆ ಕಾಣಲ್ಲ ಅನ್ಕೊಂಡ್ಯಾ? ನನಗ್ ಚೆನ್ನಾಗಿ ಕಾಣಿಸ್ತಿದೆ, ನಿನ್ ಕಣ್ಣಲ್ಲಿ, ನಿನ್ ಕೈಯಲ್ಲಿ, ನಿನ್ ಕೋಲಲ್ಲಿ ಸಹ ರಕ್ತದ ಕಲೆ ಕಾಣಿಸ್ತಿದೆ. ತಾಯಿ ಮಗನ ಕೇಳ್ತಿದ್ದಾಳೆ, ಕರ್ಕೊಂಡು ಹೋಗು. ರಾಧಾ, ಏನಮ್ಮ ಇದೆಲ್ಲ? ಅಪ್ಪ ಅಪ್ಪ, ಇವನಿಪ್ಪ ಈ ನರಹತ್ಯೆ ಕಡಪ್ಪ ನಮ್ ಕೃಷ್ಣ ಹೇಳ್ಕೊಂಡು ಹೋಗಿದ್ದು. ಈಗ ಈಗ ಮತ್ತೆ ಬಂದಿದ್ದಾನೆ, ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಕ್ ಬಂದಿದ್ದಾನೆ.
ಅವನಾಗು. ಆದ್ರೆ ಹುಚ್ಚ ಆಸ್ಪತ್ರೆಗಲ್ಲ, ನಮ್ ಕೃಷ್ಣ ಇರೋ ಜಾಗಕ್ಕೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಕೈ ತುತ್ತಿಂತಿದ್ ನನ್ ತಮ್ಮನ್ನ ಕತ್ತಿಸ್ಕಿ ರಾಕ್ಷಸ ಸಾಯಿಸಿದ್ಮೇಲೆ ನನಗೆ ಸಮಾಧಾನ ಎಲ್ಲಿದಪ್ಪ? ನನ್ಗಿಲ್ಲಿ ಕಾಣಿಸ್ತಿರೋದೆಲ್ಲ ಬರೀ ಸಮಾಧಿಗಳೇ, ಬರೀ ಮೂಳೆಗಳೇ ಪಾ, ಬರೀ ಮೂಳೆಗಳೇ. ಹೊಡಿಬೇಡಿ, ನಾನೇನು ತಪ್ಪಾಡ್ಲಿಲ್ಲ. ಏಯ್, ಹಲ್ ಕಚ್ ನಿಂತ್ರೆ ನಾಳೆಗೆ ನನ್ ಕೈಗೆ ಸಿಗಲ್ಲ, ಉತ್ತರ ಹೊರಗ್ ಬರಲ್ಲ ಅನ್ಕೊಂಡ್ಯಾ? ತಗೊಳು. ನೀವು ಹೆಣ ಸುಟ್ಟು ಬೂದಿಲಿ ಸತ್ಯನ ಬಚ್ಚಿಡಕ್ಕಾಗಲ್ಲ. ತಗೊಳು. ಇನ್ಸ್ಪೆಕ್ಟರ್, ಅವನ್ ಕುಡಿಯಕ್ ನೀರ್ ಕುಡಿ. ಸರಿ ಸರ್. ಮಿಸ್ಟರ್ ಬಲರಾಮ್? ಎಸ್ ಸರ್. ಅವನೇನಾದ್ರೂ ಬಾಯ್ಬಿಟ್ನ? ಇನ್ನೂ ಇಲ್ಲ ಸರ್. ಸತ್ಯ ಏನು ಅಂತ ಸೂರ್ಯ ಹುಟ್ಟೋದ್ರೊಳಗಾಗಿ ಪತ್ತೆಯಾಗಬೇಕು. ಇಲ್ಲೇ ಹೋದ್ರೆ ಕತ್ಲಲ್ಲಿ ಬಚ್ಚಿಟ್ಕೊಂಡಿರೋರು ಹಾಗೆ ಕರಗೋಗ್ತಾರೆ. ಕತ್ಲೆಯಿಂದ ಅವನ ಬೆಳಕು ತರೋದು ನನ್ನ ಕರ್ತವ್ಯ ಸರ್. ಗುಡ್, ಗೋ ಅಹೆಡ್. ಸರ್, ಅವನೇನಾದ್ರು ಬಾಯ್ಬಿಟ್ನ? ಸರ್, ಅವನು ಲಾಕಪ್ನಲ್ಲಿ ಸತ್ತು ಹೋಗಿದ್ದಾನೆ. ಸತ್ತೋಗ್ಬಿಟ್ನ? ಇದರಲ್ಲಿ ಸಂದೇಹನೇ ಇಲ್ಲ. ಜನ ಆ ಹುಡುಗನ ನಾವೇ ಹೊಡೆದುಕೊಂಡದ್ದು ಅಂತಾರೆ. ಆ ಹೆಣ ಬೆಳಕಿನಲ್ಲಿ ಉಸಿರಾಡೋದನ್ನ ತಪ್ಪಿಸ್ಬೇಕು ಸರ್. ಅವನ್ ನಮ್ಮ ಕಸ್ಟಡಿಯಲ್ಲಿ ಇದ್ದ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿದೆ. ಅವನ ಜೊತೆ ಅವನ್ ಫ್ರೆಂಡು ಮತ್ತು ಒಬ್ಬ ಪೆಟಿಕೇಸ್ನೂ ಇದ್ದ. ಅವರು ನೀನು ಆ ಹುಡುಗನ ಹೊಡೆದುಕೊಂಡದ್ದನ್ನ ಕಣ್ಣಾರೆ ನೋಡಿದ್ರ? ಸರ್, ನಾನು ಅವನ್ ಕೊಂದಿಲ್ಲ ಸರ್. ನೋ ಆರ್ಗ್ಯುಮೆಂಟ್ಸ್. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು, ತಕ್ಷಣ ಹೆಣನ ಪ್ಯಾಕ್ ಮಾಡಿ ಕ್ರಮೇಶನ್ ಕಳಿಸು, ಸುಟ್ಟು ಪೂರಿ ಆಗ್ಲಿ.
ಲಾಕಪ್ ಮೇಲೆ ಕೊಂದದ್ದು ಅಲ್ಲದೆ ಅವನ ಹೆಣನ ಸುಟ್ಟು ಭೂತಿ ಮಾಡಿದ್ದಾರೆ ಎನ್ನುವುದಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಆದ ಕಾರಣ ಈ ಕೇಸಿಗೆ ಸಂಬಂಧಪಟ್ಟ ಯಾರನ್ನೇ ಆಗಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಾರದು ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮಿಸ್ಟರ್ ಬಲರಾಮ್, ಕೋರ್ಟ್ ಇನ್ ಡಿಸಿಷನ್ ಏನೇ ಆದರೂ ನಿನ್ನ ಈ ಕೇಸ್ ಬಗ್ಗೆ ವರಿ ಮಾಡ್ಕೋಬೇಡ. ನಿಮ್ಮನ್ನೆಲ್ಲ ಜಾಮೀನ್ ಮೇಲೆ ಹೊರಗುತ್ತಿರೋ ಜವಾಬ್ದಾರಿ ನಂದು. ಸಾರಿ ಮಿಸ್ಟರ್ ಬಲರಾಮ್, ಪೊಲೀಸ್ನವರು ನನ್ನ ಮನೆ ಬಾಗಿಲು ತಟ್ಟಿದ್ರೆ ನಾನು ತಡ್ಕೋತೀನಿ, ಆದರೆ ಅವರು ಹೊಸಲು ದಾಟಿ ಒಳಗೆ ಬರೋದು ನನಗಿಷ್ಟವಿಲ್ಲ. ಒಟ್ಟಿನಲ್ಲಿ ಈ ಕಾಕಿ ಬಟ್ಟೆವನ್ನು ಕಂಡ್ರೆ ನನಗೆ ಅಸಹ್ಯ. ಏನು ಮಗಳ ಆಸೆಗೆ ನನ್ನ ಮನಸ್ಸು ಬಲಿ ಕೊಟ್ಟಿದ್ದೆ, ಮದುವೆ ಮಾತು ಆಡಿದ್ದೆ, ಆದರೆ ಈಗ ಇಟ್ ಇಸ್ ಇಂಪಾಸಿಬಲ್. ನಿಮ್ ಮಗಳ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಆದರೆ ಅವಳ ನಾಲಿಗೆ ಈಗ ನನ್ನ ಹತ್ರ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಆ ತೆಗೆದಿರೋ ಬಾಗಿಲು. ಉಷಾ, ನಿಮ್ ತಂದೆ ಹೇಳಿದ್ ಕೇಳಿಸ್ತಲ್ಲ? ಕೇಳಿಸ್ತಿದೆ. ನಿನ್ನ ಧ್ವನಿ ಅಲ್ಲ ಮಂಗಳ ವಾದ್ಯ, ಅದು ನಿನ್ನಂಥ ಒಬ್ಬ ಕೊಲೆಗಾರ ಕಟ್ಟೋ ತಾಳಿದಲ್ಲ. ಮುಂದೆ ನಾನು ಹಾಕೋ ಲಕ್ಷ್ಮಣ ರೇಖೆಯಲ್ಲಿ ನಿಂತು ಒಬ್ಬ ಸಭ್ಯಸ್ಥ ಕಟ್ಟೋ ತಾಳಿಯ ಕನಸು. ಉಷಾ ಬಹವಣ, ನನ್ನ ಮಾತೇನಾದರೂ ಮೀರಿ ಈ ಮನೆ ಹೊಸದಾಟ ಹೋದರೆ ಮುಂದೆ ನಡೆಯೋದು ಅಗ್ನಿ ಪರೀಕ್ಷೆ. ಉಷಾ ಹೇಳಿತಲ್ಲ, ಹೊರಡು. ಲೈಸೆನ್ಸ್ ಐತಾನೆಯಾ? ನಾಳೆ ತಂದು ಕೊಡ್ತೀನಿ ಸರ್. ಹೌದು ಸರ್, ಮೊನ್ನೆ ಕೇಳಿದ್ರೆ ನಿನ್ನೆ ತಂದು ಕೊಡ್ತೀನಿ, ನಿನ್ನೆ ಕೇಳಿದ್ರೆ ಇವತ್ತು ತಂದು ಕೊಡ್ತೀನಿ, ಇವತ್ತು ಕೇಳಿದ್ರೆ ನಾಳೆ ಅಂತೀನಿ ಅಣ್ಣಯ್ಯ. ನಿಮಗೆಲ್ಲ ಬರ್ತಾ ಬರ್ತಾ ನಮ್ಮನ್ನ ಕಂಡ್ರೆ ಭಯಾನೇ ಇಲ್ಲ ಕಣಯ್ಯ. ಲೈಸೆನ್ಸ್ ನಾಳೆ ಖಂಡಿತ ತಂದು ಕೊಡ್ತೀನಿ ಸರ್. ಖಂಡಿತ ತಂದು ಕೊಡ್ತೀನಿ ನಾಳೆ ತಂದು. ಖಂಡಿತ ಖಂಡಿತ ಸರ್, ನಾಳೆ ತಂದು ಕೊಡ್ತಾನಂತೆ. ನಾಳೆ ಖಂಡಿತ ತರಬೇಕು. ಸಾರ್, ನನ್ಗೊಂದ್ ಸಂದೇಹ, ಬೆಂಕಿ ಕಿಡಿ ನಮ್ ಮೇಲೆ ಹಾರ್ತೇನು ಅಂತ. ಹಾರದ್ರೇನಯ್ಯ, ನೀರಿಲ್ವೆ ಆರ್ಸೋಕೆ. ಗುಡ್ ಮಾರ್ನಿಂಗ್ ಸಾರ್. ಟೋಲ್ ಗೇಟ್ ಅಲ್ಲಿ ಲಾರಿಗಳನ್ನ ಚೆಕ್ ಮಾಡಿದ್ರ? ತಿಂಗಳ ಕೊನೆ ಕೈ ಕಡಿಯೋದು ಸಹಜ. ಎಷ್ಟು ವರ್ಷ ಮಾಡಿದ್ರಿ ಸಾರ್? ನಿನ್ನ ಹೆಸರೇನು? ಇನ್ಮೇಲೆ ಲಂಚ ತಗೊಳ್ಳಲ್ಲ ಸರ್. ಐ ಶಡ್ ವಾಟ್ಸ್ ಯುವರ್ ನೇಮ್? ಸಂಜೀವಿ ಸರ್. ಸಂದೇಹದ ಸಂಜೀವಿ ಸರ್. ನೀನು? ನಾ ಹೊಟ್ಟಿ ನಾಗೇಂದ್ರ. ನಾಯಕನ ಹೊಟ್ಟಿ ನಾಗೇಂದ್ರ. ಇವನ ನೀನ ವಸೂಲಿ ಮಾಡೋದು ಸರ್? ಏನು ಹೊಟ್ಟೆ ಪಾಡು, ಹೆಂಡತಿ ಮಕ್ಕಳು. ಎಷ್ಟು ಜನ ಮಕ್ಕಳು ಸರ್? ಐದು ಜನ ಹೆಂಡತಿರು, ನಾಲ್ಕು ಮಕ್ಕಳು ಸರ್. ಸರ್ ಇಬ್ರು ಹೆಂಡತಿರು, ನಾಲ್ಕು ಜನ ಮಕ್ಕಳು ಸರ್. ಅದ್ರೂ ಸಂದೇಹನೇನ್ರಿ? ಇಲ್ಲ ಸರ್, ನಿಜವಾಗ್ಲೂ ಐದು ಜನ ಮಕ್ಕಳು, ನಾಲ್ಕು ಹೊರಗೆ ಒಂದು ಲಾಕಪ್ ಒಳಗೆ. ಲಾಕಪ್ ಒಳಗೆ ಅಂದ್ರೆ ಸರ್? ತವಳಿ ಸರ್. ಏನಿದು? ಮಾಮೂಲು ಸರ್. ಸರ್ ನಮ್ ಹಳೆ ಇನ್ಸ್ಪೆಕ್ಟರ್ಗೆ ನಾವು ದಿನ ತಂದು ಥಳ್ತಾ ಥಳ್ತಾ ಇದ್ವಿ. ಈ ನಮ್ಮ ಸ್ಟೇಷನ್ ನಲ್ಲಿ ಹಂಚಿ ಬಾಳಿದ್ದಾರೆ ಸ್ವರ್ಗ ಸುಖ ಅಂತ. ಸರ್ ಇದು ನೀವೇ ಹಂಚಿಬಿಡಿ. ನೋಡಿ, ನನ್ ಕಾಲೇಜಿಗೆ ಟೈಮ್ ಆಯ್ತು, ಮಗುಗ್ ಬೇರೆ ಮೈಂಡ್ ಹುಷಾರಿಲ್ಲ. ಅದಕ್ಕೆ ನನ್ನೇನು ಮಾಡೋ ಅಂತೀಯ? ನಾನು ಡಾಕ್ಟರ್ ಔಷಧಿ ಕೊಡೋದಕ್ಕೆ. ಸಾಯಂಕಾಲ ಕಾಲೇಜಿಂದ ಬಂದ್ಮೇಲೆ ಕರ್ಕೊಂಡೋಗಿ ಯಾವ್ದಾದ್ರು ಡಾಕ್ಟರ್ ತೋರ್ಸ್. ನಿಮ್ಮ ಅಪ್ಪನ ಕಾಗದ ಬರ್ದ? ಯಾಕಾಗೇನು ಗೊತ್ತಿದ್ರೆ ಗೊಂಬೆ ತರ ಸುಮ್ಮನೆ ನಿಂತಿದ್ಯಾ? ನಾನು ನಿಂಗೆ ಹೇಳಿರಲ್ಲ ಕೋರ್ಟ್ ಕೇಸಸ್ ಯಾಕೊಂಡ್ರೆ ನನ್ನ ಕ್ಲೈಂಟ್ ಒಂದು ಎಷ್ಟೇ ಚೀಪಾಗಿ ಸಿಗ್ತಾ ಇದೆ, ನಿಮ್ಮ ಅಪ್ಪನಿಗೆ 3 ಲಕ್ಷ ರೂಪಾಯಿ ಅರೇಂಜ್ ಮಾಡುವಂತ? ಎಷ್ಟು ಬೇಕಾಗಿರೋದು ನಿಮಗೆ? ನನ್ಗಲ್ಲ, ಬೇಕಾದ್ರೆ ನೀವೇ ಅವರನ್ನು ಕೇಳಿ. ನೀನಿರೋದು ಯಾತಕ್ಕೆ? ಕೆಲಸ ಮಾಡಿ ಸಂಬಳ ತಂದ್ಕೊಡೋದಕ್ಕೆ. ಬತ್ಸಲ ಮಗುನ ನೀನು ಆಸ್ಪತ್ರೆ ಕರ್ಕೊಂಡು ಹೋಗು, ನಾನು ಡಾಕ್ಟರ್ ಫೋನ್ ಮಾಡ್ತೀನಿ. ನನ್ನ ಹುಡ್ಕೊಂಡು ಬಂದಿದ್ದಂತೆ ವಿಷಯ ಅಂತ ಬಂದೆ. ಬನ್ನಿ.
ಕೂತ್ಕೊಳ್ಳಿ. ನಾವು ಮೊದಲು ಕೋರ್ಟ್ನಲ್ಲಿ ಭೇಟಿಯಾದಾಗ ಏನೂ ಮಾತಾಡಕ್ಕಾಗಲಿಲ್ಲ. ನನ್ನ ಮಗಳ ಕೂಗಾಟದಲ್ಲಿ ನಾನು ಏನೂ ಕೇಳಕ್ಕಾಗಲಿಲ್ಲ. ಅದು ಏನು ಅಂದ್ರೆ ಅನುಮಾನ ಯಾಕೆ ಹೇಳಿ. ಅನುಮಾನ ಆದ್ಮೇಲೆ ನೀನದು ಅನುಮಾನ ತಾನೇ? ಬೀದಿ ಮಗ ಮಾರಿ ನಾ ಮನೆಗೆ ಕರ್ಕೊಂಡು ಬಂದಪ್ಪ. ರಾಧಾ ಶಾಸ್ತ್ರಿಗಳೇ, ತಪ್ಪು ತಿಳುವಳಿಕೆಯನ್ನ ಭೂತ ಹಿಡಿದ್ರೆ ಚಪ್ಪಲಿ ನೋಡಿದ್ರು ಬಿಡಲ್ವಂತೆ. ನೀವ್ಯಾಕೆ ನಿಮ್ ಗಂಟಲು ನೋಸ್ಕೋತೀರಾ? ನಾ ಬರ್ತೀನಿ. ನೋಡಿಪ್ಪ, ನಿಮ್ ಹಾಗೆ ಅವಳಿಗೂ ಮೂಗಿಂತದಿಲ್ಲೇ ಕೋಪ. ತಪ್ಪು ತಿಳ್ಕೋಬೇಡಿ, ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ಕೊತೀನಿ. ಅಪ್ಪ ವಂಶದ ಕುಡಿನ ಚಿಗುರೋಕ್ ಮುಂಚೆ ನೀ ಚೌಟ ಆಗ್ದವನ ಗುಂಡಿಕ್ಕಿ ಕೊಲ್ಲೋದ್ ಬಿಟ್ಟು ಮನೆ ದೇವ್ರಂತ ಕ್ಷಮೆ ಬೇಡ್ತಿದ್ದೀರಾ? ನಾಚಿಯಿಂದ ನೀರ್ ಹಾಕೊಂಡ್ ಸಾಯ್ಬೇಕು. ಇಂತ ಮಾತು ಕೇಳಿಂದ ನಾನು ಹುಡ್ಕೊಂಡ್ ಬಂದಿದ್ರ? ಕ್ಷಮಿಸ್ಬೇಕು ಅವಳು. ಅಪ್ಪ ಗೊತ್ತಾಯ್ತಲ್ಲ, ನಾನು ನಿಮ್ಮಪ್ಪ, ನಿನಗಿಂತ ಮೊದಲು ಹುಡ್ದವನು. ಬಾಯಿ ಮುಚ್ಕೊಂಡ್ರು ಇಲ್ಲ ನನ್ ನಾಲ್ಗೆ ಕಿತ್ತಿನ ಕೈ ಕೊಡ್ತೀನಿ, ದರ್ಬೆಲ್ ಹಾಕ್ಸ್ಕೊಡು. ಅಪ್ಪ ಆಪದ ಬಾಂಧವರಿಂದ ನನಗೊಂದು ಉಪಕಾರ ಆಗ್ಬೇಕಾಗಿದೆ ಅಮ್ಮ. ಹೌದು, ನಾನೊಬ್ಬ ಬಡ ಬ್ರಾಹ್ಮಣ, ಬಟ್ಟೆಗೆ ತಣ್ಣೀರ್ ಬಟ್ಟೆ ಸುತ್ತಕೊಂಡು ಬದುಕು ಸಾಗಿಸ್ತಾ ಇದ್ದಾಗ್ಲೂ ಧರ್ಮನ ಹೆಗಲ ಮೇಲೆ ಹೊತ್ಕೊಂಡು ಸುತ್ತೋನು. ನೋಡಿ, ಜೀವ ಹೋದ ದೇಹಕ್ಕೆ ಭೂಮಿ ಆಕಾಶ ಗಾಳಿ ನೀರು ಎಲ್ಲ ವ್ಯರ್ಥ. ಆದ್ರೆ ಅದೇ ಆತ್ಮ ಮುಕ್ತಿ ಪಡೆಯೋಕೆ ದೇಹಕ್ಕೆ ಸಂಸ್ಕಾರ ಮಾಡಬೇಕು. ಹೌದು ಸರ್, ಅಲ್ಲಿವರೆಗೂ ಆತ್ಮಕ್ಕೆ ಮುಕ್ತಿ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಮಗನ್ನ ಸುಟ್ಟು ಹಾಕಿದ ಜಾಗ ಯಾವ್ದು ಅಂತ ತೋರಿಸ್ತೀರಾ? ಗೊತ್ತಿಲ್ಲ. ಜಾಗ ತೋರಿಸ್ತೆ ಹೋದ್ರು ಬೇಡ ಸರ್. ಅವನ್ನ ಸುಟ್ಟು ಒಂದ್ ಹಿಡಿ ಬೂದಿನಾದ್ರೂ ಕೊಡಿ ಸರ್, ಒಂದ್ ಹಿಡಿ ಬೂದಿನಾದ್ರೂ ಕೊಡಿ ಅಪ್ಪ. ಶಾಸ್ತ್ರಿಗಳೇ, ನನ್ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಈ ಮುದುಕನ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ, ನಿಮ್ ವಂಶ ನಿರ್ವಂಶವಾಗಿ ಹೋಗುತ್ತೆ, ನೀವು ಸರ್ವ ಸರ್ವನಾಶ ಸುತ್ತಾಗ್ತೀರ. ನಾಶ ಮಾಡಿದ ಸರ್ವನಾಶ ಆಗ್ತಾರೆ ನಾನಲ್ಲ. ನಿಮ್ ಮಗನ್ ನಾನು ಕೊಲ್ಲೂ ಇಲ್ಲ, ಬೆಂಕಿಗೆ ಸುಡ್ಲೂ ಇಲ್ಲ. ನಿಮ್ ಮಗನ್ ಕೊಲೆಗೆ ನಾನು ಕಾರಣ ಅಲ್ಲ, ನಾನ್ ನಿರಪರಾಧಿ. ನಿರಪರಾಧಿ, ನಿರಪರಾಧಿ. ನಮಸ್ಕಾರ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಗೊತ್ತು, ಹಳೆ ಕ್ರಾಂತಿಕಾರಿ. ಈಗ ಅಂದ್ರೆ ಬಿಟ್ಬಿಡಿದ್ವಿ ಸರ್, ಫ್ರೆಶ್ ಆಗಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿ ಅಂಕುರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಆರ್ಟ್ ಮ್ಯಾಗಝೈನ್. ನನಗೆ ತಿಳಿದ ಪ್ರಕಾರ ನಿಮ್ಮ ನಂಟು ಆರ್ಟ್ಗಿಂತ ಕೊಲೆ ಮೇಲೆ ಜಾಸ್ತಿ. ನೀನ್ ತಾನೇ ಒಬ್ಬ ಕಾನ್ಸ್ಟೇಬಲ್ನ ಕೊಂದು ಅಂಗೈ ಗುರುತನ ಗೋಡೆ ಮೇಲೆ ಮರ್ತು ಬಿಟ್ಟೋದನು. ತಮಾಷೆ ಗೊತ್ತಲ್ಲ, ಜಾಪಿಸ್ಬಿಡಿ ಸರ್. ಅದೇನಿಂದ ನಾನು ಯಾವತ್ತೋ ಕದ್ದುಕೊಂಡಾಯ್ತು. ನಾವು ಐ ಆಮ್ ವೆರಿ ಕ್ಲೀನ್. ಈಗ ಯಾಕೆ ಇಲ್ಲಿಗೆ ಬಂದೆ? ಈ ಮನೆ ದೂರು ಕ್ಲೀನ್ ಮಾಡಕ? ಅದಕ್ಕಲ್ಲ ಸರ್, ನಾನೀಗ ನಾರ್ತರಾಮ್ ಜೈಲ್ ಬಗ್ಗೆ, ಕೊರೆತರಾಮ್ ಖೈದಿಲ್ ಬಗ್ಗೆ, ಅವ್ರ ಕಷ್ಟ ನಷ್ಟ ಆಸೆ ಅಂಬಲದ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದ್ದೀನಿ ಸರ್. ಹಾ ಹಾ, ಬಹಳ ಅವಶ್ಯಕವಾದ ಕೆಲಸ ಮಾಡ್ತಾ ಇದ್ದೀರಿ. ರೀ, ಹಾಡಗಳನ್ನ ದೊರಡೆ ಮಾಡಿ ಜನಗಳನ್ನ ಸಿಕ್ ಸಿಕ್ಕಲ್ಲೇ ಕೂಲಿ ಮಾಡಿ ಜನಗಳ ರಕ್ತ ಹೀರೋ ನಿಮ್ಮಂತ ಲೋಫರ್ಸ್ಗಳಿಗೆ ಅಲ್ಲೂ ಆರಾಮ್ ಸಿಗ್ಲಿ ಅಂತಾನ? ನಾನೀಗ ಮಾತಾಡ್ತಿರೋದು ನಮ್ಮ ಖೈದಿಗಳಿಗೆ ಮೂಲಭೂತವಾಗಿ ಸಿಬ್ಬಂದ ಹಕ್ಕಿ ಬಗ್ಗೆ. ಬೇಸಿಕ್ ನೀಡ್ಸ್, ವಿಚ್ ಆರ್ ದ ಸೋ ಕಾಲ್ಡ್ ಬೇಸಿಕ್ ನೀಡ್ಸ್? ಕಮಾನ್ ಟೆಲ್ ಮಿ. ಕಷ್ಟಪಟ್ಟು ದುಡಿಯೋ ಜನಗಳಿಗೆ ಇಲ್ಲದೆ ಇರೋದು ಖೈದಿಗಳಿಗ? ಹೊರಗೆ ಲಕ್ಷಗಟ್ಟಲೆ ಜನ ರಕ್ತ ಬೆವರು ಸುರಿಸಿ ತಮ್ಮ ಚರ್ಮನ ಸುಳ್ಕೊಂಡು ಇರೋರಿಗೆ ಒಳ್ಳೆ ಊಟ ಬಟ್ಟೆ ಇರೋಕ್ ಮೇಲೆ ಸಿಗ್ತಾ ಇಲ್ಲ ಅಂತದ್ರಲ್ಲಿ ನಿಮ್ಮಂತವ್ರಿಗೆ ತಣ್ಣಿಗಿರೋಕೆ ಎ ಸಿ ರೂಮು, ನೋಡಕ್ಕೊಂದ್ ಟಿವಿ, ತಿನ್ನಕ್ಕೆ ಚೈನೀಸ್ ಫುಡ್, ಮಲಗೋಕ್ಕೆ ಯೂನಿಫಾರ್ಮ್ ಬೆಡ್ ಆಸಿ ಹುಡುಗಿನ ತಲೆ ಇಡ್ಬೇಕನ್ರಿ? ದೀಸ್ ಆರ್ ದ ಬೇಸಿಕ್ ನೀಡ್ಸ್ ಯು ನೀಡ್. ಕಮ್ ಆನ್ ಟೆಲ್ ಮಿ. ದೇಶ ಆಳೋ ಪ್ರೈಮ್ ಮಿನಿಸ್ಟರ್ ಕೇಳಲ್ಲ, ನೀವು ಕೇಳ್ತೀರ. ಅವಶ್ಯಕವಾಗಿ ನಿಮಗೆ ಕೊಡಬೇಕಾಗಿದ್ದು ಅನ್ನ ಅಲ್ಲ, ಚೈನಾದವ್ರು ಫ್ರೈ ಮಾಡಿ ತಿನ್ನೋ ಜಿರ್ಲೆ ಕಪ್ಪೆ ಹಾವು, ಅದನ್ನ ಬಿಟ್ರೆ ಗುಂಡಿನ ಸುರಿಮಳೆ. ಸಾರಿ ಸರ್, ಈಗ ನಾನು ಬಂದಿದ್ದು ಬೇರೆ ವಿಚಾರ ಮಾತಾಡೋಕೆ. ಏನದು? ಆ ಸತ್ಯರಾಜ್ನ ಎರಡ್ ಸಲ ಅರೆಸ್ಟ್ ಮಾಡಿದ್ರು, ನೀವೊಬ್ರೇ ಅಲ್ವಾ? ಅವನ ಬಗ್ಗೆ ನಿಮ್ಮ ಚೆನ್ನಾಗಿ ತಿಳ್ಕೊಂಡು ಒಂದ್ ಬುಕ್, ಐ ಆಮ್ ಸಾರಿ ಸರ್, ಐ ಮೀನ್ ಅವನ ಆತ್ಮ ಚರಿತ್ರೆ ಬರೀಬೇಕು ಅಂತಿದ್ದೀನಿ ಸರ್. ಮದ್ದೂರು ಒಡೆ ತರ ಖರ್ಚಾಗುತ್ತೆ, ಜನ ಅದನ್ನ ಓದಿ ಥ್ರಿಲ್ ಆಗ್ತಾರೆ ಅಂತನಾ? ಹೌದು ಸರ್, ಅದಕ್ಕೆ ಹುಡುಗ ಬಂದಿರೋದು ನಿಮ್ಮನ್ನ. ಛೀ, ಒಬ್ಬ ಕೊಲೆಗಾರನ ಕುರ್ಚಿಲ ಗಡ್ಡ ಬೋಳಿಸೋದಕ್ಕೆ ನಾನ್ ಕತ್ತಿ ಮಸಿಬೇಕೇನೋ? ಏಯ್, ದೇಶ ದ್ರೋಹಿಗಳನ್ನ
ದರಿದ್ರ ನಾಯಿಗಳನ್ನ ಅಟ್ಟದ ಮೇಲೆ ಕೂರ್ಸಕ್ಕೆ ನಾನು ಸಹಾಯ ಮಾಡಬೇಕಾ? ಯು ರಾಂಗ್. ಹೇ, ನೀನ್ ಎದ್ರೆ ಕೊಟ್ಟಿರೋದು ಒಬ್ಬ ಮಾತಾಡೋದು ಒಬ್ಬ ಪತ್ರಿಕಾ ಪ್ರತಿನಿಧಿನ, ಚೆನ್ನಾಗಿ ಕಾಪಾಡ್ಕೋ. ಹೇಯ್, ನಿನ್ನ ನಿನ್ ಪತ್ರಿಕೆನ ಬಹಳ ನೋಡಿದೀನಿ ಕಣ. ನಿನ್ನಂತ ಪ್ರತಿನಿಧಿಗಳು ರಾತ್ರಿ ಎಲ್ಲ ನಿದ್ದೆ ಗೆಟ್ಟರು ನನ್ನ ಗಡ್ಡದ ಒಂದು ಕೂದಲು ಕೇಳಕ್ಕಾಗಲ್ಲ. ಗೆಟ್ ಔಟ್. ಹೋಗಿ ನೀವು, ಹೋಗಿ ನೀವು. ನೀನ್ ಯಾರು ಅಂತ ನನಗೆ ಗೊತ್ತಾಗೋ? ಬಡವರಿಗನ್ನ ರಾಜಕೀಯ ಬಡಿಸ್ತಾ ಇದ್ದ ಪಾಪಿಯವ ನೀನು. ನಿನ್ನ ನಿನ್ನ ಸುಮ್ಮನೆ ಬಿಡೋದು, ನಮ್ಮ ಪೇಪರ್ ಫ್ರೆಂಡ್ ಪೇ ಇದೆ, ನಿನ್ನ ಹೆಸರು ಬರ್ತು ಜನ ನೀನ್ ತಪ್ಪು ಏನ್ ಮಾಡ್ತೀರೋ ಬರ್ತೀನಿ. ಬೇರೆ ಯಾರು ಸಿಕ್ಕಿಲ್ವಾ ನಿನ್ ಜಗಳ ಕಾಯಕ್ಕೆ? ಇವನೇ ಬೇಕಾಗಿತ್ತ? ಚರಂಡಿ ಹುಳುಗಳು ಕಿತ್ತು ತಿಂತವೆ. ಬರ, ಏ ಬರ, ಬಾಯಲ್ಲಿ. ಬೋರ್, ಮಿಸ್ಟರ್ ಬೋರ್. ನಾನೇ ಬರ. ಯಾರೇ ನೀವು? ಪೇಪರ್ ನೋರಪ್ಪ ಅಂದ ನೀನು ಈ ಜೈಲಿಗೆ ಪರ್ಮನೆಂಟ್ ಗಿರಾಕಿ ಅಂತೆ, ಹೌದಾ? ಅದನ್ನ ಕಟ್ಟು ನಿಮ್ಗೇನಾಗಬೇಕು? ಆಗ್ಬೇಕಾದಲ್ಲ ಬೇಕಾದಷ್ಟಿದೆ. ಈಗ ಈ ಜೈಲಲ್ಲಿ ಊಟ ತಿಂಡಿ ಸರಿಯಾಗಿ ಹಾಕ್ತಾರ ಅದನ್ನ ತಿಳ್ಕೊಂಡು ನಾನು ಪೇಪರ್ನಲ್ಲಿ ಹಾಕ್ತೀನಿ, ಒಳ್ಳೇದಾಗತ್ತೆ. ಕಳ್ಳನ ಮನೆ ನನ್ನ ಕ್ಯಾಮ್ರಾನ ಕರೀತಾನೆ. ಅಯ್ಯೋಗ್ಯ, ನಿಮ್ಮ ಅಪ್ಪನ ತಿಳ್ಕೊಂಡ. ಬೋರ ಕಳ್ಳ, ಕಳ್ಳ ಬೋರ. ಐ ಆಮ್ ಸಾರಿ ಸತ್ಯರಾಜ್, ಇದ್ರ ನನ್ನ ತಪ್ಪೇನು ಇಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಏನ್ ಪ್ರಯತ್ನ? ನನ್ ಮೇಲಿರೋ ಆಪಾದನೆಗಳೆಷ್ಟು? ನೂರಾರು. ಅದ್ರಲ್ಲಿ ನೀವು ಗೆದ್ದಿರೋ ಕೇಸ್ಗಳೆಷ್ಟು? ಜುಜ್ಬಿ ಒಂದೋ ಎರಡು, ಬಾಂಬೆ ಡೆಲ್ಲಿ ಗೋವಾ ಅಲ್ಲಿ ಬಿದ್ದು ಕೊಳಿತಾ ಇರೋ ಕೇಸ್ನ ಗೆಲ್ಲೋರು ಯಾರು? ನನಗನ್ಸುತ್ತೆ ನೀವೆಲ್ಲ ಸೇರ್ಕೊಂಡು ನನ್ನನ್ನ ಪರ್ಮನೆಂಟ್ ಆಗಿಲ್ಲ ಹೂತಾಕು ಸಂಚೆ ನಡೆಸಿದಿರೋ ಏನೋ ಅಂತ. ಆದಷ್ಟು ಬೇಗ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು, ಇಲ್ಲ ಅಂದ್ರೆ ನನ್ನ ನೀಣ ಹಾಕ್ತಾರೆ. ಹಾಳಾಗಲ್ಲ, ಆ ಜವಾಬ್ದಾರಿ ನಂದು. ಹಾಗೇನಾದ್ರೂ ಆದ್ರೆ ಸಮಾಜದಲ್ಲಿ ಸಭ್ಯಸ್ರು ಅಂತ ಹೇಳ್ಕೊಂಡು ತಲೆ ಎತ್ಕೊಂಡು ಮೆರಿತಾ ಇರೋ ನಿಮ್ಮನ್ನ ನೇಣ ಹಾಕ್ಸೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಗೊತ್ತಾ? ಪರ್ಸನಲ್ ವಿಷಯ ಅಲ್ಲಿ ಮಾಡೋ ಚೆನ್ನಾಗಿರಲ್ಲ ಸತ್ಯರಾಜ್. ನಿನ್ನನ್ನ ಇಲ್ಲಿಂದ ಹೇಗೆ ಎಸ್ಕೇಪ್ ಮಾಡ್ಬೇಕು ಅಂತ ನಾವೆಲ್ಲ ಸರಿ ಪ್ಲಾನ್ ಮಾಡಿದ್ದೀವಿ. ಸುಮ್ಮನೆ ಕಿರ್ಚಾಡ್ಬೇಡ, ಬರ್ತೀನಿ. ಇಂದಿನ ಮುಂದೆ ಇರೋ ಪ್ರಶ್ನೆ ಸತ್ಯರಾಜ್ ಜೈಲಿಂದ ಹೊರಗೆ ಬರೋವಾಗ ಮಾಡೋದಲ್ಲ, ಆಚೆ ಬಂದ ಮೇಲೆ ಸಮುದ್ರದ ಆಚೆ ಸಾಕ್ಸೋದು ಹೇಗೆ ಅನ್ನೋದು. ಹೋದ್ಸಲ ಏನಾಯ್ತು ಅಂತ ಗೊತ್ತಲ್ಲ? ಗೊತ್ತಿದೆ, ಆದ್ರೆ ಈಗ ಡಿಲೇ ಮಾಡೋಷ್ಟು ತೊಂದರೆ ಜಾಸ್ತಿ ಆಗುತ್ತೆ. ಇರೋ ಕೇಸ್ಗಳು ಯಾವಾಗ ಎದ್ದು ನಿನ್ ಕುತ್ಕೆ ಹಗ್ಗ ಆಗ್ತಾವೋ ಗೊತ್ತಿಲ್ಲ. ಅವನ್ ಸತ್ರೆ ನಾವು ಸತ್ ಹಾಗೆ ಬಿಡ್ತು. ನಾವ್ ಯಾಕೆ ಸಾಯ್ಬೇಕು? ಯಾರ ಸತ್ರು ನಾವು ಮಾತ್ರ ಸಾಯೋಲ್ಲ. ನೀನು ಸಾಯ್ಬೇಡಿ, ಹೀಗೆ ಮಾತಾಡ್ತಾ ಕೂತ್ರೆ ಅವನೇ ಬಂದ್ ಸಾಯಿಸ್ತಾನೆ. ಪೊಲೀಸ್ ಚಿತ್ರಹಿಂಸೆಯನ್ನು ಹುಟ್ಟು ಹಾಕಿದ ಸಿಐ ಬಲರಾಮ್ ಅದನ್ನು ಮುಂದುವರಿಸುತ್ತಲೇ ಇದ್ದಾನೆ. ಬೋರಾ ಎಂಬ ಯುವಕನನ್ನು ಗಾಂಧಿನಗರ ಎಂಬ ಊರಿನಿಂದ ಹಿಡಿದು ತಂದು ಕಟ್ಟಡಿಯಲ್ಲಿಟ್ಟು. ಹೋದ್ರಿ ನನ್ ಬಗ್ಗೆನೆ ಹೋದ್ರಿ ಕಸ್ಟಡಿಯಲ್ಲಿಟ್ಟು ಕೂಡ್ ಹಾಕಿ ಒದ್ದು ಬಡಿದು ಲಾಡಾ ಹೊಡೆದು ಏರೋಪ್ಲೇನ್ ಎತ್ತಿ ಆತ ಮಾಡದಿರುವ ಅಪರಾಧವನ್ನು ಒಪ್ಪಿಕೊಳ್ಳುವಂತೆ ಮಾಡಿರುತ್ತಾನೆ. ಈತನಿಗೆ ಜನ ಪ್ರೀತಿಯಿಂದ ಇಟ್ಟ ಹೆಸರೊಂದಿದೆ. ಹೋದ್ರಿ ಮುಂದಕ್ಕೆ. ಅದೇನೆಂದರೆ ಕೆಂಪು ಕಣ್ಣಿನ ಬೆಂಕಿ ಚೆಂಡು. ಈತ ತನಗೆ ಸಿಕ್ಕ ಯಾರೇ ಆಗಿರಲಿ ತಪ್ಪು ಮಾಡೇ ಇರ್ತಾರೆ ಎನ್ನುವ ಮೂಢನಂಬಿಕೆಯಿಂದ ಹಿಂದೆ ಪ್ರಾಚೀನ ಕಾಲದವರು ಉಪಯೋಗಿಸುತ್ತಿದ್ದ ಎಲ್ಲೋ ವಿಧವಾದ ಚಿತ್ರಹಿಂಸೆ ವಿಧಾನಗಳನ್ನು ಈ ಬೆಂಕಿ ಚೆಂಡು ಉಪಯೋಗಿಸುತ್ತಿದ್ದಾನೆ. ಯಾರ ಈ ಆರ್ಟಿಕಲ್ ಬರ್ತಿರೋದು? ಅದೇ ಸರ್, ಅಂಕುರ ಪತ್ರಿಕೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಶ್ರೀನಿವಾಸ್. ಅಶೋಕ್, ಎತ್ತಿದ್ದು ಇದನ್ ಕೊಟ್ರೆ ಉತ್ತರ ನೀನ್ ಬರ್ಕೊಡ್ತೀಯ? ಹೇಳಿದಷ್ಟು ಮಾಡು. ಈಗ ಬುಕ್ ಕೊಡ್ತೀಯಲ್ವಾ? ಕೊಡಲ್ಲ ಅಂದ್ರೆ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತೀನಿ. ಓಯ್, ಏನ್ ಬೇಕಾದ್ರೂ ಮಾಡ್ಕೋ. ಆ ಮುದ್ಕ ಏನ್ ಮಾಡ್ತಾನೆ? ಯು ಸ್ಟುಪಿಡ್. ಹಲೋ ಪೊಲೀಸ್ ಸ್ಟೇಷನ್,
Yes, Inspector Balram here. What? Yav college? Sorry, nanige bartini. Neevu yakri vari martira? Naan nenne nimge en helide? Minister Delhi ge hogidare, PM jothe maatnadi takshana nanige phone martare, naan nimge phone martini anta tane aa case vishayana adu negadu bittu adu nanige bitbidi ಒಂದು 50,000 ರೂಪಾಯಿ ಜೊತೆ ಮಾಡ್ಕೊಳ್ಳಿ. ಮಿಕ್ಕ ವಿಷಯ ನಾನು ನೋಡ್ಕೋತೀನಿ. ಓ ನೀನಾ? ಒಳ್ಳೆ ತಾನೇ ಕೆಲಸಕ್ಕೆ ಸೇರಿದೆ ಅಂತ ಕೇಳಿದೆ. ನಾನು ನೋಡಕ್ ಮನೆ ಕಡೆ ಬರಲಿಲ್ಲ. ಬಾ ಬಾ ಕೂತ್ಕೋ. ನೋ ಥ್ಯಾಂಕ್ಸ್. ನಿಮ್ ಹೋಮ್ ಮಿನಿಸ್ಟರ್ ಹೀಗೇನೆಯ ನನ್ನ ಎದುರು ಕೂತ್ಕೊಳ್ಳೋಕೆ ನಾಟಕ ಪಟ್ಕೋತಾರೆ. ಯಾಕೆ ಗೊತ್ತಾ? ಅವನನ್ನ ರಾಜಕೀಯಕ್ಕೆ ತಂದವನೇ ನಾನು. ಏನಾದರೂ ತಣ್ಣಿಗೆ ಬೇಡ. ಅಟ್ ಲೀಸ್ಟ್ ಐಸ್ ವಾಟರ್. ಏ, ನಾನು ಬಂದಿದ್ದು ನಿಮ್ಮ ನೋಡಕ್ಕಲ್ಲ, ನಿಮ್ಮ ಮಗನ ನೋಡಕ್ಕೆ. ಕಾರಣ ಕರೀರಿ, ಹೇಳ್ತೀನಿ. ಅಶೋಕ್, ನಡಿ ಸ್ಟೇಷನ್ಗೆ. ನಾನು ಯಾಕ್ರಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು? ಎಕ್ಸಾಮ್ ಹಾಲಲ್ಲಿ ಹುಚ್ಚು ನಾಯಿ ತರ ಆಡಿದ್ದಕ್ಕೆ. ಹಾಗಂತ ಯಾರು ಹೇಳುದು? ನೋಡ್ದವ್ರು ನೋಡ್ ತಿಂದವರು. ಟೇಕ್ ಮೈ ಸೈಡ್. ಇನ್ಸ್ಪೆಕ್ಟರ್, ನಾನು ಯಾರು ಅಂತ ಗೊತ್ತಾ? ಯಾರು ಗೊತ್ತಿಲ್ಲ. ಬೀದಿ ನಾಯನೋ ಬಿಲಾ ತೋಡ ಹೆಗ್ಡಾನು ನಿನ್ನ ಹೆಸರು ಹೇಳುತ್ತೆ. ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ರಾಜಕೀಯ ಸೂತ್ರಧಾರಿ. ನೀನು ಬಾಯಿ ತೆಗೆದ್ರೆ ಇನ್ಫ್ಲೂಯೆನ್ಸ್ ಅನ್ನೋದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹರಿಯುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ಶ್ರೀಮಂತ ತಲೆ ಹಿಡ್ಕ. ಐ ಮೀನ್ ದ ರಾಯಲ್ ಪಿಂಪ್. ಬಡ ಹೆಣ್ಮಕ್ಳಿಗೆ ಕೆಲಸದ ನೆಪ ಹೇಳಿ ರಾಜಕೀಯ ಪುಡಾರಿಗಳಿಗೂ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ, ದೊಡ್ಡ ದೊಡ್ಡ ಶ್ರೀಮಂತರಿಗೂ ಸರಬರಾಜು ಮಾಡ್ತಿರೋ ಸಾಹಸವಂತ. ನೀನು ಕಿರ್ಚಿದ್ರೆ ನಿನ್ನ ಇನ್ಫ್ಲೂಯೆನ್ಸ್ ಕಾಶ್ಮೀರಿಗೂ ತಲುಪಲ್ಲ, ಕನ್ಯಾಕುಮಾರಿಗೂ ತಲುಪಲ್ಲ. ಅಷ್ಟೇ ಯಾಕೆ, ಈ ಮನೆ ಗೇಟ್ ಕೂಡ ತಲುಪಲ್ಲ. ಸ್ಟೂಪಿಡ್. ಸಂಜೀವಿ, ಸಿಟಿ ಮಾರ್ಕೆಟ್ ವಿಧಾನಸೌಧ ಮೆಜೆಸ್ಟಿಕ್ ಸರ್ಕಲ್ ಮೇಲೆ ಹೋಗಿ ಕೇಳ್ರಿ. ಮೈಲಾರ ಸುತ್ತಿ ಕೊಂಕಣ ಕ್ಯಾಕೆ? ಕೊಂಕಣ ಸುತ್ತಿ ಮೈಲಾರ ಕ್ಯಾಕೆ ಸರ್? ಈಗ ನೆಟ್ಟಿಗೆ ಹೋಗ್ಬೋದಲ್ಲ ಸರ್. ರೀ, ಹೇಳ್ದಷ್ಟು ಮಾಡ್ರಿ. ಎಸ್ ಸರ್. ಇನ್ಸ್ಪೆಕ್ಟರ್, ಫಾಲೋ ಮೀ. ಓಕೆ ಸರ್. ನಿನ್ ಪ್ರಕಾರ ಪರೀಕ್ಷೆ ಹಾಲಲ್ಲಿ ಕಾಪಿ ಹೊಡೆದ್ರನ್ನ ಲೆಕ್ಚರರ್ ತಡೆದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಾನ್ ಕಾಪಿ ಮಾಡ್ತಿರ್ಲಿಲ್ಲ ಸರ್. ಅವಳು? ಓ, ಅವಳು. ಸಂಜೀವಿ ಸರ್, ಮೈಕ್ ಆನ್ ಮಾಡು. ದಯವಿಟ್ಟು ಪಾದಚಾರಿಗಳು ಫುಟ್ಪಾತ್ ಮೇಲೆ ಹೋಗ್ಬೇಕು, ರಸ್ತೆ ಮಧ್ಯೆ ಬರಬಾರ್ದು. ದಯವಿಟ್ಟು ಫುಟ್ಪಾತ್ ಮೇಲೆ ಹೋಗಿ. ಪೊಲೀಸರ ಶಿಸ್ತು ನಿಯಮನ ದಯವಿಟ್ಟು ಪಾಲಿಸಬೇಕು. ನಿಮ್ ಲೆಕ್ಚರರ್ಗೆ ಅವಳು ಅಂತೇನಾ? ಸಾರ್ವಜನಿಕರೇ, ಪೊಲೀಸಿನವರ ರಸ್ತೆ ನಿಯಮಗಳನ್ನ ದಯವಿಟ್ಟು ಪಾಲಿಸಿರಿ. ವಾಹನಗಳನ್ನ ನೋ ಪಾರ್ಕಿಂಗ್ ಜಾಗದಲ್ಲಿ ದಯವಿಟ್ಟು ನಿಲ್ಲಿಸಬೇಡಿ. ಆಟೋ ರಿಕ್ಷಾ ಇನ್ನು ಆಟೋ ರಿಕ್ಷಾ ಈಗ ಅಟ್ಟಾದಿಟ್ಟು ನಿಲ್ಲಿಸಬಾರ್ದು. ಏ ಆಟೋ ರಿಕ್ಷಾ, ನಿಧಾನ ಹೋಗಪ್ಪ. ಯಾರಪ್ಪ ಸಿಟಿ ಬಸ್ನವರು? ಕಣ್ ಕಣ್ ಕಡೆ ಬಸ್ ನಿಲ್ಲಿಸ್ಬಿಟ್ರೆ ಹೇಗೆ? ಬಸ್ನ ಸ್ಟಾಪ್ ಅಲ್ಲಿ ನಿಲ್ಲಿಸಿ, ಬರೋ ವಾಹನಗಳಿಗೆ ದಾರಿ ಮಾಡ್ಕೊಡಿ. ಯಾರಾದ್ರೂ ಮಧ್ಯದಲ್ಲಿ ಹೋಗೋರು ದಯವಿಟ್ಟು ಫುಟ್ಪಾತ್ ಮೇಲೆ ಹೋಗಿಪ್ಪ. ದಯವಿಟ್ಟು ಪಾದಚಾರಿಗಳು ಫುಟ್ಪಾತ್ ಮೇಲೆ ಹೋಗ್ಬೇಕು. ಯೋ ತರಕಾರಿ ಬುಟ್ಟಿ, ಇದೇನೇ ಯಾರು ರೋಡ್ ಮಧ್ಯದಲ್ಲಿ ಹೋಗ್ತಾ ಇದೀಯಾ? ಪಕ್ಕಕ್ಕೆ ಹೋಗಯ್ಯ, ಪಕ್ಕಕ್ಕೆ ಹೋಗು. ದ್ವಿಚಕ್ರ ವಾಹನದವರು ವೇಗದ ಮಿತಿಯನ್ನು ಅನುಸರಿಸಿ. ಹಾ, ಅನುಸರಿಸಿ. ಚಿತ್ರ ಮಂದಿರದ ಮುಂದೆ ಗುಂಪು ಕಟ್ಟಬೇಡಿ. ಏ ಸೈಕಲ್ ನವನೆ, ಪಕ್ಕಕ್ಕೆ ಹೋಗು. ಅಯ್ಯೋ ಯಾರ ಹತ್ರ ಆದ್ರೂ ನಾನು ನಿನ್ ಹೊಡೆದೆ ಅಂತ ಬಾಯಿ ಬಿಟ್ರೆ ನಿನ್ ನಾಲ್ಗೆನ ಸಿಗದಾಕ್ಬಿಟ್ಟೆ. ಸಂಜೀವಿ, ತಿರುಗ್ಸು ಸ್ಟೇಷನ್ಗೆ.
ಅಶೋಕ್ ಏನು ಪರಕ್ತ ಏನು ಇದಿಲ್ಲ ಅಶೋಕ್ ಹೆದರ್ಕೋಬೇಡ ಏನಾಯ್ತು ಅಂತ ಹೇಳು ಐ ವಿಲ್ ಟೇಕ್ ಆಕ್ಷನ್ ಬರೋವಾಗ ವ್ಯಾನ್ನಿಂದ ಹರಕೋಗಿ ಬಿದ್ದುಬಿಟ್ಟೆ ಇನ್ಸ್ಪೆಕ್ಟರ್ ನೇರವಾಗಿ ಇವನ್ನ ಇಲ್ಲಿ ಕರ್ಕೊಂಬರದೆ ಇಷ್ಟೊತ್ತು ಎಲ್ಲಿ ಕರ್ಕೊಂಡೋಗಿದ್ರಿ ನೀವು ಯಾರು ಅದನ್ನು ಕೇಳೋದಕ್ಕೆ ನಾನು ಯುವರ್ ಲಾಯರ್ ಲಾಯರ್ ಆದರೆ ಕೋರ್ಟ್ನಲ್ಲಿ ಇದು ಪೊಲೀಸ್ ಸ್ಟೇಷನ್ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಬಂದಿರೋದು ನನ್ನ ಮಗನಿಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ ಬೇಲಿನ ಎದ್ದು ಬಂದು ಹೊಲಮಯ್ಯ ಕಾಲ ಅಂತ ನನಗೆ ಗೊತ್ತು ಅದಕ್ಕೆ ನಾವು ಇಲ್ಲಿಗೆ ಬರೋದು ಇಷ್ಟೊತ್ತಾಯ್ತು ಸರ್ ವಿಧಾನಸೌಧದ ಫೋನ್ ನನಗೆ ಗೊತ್ತಿದೆ ಶ್ರೀಮಂತರ ಮಕ್ಕಳು ನಮ್ಮ ಕೆಲಸ ಸಿಕ್ಕಾಕೊಂಡಾಗ ಫೋನ್ ಬರೋದು ಅಲ್ಲಿಂದಾನೇ ಅಂತ ನೋಡು ಅವ್ರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ FIR ಫೈಲ್ ಮಾಡಾಯ್ತು ಅಂತ ಹೇಳು ನನಗೊಂದು ಪೈಸೆ ಅಷ್ಟು ಮರ್ಯಾದೆ ಕೊಡಲಿಲ್ಲ ರಾಸ್ಕಲ್ ಅದಾದ ನಿನ್ನ ವಿಷಯದಲ್ಲಿ ಕಾಳಜಿ ವಹಿಸಿದ್ದೇ ವಹಿಸಿತ್ತು ತನಗೆ ನೋವು ಹಾಕ್ತಿರೋಗೆ ಹಾಳಾಡ್ತಿತ್ತ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಇನ್ಯಾರು ಇದಾನಲ್ಲ ಪೊಲೀಸ್ ವೇಷ ಹಾಕೊಂಡ್ರೋ ಮಾಡರ್ನ್ ರಾಬಿನ್ ಹುಡ್ ಇನ್ಸ್ಪೆಕ್ಟರ್ ಬಲರಾಮ್ ಮೈ ಫುಟ್ ಏಟ್ ಬೆದ್ ಕೈನರ ಕಟ್ಟಾಗಿದ್ದು ನಿಂದು ವಿಲುವಿಲ ಅಂತ ಒದ್ದಾಡಿದ್ದು ಅವನು ಮಾಡರ್ನ್ ಲೈಲಾ ಮಜ್ನುಗಳು ನಾನು ಸಾವು ಸಲ ಪಡ್ಕೊಂಡೆ ಸ್ವಾಮಿ ನನ್ನ ಹೆಂಡತಿಗೆ ಏನೂ ಆಗಿಲ್ಲ ಅವಳು ಸಹ ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವನು ಒಪ್ಪಿಲ್ವೇ ಹೋದ ಹುಡುಗನ ಹಿಡ್ದ ಹೊಡೆದ ಈಗ ಚಾರ್ಜ್ ಶೀಟ್ ಬೇರೆ ಫೈಲ್ ಮಾಡಿದಾನಂತ ಬಾಸ್ಟ್ ಐ ನೋ ಹೌ ಟು ಡೀಲ್ ದಿಸ್ ಕೇಸ್ ಅವನು ಸೋತು ಇಂಗು ತಿಂದು ಮಂಗ ಆಗಬೇಕು ಹಾಗೆ ಮಾಡ್ತೀನಿ ನೀನೊಂದು ಹೇಳಿಕೆ ಬರ್ಕೊಡು ಏನ್ ಹೇಳಿಕೆ ಅದೇ ಕಾಲೇಜಲ್ಲಿ ನಡೆದದ್ದು ಇಂಟೆನ್ಷನ್ ಅಲ್ಲ ಇಟ್ ಜಸ್ಟ್ ಆಕ್ಸಿಡೆಂಟಲ್ ಅಂತ ಬಟ್ ಅವ್ನು ಸಬೂತಿಯಿಂದ ಬೇಕು ಅಂತ ಮಾಡಿರೋದು ಅದಕ್ಕೆ ಸಾಕ್ಷಿ ತುಂಡಾದಿಗೆ ನನ್ನ ಕೈನರ ಡಾಕ್ಟರ್ಸ್ ರಿಪೋರ್ಟ್ ಇರ್ಬೋದು ಹರಿಶ್ಚಂದ್ರ ಕೇಕೆ ಹಾಕಿ ನಕ್ಕು ಚಪ್ಪಾಳೆ ತಟ್ಟೋಷ್ಟು ಸತ್ಯ ಇರ್ಬೋದು ಆದ್ರೆ ಆ ಹುಡುಗನ ತಂದೆ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ರಾಜಕೀಯ ಸೂತ್ರಧಾರಿ ಈ ಸಮಾಜದ ಗಣ್ಯ ವ್ಯಕ್ತಿ ನಾವು ಏನು ಆಗೇ ಇಲ್ಲ ಅಂತ ಸುಮ್ಮನೆ ಇರೋದು ನಮಗೆ ಕ್ಷೇಮ ಫಾರ್ಗೆಟ್ ದ ಬಾಯ್ ನೋ ಸಾಧ್ಯವಿಲ್ಲ ಐ ವಾಂಟ್ ಕಾಂಪ್ರಮೈಸ್ ಸತ್ಯ ಹೊರಗೆ ಬರಲೇಬೇಕು ಆ ಹುಡುಗನಿಗೆ ಶಿಕ್ಷೆ ಆಗಲೇಬೇಕು ದಟ್ಸ್ ಫೈನಲ್ ಉಷಾ ಇದು ನನ್ನ ಮರ್ಯಾದೆ ಪ್ರಶ್ನೆ ನೋಡಿ ಈ ವಿಷಯದಲ್ಲಿ ನೀವು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್ ಓಕೆ ನಾನು ಬಲವಂತ ಮಾಡಲ್ಲ ಆದ್ರೆ ಒಂದು ನೆನಪಿಟ್ಕೋ ಇದು ನನ್ನ ಮತ್ತು ಆ ಇನ್ಸ್ಪೆಕ್ಟರ್ ಮಧ್ಯ ನಡೀತಾ ಇರೋ ಕೋಲ್ಡ್ ವಾರ್ ಇದರಲ್ಲಿ ನೀನು ಯಾರು ಪರ ವಹಿಸ್ತೀಯ ಹೇಳು ಜನರ ಕೈನಲ್ಲಿ ಗಂಡನ ಬಿಟ್ಟವಳು ನಾಯಿ ಮುಟ್ಟಿದ ಮಡಕೆ ಅನಿಸ್ಕೊಂಡು ಬೀದಿಯಲ್ಲಿ ಭಿಕ್ಷೆ ಇಟ್ಟು ಇಚ್ಛೆ ನಿನಗಿದ್ರೆ ಅವನು ಪರ ವಹಿಸ್ ಇಲ್ಲ ಸಾಯವರೆಗೂ ನನ್ನ ನೆರಳಲ್ಲಿ ಮರ್ಯಾದಿಂದ ಬದುಕ್ತೀನಿ ಅನ್ನೋ ಆಸೆ ಇದ್ರೆ ನಾನು ಹೇಳದಾಗೆ ಆಕ್ಸಿಡೆಂಟ್ ಅಂತ ಬರ್ಕೊಟ್ ದ ಚಾಯ್ಸ್ ಇಸ್ ಯೋರ್ಸ್ ಮಿಸಸ್ ಜಯಕುಮಾರ್ ಇಲ್ಲಿವರೆಗೂ ಬಂದಿದ್ದು ನಾನು ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಳಕ್ ಬಂದೆ ಸೂರ್ಯ ಯಾವ್ದಕ್ಕಲ್ಲಿದ್ರು ನಿಮ್ ಗಂಡನ ನೆರಳು ಮಾತ್ರ ನಿಮ್ ಮೇಲಿಂದ ಸರಿದೋಗಲ್ಲ ಈ ರೀತಿ ಗಂಡನ ನೆರಳಲ್ಲಿ ಅವಸ್ಕೊಳ ಹೆಂಗಾಗ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಐ ಆಮ್ ಸಾರಿ ನೆವರ್ ಮೈಂಡ್ ಇದೇನು ಹೊಸ್ತಲ್ಲ ಆಗ ಹೆತ್ತವ್ರ ನೆರಳು ಈಗ ಸಪ್ತಪತಿ ನೆರಳು ಏನ್ ಹೇಳಿ ಏನ್ ಪ್ರಯೋಜನ ಕಂಪ್ಲೇಂಟ್ ಕೊಟ್ಟವರು ಕಳ್ಳನ ಒಂದಾಗ್ಬಿಡ್ತಾರೆ ಪೊಲೀಸ್ನವ್ರಿಗೆ ಪ್ರಾಣ ಸಂಕಟ ಇದು ಸಹ ನನಗೆ ಹೊಸ್ತಲ್ಲ ಎನಿವೆ ಇಷ್ಟು ಚಿಕ್ಕ ವಿಷಯ ಹೇಳೋದಕ್ಕೆ ನಿಮಿಷ್ಟು ದೂರ ಬರೋ ತೊಂದರೆ ತಗೋಬಾರ್ದಾಗಿತ್ತು ಏನ್ ಮಾಡೋದು ಹೆಣ್ಣು ಮಕ್ಕಳ ಕರುಣೆ ಹಾಗೆ ನಿಜನ ಸೆರಗಿನಲ್ಲಿ ಬಚ್ಚಿಟ್ಕೊಳ್ಳೋಷ್ಟು ತಾಳ್ಮೆ ಇರೋಲ್ಲ ಬೇರೆಯವರಿಗೆ ತನ್ನಿಂದ ನೋವಾಗಬಾರ್ದು ಅನ್ನೋದೇ ಅವಳ ಇಚ್ಛೆ ನನ್ನನ್ನ ನಡು ನೀರಿನಲ್ಲಿ ಬಿಟ್ಟೋದಾಗ ಇದ್ಯಾವುದು ಅನ್ನಿಸ್ಲಿಲ್ವಾ ಅನ್ಸೋಕೆ ನಾನು ಯಾರನ್ನೂ ನಂಬಿಸಿ ನಡು ನೀರಿನಲ್ಲಿ ಕೈ ಬಿಟ್ಟಿಲ್ಲ ಅದಕ್ಕೆ ಸಾಕ್ಷಿ ಇವತ್ತಿಗೂ ಹಿಂಸೆ ಕೋಣೆಯಲ್ಲಿ ಒಂಟಿಯಾಗಿ ನಿಂತಿರೋ ನಾನು ಈಗ ನಾನು ತಾನೇ ಯಾವ ಸ್ಥಿತಿಯಲ್ಲಿದ್ದೀನಿ ಆಸರೆ ಇದ್ದು ಬಣ್ಣ ಬೆಳೆಯೋ ಹಾಗಿಲ್ಲ ನಿನ್ನ ಮಾತಿನ ಅರ್ಥ ಏ ಕುಂಕುಮದ ಹಾಗೆ ನನ್ನ ಹಣೆ ಗಂಟ್ಕೊಂಡಿರೋ ಗ್ರಹಚಾರದ ಬಗ್ಗೆ ಹೇಳಿದೆ ಹೆತ್ತವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರೀತಿಸ್ತವರಿಗೆ ತಾಳ್ಮೆ ಇರಲಿಲ್ಲ ಕಟ್ಕೊಂಡವ್ರಿಗೆ
ನಾನು ಬೇಕೇ ಆಗಿಲ್ಲ. ಉಷಾ, ನೀನೇನು ಹೇಳ್ತಿರೋದು? ಬರೀ ಅಲಂಕಾರ ಕೂರ್ಸೋ ಈ ದಸರಾ ಗೊಂಬೆ ಕಥೆ ಏನ್ ಹೇಳಿ? ಅವತ್ ನೀವು ನಮ್ಮ ಮನೆಗೆ ಬಂದಾಗ ಮೌನವಾಗಿದ್ದೆ. ನಮ್ಮ ತಂದೆ ಹತ್ರನೂ ಮಾತು ಬಿಟ್ಬಿಟ್ಟೆ. ಒಂದೇ ಕಾರಣಕ್ಕೆ ಅವರು ನಮ್ಮ ಮದುವೆಗೆ ಒಪ್ಕೊಳ್ಳಿ ಅಂತ. ಆದ್ರೆ ಅವ್ರು ಒಪ್ಪಲಿಲ್ಲ. ಸರಿ, ನಾನೇ ಮನೆಯಿಂದ ಹೊರಟು ಬಂದೆ, ನಿಮಗೋಸ್ಕರ ಹುಡುಕಾಡ್ದೆ. ಆದ್ರೆ ನೀವು ನನ್ನ ನೆನಪು ಇಲ್ದಿರೋ ಹಾಗೆ ಊರು ಬಿಟ್ಟು ಹೊರಟೋಗಿದ್ರಿ. ಆಮೇಲೆ ನನ್ನ ಕಣ್ಣೀರಿಗೂ ಒಂದು ಏಳನಷ್ಟು ಬೆಲೆ ಸಿಗ್ಲಿಲ್ಲ. ಮೂಗದವರ ಹಾಕಿದ ಹಸು ಆಗೋದೆ. ಉಷಾ, ಈ ನಿನ್ ಪ್ರಶಾಂತವಾದ ಮುಖದ ಹಿಂದೆ ಇಂಥ ನೋವಿನ ಗೆರೆಗಳಿದೆ ಅಂತ ಗೊತ್ತಿದ್ರೆ ಹಳೆದನ್ನೆಲ್ಲ ಖಂಡಿತ ಕಿರುತ್ತಿರಲಿಲ್ಲ. ಐ ಆಮ್ ವೆರಿ ಸಾರಿ. ನೋವು ತಿನ್ನೋದು ನಿಮ್ ಹಾಗೆ ನನಗೂ ಹೊಸ್ತೇನಲ್ಲ. ಬೇಕು ಅಂತ ಯಾವ ಹೆಣ್ಣು ತಪ್ಪು ಮಾಡೋದಿಲ್ಲ ಅಂತ ನಿಮಗ್ ಗೊತ್ತಾದ್ರೆ ನನ್ಗಷ್ಟೇ ಸಾಕು. ಬೇರೆಯವ್ರ ಹೆಂಡತಿಯಾಗಿ ನಿಮ್ ಜೀವನದಲ್ಲಿ ತಲೆ ಹಾಕೋ ಹಕ್ಕು ನನಗಿಲ್ಲ. ಆದ್ರೂ ಒಂದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಕೇಳೋಕೆ ಹಳೆ ಹಾಡೆ ಚೆನ್ನ, ನಿಜ. ಹಾಗಂತ ಹೊಸ ಹಾಡೆ ಬೇಡ ಅಂತ ಹೀಗ್ ಒಂಟಿ ಆಗಿರೋದು ನನ್ಗಿಷ್ಟ ಇಲ್ಲ. ಜನ ಈಗಂತೂ ಸ್ಮಶಾನದಲ್ಲೇ ಮನೆ ಕಟ್ಟಿ ಬದುಕ್ತಾ ಇದ್ದಾರೆ. ನಿಮ್ ಕೈಲಾದ್ರೂ ಆಗಲ್ವೇ? ನೋಡಿ, ಈ ಒಂಟಿತನ ಬಿಟ್ಬಿಟ್ಟು ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ. ಬರ್ತೀನಿ. ನಿಧಾನವಾಗಿ ತಿನ್ನ, ಅರ್ಜೆಂಟ್ ಏನಿಲ್ಲ. ಆಯ್ತು ಸರ್. ಜೈಲಿನಿಂದ ನಿನ್ ಯಾವಾಗ ಬಿಡುಗಡೆ ಆಯ್ತು? ನೆನ್ನೆ. ರೀ ಮಿಸ್ಟರ್, ಇವನೇ ತಾನೇ ನಿಮ್ಮನ್ನ ಕಳ್ತನ ಮಾಡಿದ್ದು? ಹೌದು ಸರ್. ನನ್ನ ವಾಚ್, ಉಂಗ್ರ, ಟಿವಿ, ಕ್ಯಾಮ್ರಾ, ನನ್ನ ಸ್ಪೆಷಲ್ ಬಿಟ್ಟು ಪೆನ್ನು ಎಲ್ಲ ಎತ್ಕೊಂಡು ಬಿಡು ಸರ್. ಇವನು ನೆನ್ನೆ ಇವ್ರ ಮನೆಗೆ ಹೋಗಿದ್ದೇನಾ? ಹೋಗಿದ್ದ ಸರ್. ಆದ್ರೆ ನಾನೇನು ಕದಿಲಿಲ್ಲ. ಕಳ್ಳನ ಮನೆ ಕತ್ಕೊಂಡು ಹೋಗಿ ಕಣ್ಣ ಕಡಿದ್ರಿ ಸುಳ್ಳು ಹೋಗ್ತೀಯಾ? ಇವ್ರ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಸರ್, ನಂಗೊಂದು ಸಂದೇಹ. ಏನ್ರಿ ಅದು ಸಂದೇಹ? ಬಿರಿಯಾನಿ ಬಿಲ್ಲು ನಾನ್ ಕೊಡ್ತೀನಿ, ಹೋಗ್ರಿ. ಅಂದ್ರೆ ನೀನ್ ಕಳ್ತಾನ ಮಾಡಿಲ್ಲ? ಬೋರ ಇಲ್ಲ ಸರ್, ನಾನು ಕದಿಲಿಲ್ಲ. ಸರಿ, ಹೋಗಿ ತಕೊಂಬ. ಬಿಡು, ನಾನು ನೀನ್ ಬರಲಿಲ್ಲ. ಸರಿ ಸರ್. ಸರ್, ಅವ್ನು ಕಳ್ಳ ಸರ್, ಕಳ್ಳ ಮಗ ಸರ್. ಅದು ನಮ್ಗೆ ಗೊತ್ತ್ರಿ. ಆದ್ರೆ ಅವ್ನು ಒಪ್ಕೊತಾ ಇಲ್ಲ ನೋಡಿ. ಅವ್ನಿಗೆ ಎಲ್ಲ ಸೌಕರ್ಯನು ಮಾಡ್ಕೊಟ್ಟಿದ್ದೀನಿ. ಐ ಮೀನ್ ದ ಬೇಸಿಕ್ ನೀಡ್ಸ್. ಮಿಸ್ಟರ್, ಅವನಿಂದ ಹೇಗೆ ನಿಜಾನ ಹೊರಸ್ಪರಿಸ್ಬೇಕು ಅನ್ನೋದು ನಮಗ್ ಗೊತ್ತು. ಆದ್ರೆ ನಿಮ್ಮ ಅಹಿಂಸಾ ಪರಮೋ ಧರ್ಮಃ ಅದಕ್ಕೆ ಅವಕಾಶ ಮಾಡ್ಕೊಳ್ಳಲ್ವೇ? ಈ ಹಿಂಸೆ ಅಹಿಂಸೆ ಎಲ್ಲ ಪೇಪರ್ ಓದಕ್ಕೆ ಭಾಷೆ ಬಿಗಗಳಾಯ್ತು ಸರ್. ಇದು ಪ್ರಾಕ್ಟಿಕಲ್ ಸರ್. ಸರ್, ನಿಮ್ ಕೈ ಮುಗಿತೀರಿ, ನಿಮ್ ಕಾರ್ಡ್ ಕೊಡ್ತೀರಿ, ನನ್ನ ಸಾಮಾನ ಕೊಡ್ಸ್ಬಿಡಿ ಸರ್. ಕೂತ್ಕೊಳ್ರಿ. ಸರ್, ಏ ಬರ. ಏನ್ ಸರ್? ಕದ್ದು ಪದಾರ್ಥನ ಬರ್ಮಾ ಬಜಾರ್ ನಲ್ಲಿ ಮಾರ್ದಿಯೋ ಇಲ್ಲ ಮಾರವಾಡಿ ಅಂಗಡಿಲಿ ಅಡಾಟಿದ್ಯೋ? ಇಲ್ಲ ಸರ್, ನಾನು ಕದಿಲಿಲ್ಲ. ಹೇಳ್ತೀನಿ ಸರ್, ನಾನೇ ಕದ್ದಿದ್ದು. ಎಲ್ಲಿಟ್ಟಿದ್ಯ? ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಮ್ಮಗ್ದಲ್ಲಿ. ಸಂಜೀವಿ. ಎಸ್ ಸರ್. ಇವನ್ ಕರ್ಕೊಂಡು ಇವನ್ ಕದ್ದಿನ ತೀರ್ಸಲ್ಲ, ಕಲೆಕ್ಟ್ ಮಾಡ್ರಿ. ಸರಿ ಸರ್. ಪೊಲೀಸ್ನವ್ರ ಮೇಲೆ ಇನ್ನೊಂದ್ಸತಿ ಪೇಪರ್ ಏನಾದ್ರೂ ಕೆಟ್ಟಾಗಿ ಬರೆದ್ರೆ ಐ ಡೋಂಟ್ ಸ್ಪೇರ್ ಯು. ಸರಿ ಸರ್. ಇದು ಅದು ಅದು ನಿನ್ ನಾಯಿ ಬುದ್ಧಿ ನಂಗೆ ಗೊತ್ತು. ಇನ್ನೊಂದ್ಸತಿ ನಿನ್ ಮಕ್ಕ ನಂಗೆ ತೋರಿಸ್ಬೇಡ. ನೋ ನೋ ನೋ. ಈ ನಿಮ್ ಜುಜ್ಬಿ ಪ್ಲಾನ್ ಕೇಳೋದಿರಲಿ, ನೋಡುವಷ್ಟು ತಾಳ್ಮೆನು ನನಗಿಲ್ಲ. ನನಗಿಷ್ಟ ಹೇಳು, ನಾನು ಯಾವಾಗ ಈ ಕೊಳಕ್ ಮಂಡಲದಿಂದ ಆಚೆ ಬರ್ತೀನಿ ಅಂತ. ಇನ್ನೊಂದು ಎರಡೇ ವಾರ. ಅಯ್ಯೋ, ಏನ್ ಮಾಡ್ತಾ ಬಿಡು. ನಾನು ನಿನ್ ತಲೆಗಳ ಕೆಟ್ಟಿದ್ಯಾ? ಕೆಟ್ಟಿಲ್ಲ, ಕೆಡ್ತಾ ಇದೆ. ಈ ಸತ್ಯರಾಜನ್ ತಲೆ ಕೆಡೋಕ್ ಶುರು ಆಯ್ತು ಅಂದ್ರೆ ರಾವು ಕಾಲ ಹತ್ರ ಬರ್ತಾ ಇದೆ ಅಂತ ಅರ್ಥ. ತಿಳ್ಕೊ, ನಿಮ್ಮನ್ನೆಲ್ಲ ವಾಮನಂತರ ಭೂಮಿಗೆ ತುಳಿತೀನಿ. ಬಿ ಕೇರ್ಫುಲ್. ನೀನ್ ಹಾಗ್ ಮಾಡೋನಂತೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಬಚ್ಚಿಡೋದಕ್ಕೆ ಒಂದು ಸೇಫ್ ಜಾಗ ಹುಡುಕ್ತಾ ಇದ್ದೀನಿ. ಅದ್ ಸಿಕ್ಕಿದ ತಕ್ಷಣ ನೀನ್ ಜೈಲಿಂದ ಹೊರಗೆ ಬರೋದು ಖಂಡಿತ. ನೀವು ರಾಧಾ ಅಲ್ವಾ? ಹೌದು. ನನ್ನ ಹೆಸರು ಉಷಾಂತ. ನಾನು ಗೊತ್ತು. ನೀವು ಲಾಯರ್ ಮಿಸಸ್ ತಾನೆ? ನೀವು ಇಲ್ಲಿಗೆ ಬಂದಾಗ್ಲೆಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೋತೀನಿ, ಆದ್ರೆ ಅವಕಾಶನೇ ಆಗೋಲ್ಲ. ಬನ್ನಿ,
ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ ತಮ್ಮನ ಕೇಸ್ ಇನ್ನೂ ಮುಗ್ದಿಲ್ವಾ? ಇಲ್ಲ, ಇನ್ನೂ ಮುಗ್ದಿಲ್ಲ. ಇದುವರೆಗೆ ಎಷ್ಟು ಖರ್ಚಾಗಿದೆ? ಅದಕ್ಕೊಂದು ಲೆಕ್ಕನೇ ಇಲ್ಲ. ನಮ್ಮ ತಂದೆ ಸಂಪಾದನೆ ಮಾಡಿದ್ದೆಲ್ಲ ನೀರಲ್ಲಿ ತೇಲ್ಬಿಟ್ಟಾಯ್ತು. ಕೊನೆಗೆ ಇದ್ದಿದ್ದು ಒಂದು ಮನೇನೂ ಅಡವಿಟ್ಟಾಯ್ತು. ನಿಮ್ಮ ಮದುವೆಗೆ ಅಂತಿಟ್ಟಿದ್ದು ವರದಕ್ಷಿಣೆ ಸೇರಿಸಿ. ಆದ್ರೂ ಈ ಕೇಸ್ಗೊಂದು ಕೊನೆ ಅನ್ನೋದೇ ಕಾಣಿಸ್ತಿಲ್ಲ. ಎಂಥ ಮುಗ್ಧ ಜನರೇ ನೀವು ಅಲ್ರಿ. ಹಣತೆ ಉರಿತಿದೆ ಅಂತ ಹತ್ತೆ ಹೊಸದು ಹೊಸದು ಎಣ್ಣೆ ಹಾಕ್ತಾನೇ ಇದ್ರೆ ದೀಪ ಆರೋದಾದ್ರೆ ಯಾವತ್ತಿಗೆ? ಇಲ್ಲ ರೀ, ಈ ಕೇಸ್ ಹಾಗಾಗಲ್ಲ. ಯಾಕೆಂದ್ರೆ ನಿಮ್ಮ ಯಜಮಾನ್ ಹತ್ರ ಬೇಕಾದಷ್ಟು ಸಾಕ್ಷಿಗಳಿದೆ. ಹಾ, ಸಾಕ್ಷಿ ಈಗಿನ ಕಾಲದ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿಗಳು ದಿಗ್ವಿಜಯ ಸಾಕ್ಷದನ್ನು ನೋಡಿ ನಿಜವಾದ ಸಾಕ್ಷಿಗಳು ಸತ್ತು ಎಷ್ಟೋ ವರ್ಷಗಳಾಗೋಗಿದೆ. ಸುಮ್ಮನೆ ಇರೋ ಹಣನ ಯಾಕೆ ಹಾಳು ಮಾಡ್ತೀರಿ? ನೋಡಿ, ಈ ಕೇಸ್ ಮರ್ತುಬಿಡಿ. ಉಷಾ, ಪೊಲೀಸ್ನವ್ರನ್ನ ಎದುರಾಕೊಂಡು ನಿಮ್ಮ ಯಜಮಾನರು ವಾದ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಬೇರೆ ಲಾಯರ್ ನೋಡ್ಕೋತೀನಿ. ಮಿಸ್ರಾಧಾ, ನಿಮ್ ಬಗ್ಗೆ ಕನಿಕರ ವ್ಯಕ್ತಪಡಿಸಕ್ಕಾಗ್ಲಿ, ನಾನು ಈ ಕೇಸಲ್ಲಿ ಸೋತು ಅವಮಾನದಿಂದ ನೇಣು ಹಾಕೋತೀನಿ ಅನ್ನೋ ಕಾಳಜಿಯಿಂದಾಗ್ಲಿ ಹೇಳ್ತಿಲ್ಲ. ಅವಳ ಹಳೆ ಮಿಂಡನ್ನ ಜೈಲ್ ಕಂಬಿ ಎನಿಸೋದನ್ನ ತಪ್ಪಿಸೋಕ್ ಪ್ರಯತ್ನ ಪಡ್ತಿದ್ದಾಳೆ. ಹೌದು ರಾಧಾ ಅವರೇ, ಮದುವೆಗೆ ಮುಂಚೆ ಬಲರಾಮ್ ಮತಿ ಪತಿವ್ರತ ಅನ್ಸ್ಕೊಂಡ್ರ ಪಾಂಚಾಲಿ ಲವ್ ಬರ್ಡ್ಸ್ಗಳು, ಗುಟ್ಟು ಹಾಕೋ ಪಾರಿವಾರದ ಪ್ರೇಮ ಇವ್ರದು. ಇಷ್ಟೆಲ್ಲ ಗೊತ್ತಿದ್ರು ಒದ್ದು ಹೊರಗಾಕದೆ ಇನ್ನೂ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ನಿಮ್ ಕೇಸ್ ಗೆಲ್ಲೋಕ್ ಬಲವಾದ ಸಾಕ್ಷಿ ಇರೋ ಹಾಗೆ ಇದಕ್ಕೂ ಒಂದು ಕಾರಣ ಇದೆ. ಏನ್ ಗೊತ್ತಾ? ಅಪ್ಪಿ ತಪ್ಪಿ ನನ್ನ ಮಗುಗೆ ತಾಯಾಗ್ಬಿಟ್ರು. ಬನ್ನಿ ಹೋಗೋಣ. ನೀವೇನು ಹೆದರಬೇಡಿ ಮಿಸ್ ರಾಧಾ, ಡೆಫಿನೆಟ್ಲಿ ಐ ವಿಲ್ ವಿನ್ ದಿಸ್ ಕೇಸ್. ನಿಮ್ ತಮ್ಮನ್ನ ಪೊಲೀಸ್ ಪ್ರಶ್ನೆ ಮಾಡಿದಾಗ ರೆಕಾರ್ಡ್ ಮಾಡಿದ ಟೇಪು, ಫೋಟೋ ನೆಗೆಟಿವ್ಸ್, ಜೈಲಿಂದ ತಪ್ಪಿಸ್ಕೊಂಡ ಒಬ್ಬ ಕೈದಿ ಅಂತ ಹೇಳ್ತಿದ್ನಲ್ಲ, ಅವನ ಹತ್ರ ಇದೆ. ದುಡ್ಡು ಕೊಟ್ಟು ಬಿಡಿಸ್ಕೊಳ್ಳೋದು ಒಂದೇ ಬಾಕಿ. ಇನ್ನು ಎಷ್ಟು ದುಡ್ಡು ಕೊಡಬೇಕು? ಅದೆಷ್ಟೇ ಆಗಲಿ, ಹಣ ನಾನು ಕೊಡ್ತೀನಿ. ಈ ಕೇಸು ನನ್ನ ಪ್ರಿಸ್ಟೇಜ್ ಪ್ರಶ್ನೆ. ಈಗ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನ್ ಹೇಳಿ? ಓಡ್ ಹೋಗಿದ್ ಕೈದಿನ ಪೊಲೀಸ್ನವರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಆ ಟೇಪ್ ಫೋಟೋಸ್ ಇಲ್ಲ? ಗಾಬರಿ ಆಗ್ಬೇಡಿ, ಅದನ್ನ ಅವ್ನು ಪೊಲೀಸ್ನವ್ರು ಕೊಟ್ಟಿಲ್ಲ, ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿದ್ದಾನೆ. ಈಗ ಅವನು ಮತ್ತೆ ಜೈಲಿಂದ ತಪ್ಸ್ಕೊಳ್ಳೋ ಸಾಧ್ಯತೆ ಇದೆ. ಅವನು ಜೈಲಿಂದ ಹೊರಗೆ ಬಂದಾಗ ಬಚ್ಚಿಟ್ಕೊಳಕ್ ಒಂದು ಸೇಫ್ ಜಾಗ ಬೇಕು. ನಿಮ್ಮನೇಲಿ ಅವನು ಇಟ್ಕೊಳಕ್ ಸಾಧ್ಯನಾ? ಈಗ ನಾವು ಅವನ್ ಕಳ್ಕೊಂಡ್ರೆ ಬರೀ ಟೇಪು ಫೋಟೋಸ್ ಅಷ್ಟೇ ಅಲ್ಲ, ಇಡೀ ಕೇಸ್ನೇ ಕಳ್ಕೊಂಡ ಹಾಗೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ತಮ್ಮನ ಕೊಂದ ಕೊಲೆಗಾರನಿಗೆ ಶಿಕ್ಷೆ ಆಗೋದಾದ್ರೆ ನಿಮ್ ಪ್ರಾಣ ಕೊಡಕ್ಕೂ ಸಿದ್ಧ. ಯಾರವನು? ಸತ್ಯರಾಜ್. Thank you.
ಒಂದಿಷ್ಟು ವಿಸ್ಕಿಗೋಸ್ಕರ ನಾಯಿ ತರ ಹಲ್ಗಿಂತ ಒಬ್ಬ ಕೈದಿ ಜೈಲಿಂದ ತಪ್ಪಿಸ್ಕೊಳಕ್ಕೆ ಪ್ರೋತ್ಸಾಹ ಮಾಡಿದ್ಯಲ್ಲ ಅದು ಒಬ್ಬ ಜೈಲ್ ವಾರ್ಡನ್ ಆಗಿ ನಾಚಿಕೆ ಆಗೋದಿಲ್ಲ ಇದನ್ನ ಮಾಡೋ ಡ್ಯೂಟಿ ಶೇಮ್ ಆಫ್ ಯು ಹಾ ಸತ್ಯರಾಜ್ ನೋಡಕ್ಕೆ ಜೈಲ್ಗೆ ಯಾರು ಬರ್ತಿದ್ರು ಅವ್ರ ಲಾಯರ್ ಮಿಸ್ಟರ್ ಜೈಕುಮಾರ್ ಅವ್ರು ಬಿಟ್ರೆ ಈಗ ಬಂದಿರೋ ನೀವು ಎಲ್ಸಿ ಕೇಳು ಶೆಲ್ಲಿಂದ ಬಿದ್ದಿತ್ತು ಸರ್ ಈ ಚಾಕಿ ಒಂದು ಕಲ್ಲಿತ್ತು ಸರ್ ಅಯ್ ಇದು ಜೈಲಿನೊಳಗೆ ಹಾಕಿ ಬಂತು ಅಯ್ ನಿನಗೆ ಕೇಳ್ತಾ ಹಾಕಿ ಬಂತು ಮಗಳು ಹೌದು ಸರ್ ಕೆಂಚನೆ ಕೊಟ್ಟಿದ್ದು ಆಹಾ ಇದರಿಂದ ತಾನೇ ಕೆಂಚನ್ ಇರ್ದಿದ್ದು ಹೌದು ಸರ್ ರಾತ್ರಿ ಮೂರು ಸಲ ತಟ್ಟ ಶಬ್ದ ಕೇಳಿದ ಮೇಲೆ ಇದ್ರಲ್ಲಿ ಕೆಂಚನ್ ಹಿರಿ ಅಂತ ಅದು ಕೆಂಚ ಒಪ್ಪಿದ ಮೇಲೆ ನಾನು ಇದ್ರಲ್ಲಿ ಅವನು ಇರ್ದಿದ್ದು ಅವನು ಸುಮ್ಮನೆ ಚುಚ್ಚು ಅಂದ ನೀನು ಚುಚ್ಚಿಬಿಟ್ಟೆ ಅಲ್ಲ ಇಲ್ಲ ಸರ್ ಈ ಕೆಲಸಕ್ಕೆ ನಮ್ಮಿಬ್ಬರಿಗೂ 500 ರೂಪಾಯಿ ಕೊಟ್ಟಿದ್ರು ಯಾರು ಈ ಸಾಹೇಬ್ರೆ ಎಕ್ಸ್ಕ್ಯೂಸ್ ಮೀ ಸರ್ ಎಸ್ ಒಂದು ನಿಮಿಷ ಮಾತಾಡಬೇಕಾಯ್ತು ಎಕ್ಸ್ಕ್ಯೂಸ್ ಮೀ ಸತ್ಯರಾಜ್ ಜೈಲಿಂದ ಪರಾರಿ ಆಗಿದ್ದಕ್ಕೆ ಸೂಪರಿಡೆಂಟ್ ಕೈವಾಡ ಇದೆ ಸರ್ ಅದಕ್ಕೆ ಅವನ್ನೆಲ್ಲ ಅರೆಸ್ಟ್ ಮಾಡಿದ್ದೀನಿ ವಾಟ್ ನಿನಗೇನು ಹುಚ್ಚಿಡಿದಿಲ್ಲ ತಾನೇ ಖಂಡಿತ ಇಲ್ಲ ಸರ್ ಈ ಫೈನಲ್ಲಿ ಡೀಟೇಲ್ಸ್ ಅಲ್ಲಿದೆ ನೋಡಿ ಸೂಪರಿಡೆಂಟ್ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಐಜಿ ಅವರು ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ ಸರ್ ಸೆಕ್ಯೂರಿಟಿ ಅವ್ರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಬೇರೆ ಸೆಲ್ಲಿದ್ದ ಕೈದಿ ಹೆಲ್ಪ್ ತಗೊಂಡಿದ್ದಾರೆ ಅದಕ್ಕೆ ಅವ್ರನ್ನ ದುಡ್ಡು ಕೊಟ್ಟು ಇರಿಸಿದ್ದಾರೆ ಸರ್ ನನಗೆ ಲಾಯರ್ ಜೈಕುಮಾರ್ ಮೇಲೆ ಅನುಮಾನ ಇದೆ ನಿನ್ನ ಅನುಮಾನ ನಿನ್ನ ಜೇಬ್ನಲ್ಲೇ ಇಟ್ಕೋ ಇದು ಲಯನ್ಸ್ ಕ್ಲಬ್ ಡೊನೇಷನ್ ಟಿಕೆಟ್ಸ್ ಬುಕ್ ತಗೊಂಡು ಮಾಡ್ಕೊಂಡ್ ಬಾ ಸರ್ ಈ ಪರ್ಮಿಷನ್ ಲೆಟರ್ ನಿನ್ನ ಪರ್ಮಿಷನ್ ಲೆಟರ್ ಬೆಂಕಿ ಬಿತ್ತು ಮೊದಲು ನಾನು ಹೇಳಿದ ಅಷ್ಟು ಕೆಲಸ ಮಾಡು ತಗೋ ಗೋ ಓಕೆ ಸರ್ ಈ ಹಲ್ಕ ನನ್ನ ಮಕ್ಕಳು ಯಾರಿಗೂ ಗೊತ್ತಾಗಲ್ಲ ಅಂತ ಚರ್ಚ್ ಹಿಂದ್ಗಡೆ ಕೂತ್ಕೊಂಡು ಇಸ್ಪಿಟಾಡ್ತಾ ಇದ್ರು ಸರ್ ಬಿಡ್ರಿ ಅವ್ರನ್ನ ಸರ್ ಬಿಡ್ರಿ ಅವ್ರನ್ನ ಅಂದೆ ಸರ್ ಜೂಜಾಡೋರ್ನ ಹಿಡಿಬಾರ್ದ ಸರ್ ಹಿಡಿಬೇಕು ಹಿಡಿಲೇಬೇಕು ಅಂದ್ರೆ ಸೀದಾ ಸೀಸಕ್ ಕ್ಲಬ್ಗೆ ಹೋಗಿ ನೋಡಿ ಕಮಿಷನರ್ಗಳು ಡಿಐಜಿಗಳು ಲಂಚಕ್ಕೋಸ್ಕರ ಜ್ವೆಲ್ ಸುರಿಸೋ ಆಫೀಸರ್ಸ್ಗಳೆಲ್ಲ 10,000 ರೂಪಾಯಿ ಕಟ್ಕೊಂಡು ಜಾಕ್ಪಾಟ್ ಆಡ್ತಿದ್ದಾರೆ ಅವ್ರನ್ನೆಲ್ಲ ಮೊದ್ಲು ಇಟ್ಕೊಂಡು ಒಳಗೆ ತಳ್ಳಿ ರೀ ನಿಮ್ ನಿಯತ್ತಿನ ಎಸ್ ಪಿ ಮೈ ಹುಷಾರಿಲ್ಲ ಅಂತ ರಜಾ ಹಾಕಿ ಜಮಖಾನ ರೇಸ್ ಆಡ್ತಿದ್ದಾರೆ ಅವ್ರನ್ನ ಇಟ್ಕೊಂಡ್ ಬಂದು ಸಸ್ಪೆಂಡ್ ಮಾಡಿಸಿ ಆಮೇಲೆ ಇವ್ರನ್ನೆಲ್ಲ ಒಳಗೆ ತಳೋರತ್ತೆ ಬಿಡ್ರಿ ಅವ್ರನ್ನ ಹಾದಿಲ್ ಬೆಳೆದಿರೋ ಹುಲ್ಲು ಸೊಪ್ಪು ಸತ್ತೆ ಎಲ್ಲ ಬೇಯಿಸ್ಕೊಂಡು ಬಂದು ತಂದಿಟ್ಟಿದೆಯಲ್ಲ ನಾನೇನ್ ಕುರಿನ ಇಲ್ಲ ಹಸುನ ಅದನ್ನ ತಿನ್ನಾಕೆ ಹೋಗಿ ಕೋಳಿ ಮೀನು ದನದ ಮಾಂಸ ಇದ್ರೆ ತಗೊಂಡ್ ಬಾ ಇದು ಬ್ರಾಹ್ಮಣರ ಮನೆ ಓ ಶಿಟ್ ಈ ಮನೆಗಿಂತ ಆ ಜೈಲೇ ಎಷ್ಟು ಚೆನ್ನಾಗಿತ್ತು ಈಗ ಇದೊಂದು ವೆಜಿಟೇರಿಯನ್ ಜೈಲ್ ಕೋಪ ಮಾಡ್ಕೋಬೇಡಿ ನಿಮಗೆ ಅದೇ ಬೇಕು ಅಂದ್ರೆ ಅದನ್ನೇ ತಂದು ಮಾಡ್ಕೊಡ್ತೀನಿ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ದನದ ಮಾಂಸ ಅಂದ್ರೆ ನನಗೆ ತುಂಬಾ ಇಷ್ಟ ಒಳ್ಳೆ ಮಸಾಲೆ ಹಾಕಿ ಮಾಡು ಹಾಗೆ ನನ್ನ ಲಾಯರ್ ನಾನು ನೋಡ್ಕೊಂಡ್ ಬಾ ಫೋನ್ ಹೇಳಿದ್ದೆ ಏನು ಫೋನ್ ಫೋನ್ ತಿರುಗಿಸಿ ಮಾತಾಡ್ತಾರಲ್ಲ ಫೋನ್ ಅರ್ಥ ಆಯ್ತಾ ಹಾಗೆ ವಿಸ್ಕಿ ಸೋಡಾ ಎಲ್ಲ ತಂದು ಕೊಟ್ಟು ಹೋಗು ಸ್ವಲ್ಪ ಮೆಲ್ಲಗೆ ಮಾತಾಡಿ ನನ್ನ ತಂದೆ ಇನ್ನೂ ಮಲಗಿಲ್ಲ ಯಾರಮ್ಮ ಓಡೋಗಿದ್ದು ಯಾರಿಲ್ಲಪ್ಪ ಯಾರಿಲ್ಲ ಯಾರು ಇಲ್ಲ ಅಂತೀಯ ಗಂಡಸನ್ ಧ್ವನಿ ನನ್ ಕಿವಿಯಾರ ಕೇಳಿದ್ದೀನಿ ಅದು ಅದು ಹೆಗ್ಗಣ ಬಿಲ ತೋಡೋದು ರಾತ್ರಿ ಹೊತ್ತು ಮಾತ್ರ ಅಂತ ನಂಗೆ ಗೊತ್ತಮ್ಮ ಹೆಣ್ಣು ಗಂಡಿನ ಸಹವಾಸ ಬಯಸೋದು ಸಹಜ ಕೇಳಿಲ್ವೇ ಕಾಮಾತುರಾಣ ಲಜ್ಜಾ ನಾ ಭಯಮ್ಮ ಅಂತ ಅಪ್ಪ ಇಲ್ಲಪ್ಪ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಪ್ಪು ನಂದಮ್ಮ ವರದಕ್ಷಿಣೆ ಕೊಡೋ ಯೋಗ್ಯತೆ ಇಲ್ಲದೆ ಮಗನ ತರಹ ನಿನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದೀನಲ್ಲ ನನ್ನ ತಪ್ಪಮ್ಮ ನನ್ನ ತಪ್ಪು
ನಾನು ಕ್ಷಮಿಸಬಹುದು. ಆದರೆ ಮನೆ ಸುತ್ತ ತಿರುಗ್ತಾ ಇದೆಯಲ್ಲ ನಿನ್ನ ತಮ್ಮನ ಆತ್ಮ, ಅದು ಇದನ್ನೆಲ್ಲ ನೋಡಿ ಸಂತೋಷ ಪಡುತ್ತಾ? ಸಂಕಟದಿಂದ ಶಾಪ ಹಾಕೊಲ್ವಾ? ಅಪ್ಪ ಹಾಗನ್ಬೇಡಿಪ್ಪ, ನಡೆದಿದ್ದೆಲ್ಲ ನಾನು ಹೇಳ್ಬಿಡ್ತೀನಿ. ಅಪ್ಪ ನಿಮ್ಮ ಹತ್ರ ಹೇಳಿದ್ರೆ ನೀವು ಖಂಡಿತ ಒಪ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ನಿಮ್ಮ ಹತ್ರ ಹೇಳಿಲ್ಲ. ನಮ್ಮ ಕೃಷ್ಣನ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ ನಮ್ಗಿರೋದು ಒಂದೇ ದಾರಿಪ್ಪ, ಇವನ್ ಸಹಾಯ. ಪುಣ್ಯ ಗಳಿಸೋಕೆ ಪಾಪದ ದಾರಿ, ಈ ದಾರಿ ನಮ್ಮನ್ನೆಲ್ಲ ಪಾತಾಳಕ್ಕೆ ತಳ್ಳುತ್ತೆ ರಾಧಾ. ಈಗ ತಾನೇ ನೀವು ಯಾವ ಸುಖದಲ್ಲಿದ್ದೀರಾ? ಮಗನ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂತ ಸಂಕಟ ಪಡೋದು ಒಂಥರ ನರಕ ತಾನೆ. ಶಾಸ್ತ್ರಿಗಳೇ, ನ್ಯಾಯ ಯಾರು ಕೊಡಲ್ಲ, ಕಿತ್ಕೋಬೇಕು. ನಿಮ್ಮ ಮಗನಿಗೆ ನ್ಯಾಯ ಶಾಂತಿ ಸಿಗಬೇಕು ಅಂದ್ರೆ ನನ್ನ ಸಹಾಯ ಬೇಕು. ನಿಮಗಿಷ್ಟ ಇಲ್ಲ ಅಂತಂದ್ರೆ ಹೇಳಿ, ನಾನು ಹೊರಟು ಹೋಗ್ತೀನಿ. ಬೇಡಪ್ಪ ಬೇಡ, ನಾನ್ ಬಯಸ್ತಿರೋ ಆತ್ಮಶಾಂತಿನ ನೀನು ದೊರಕಿಸ್ಕೊಡ್ತೀನಿ ಅನ್ನೋವಾಗ ನಿನ್ನ ನಾನು ಹೋಗುವಂತ ಹೇಗೆ ಹೇಳಿ? ಬೇಡಪ್ಪ ನೀನಿಲ್ಲೇ ಇರು. ಸರ್, ಸತ್ಯರಾಜ್ ಪರಾರಿ ಆಗೋದಕ್ಕೆ ಕಾರಣರಾದ ವ್ಯಕ್ತಿಗಳಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಸರ್. ನಾನು ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗ್ತಾ ಇದೆ ಸರ್, ಜೊತೆಗೆ ಅನುಮಾನ ಬರ್ತಾ ಇದೆ. ನೀವ್ ಎಷ್ಟು ಸಲ ನನ್ನ ಟ್ರಾನ್ಸ್ಫರ್ ಮಾಡಿದ್ರು ಆ ಅವಮಾನ ತಡ್ಕೊಂಡಿದ್ದೆ, ಆದ್ರೆ ಈಗ ನಾನು ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಐ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್. ಡ್ಯಾಮ್ ಇಟ್, ನನ್ನ ಏನು ತಿಳ್ಕೊಂಡಿದೀಯಾ? ಐ ಆಮ್ ನಾಟ್ ಯುವರ್ ಸಬಾರ್ಡಿನೇಟ್ ಟು ಗಿವ್ ಯು ಎಕ್ಸ್ಪ್ಲನೇಷನ್ಸ್, ಐ ಗಿವ್ ಆರ್ಡರ್ಸ್. ಸರ್, ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ತಿಳ್ಕೊಳ್ಳೋಕು ನನಗೂ ಇದೆ ಸರ್. ಮಿಸ್ಟರ್ ಬಲರಾಮ್, ಜಸ್ಟ್ ಮೈಂಡ್ ಯುವರ್ ಬಿಸ್ನೆಸ್, ಐ ಒಬೆ ಮೈ ಆರ್ಡರ್ಸ್. ಅದನ್ನೇ ನಾನು ಇಷ್ಟು ದಿವಸ ಮಾಡ್ತಿದ್ದು. ಆದ್ರೆ ನೀವೆಲ್ಲದಕ್ಕೂ ತಲೆ ಹಾಕಿ ನಿಂತು ನೀರಿನ ಕಲಕಿ ರಾಡಿ ಎಬ್ಬಿಸ್ಬಿಟ್ಟಿದ್ದೀರಾ. ವೈ, ಯಾಕೆ? ಸುಲಿಗೆ, ಕಳ್ಳತನ, ಕೊಲೆ, ಮೋಸ, ವಂಚನೆ ತುಂಬುತ್ತಿರೋ ಈ ಸಮಾಜದ ಆರಕ್ಷಕನಾಗಿ ರಕ್ಷಣೆ ಮಾಡುತ್ತಪ್ಪ. ತಪ್ಪೆ ಆಗಿದ್ರೆ ಈ ನ್ಯಾಯ ನೀತಿ ಧರ್ಮ ಚೌಕಟ್ಟಿನಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದ್ದೇಕೆ? ಪ್ರಾಣ ಹೋದ್ರೂ ಕಾನೂನು ರಕ್ಷಣೆಗೆ ಸದಾ ಸಿದ್ಧ ಅಂತ ನನ್ನ ಕೈಲಿ ಪ್ರಮಾಣ ಮಾಡಿಸಿದ್ದೇಕೆ? ಕೊಲೆ ನಡೀತಿದ್ರು ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಇಲ್ಲ, ಕೊಲೆಗಾರನ ಕತ್ತಿನ ನಾನು ಕತ್ಕತ್ತರಿಸ್ಲಿ ಅಂತಾನ? ಆಫ್ಟರ್ ಆಲ್ ಒಂದು ಟ್ರಾನ್ಸ್ಫರ್ಗೆ ನೀನು ಇಷ್ಟೊಂದು ಆವೇಶ ಪಡೋದು ಸರಿಯಲ್ಲ. ನಿಮಗದು ಆಫ್ಟರ್ ಆಲ್, ಆದ್ರೆ ನನ್ನ ಜೀವನದ ಪರ್ಯಂತ ಮರೆಯಲಾಗದ ನೋವು ಅವಮಾನ. ದೇಶದ ರಕ್ಷಣೆ ಮಾಡಿದವನಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ ಅಂತ ಬಟ್ಟೆಲ್ ಸುತ್ತಿ ಚಪ್ಪಲಿ ಕೊಟ್ಟ ಅನುಭವ. ಸರ್, ಕಾನೂನ ತಲೆ ಮೇಲೆ ಹೊತ್ಕೊಂಡು ಕಾನೂನ ನೀವಾಗಿ ಈ ರೀತಿ ನನ್ನ ಕೊಲೆ ಮಾಡೋದು ಸರಿನಾ? ಅಧಿಕಾರ ಇದೆ ಅಂತ ಆಹುತಿ ತಗೊಳ್ಳೋದು ನ್ಯಾಯನ? ಬಾಲು, ನಿನ್ಗೆ ಅವಮಾನ ಮಾಡಿ ಹಳ್ಳಿ ಕಳ್ಬೇಕು ಅಂತಲ್ಲ, ನೀನ್ ಒಳ್ಳೇದಕ್ಕೆ ಟ್ರಾನ್ಸ್ಫರ್ ಮಾಡಿರೋದು. ಒಳ್ಳೇದಕ್ಕೆ ಕೊಡೋ ಬಹುಮಾನ ಟ್ರಾನ್ಸ್ಫರ್ ಅಲ್ಲ ಬರ್ತಿ. ಪೊಲೀಸ್ ನಲ್ಲಿ ಟ್ರಾನ್ಸ್ಫರ್ ಪದಕ್ಕೆ ಅರ್ಥ ಟೇರಿ ಮಾಫ್ ಅಂತ, ನ್ಯಾಯದ ಕೈಗೆ ಕೋಳ ಹಾಕುಂತ. ನೀನು ಅಪಾರ್ಥ ಮಾಡ್ಕೋತಾ ಇದೀಯ. ನನಗೆಲ್ಲ ಸರಿಯಾಗಿ ಅರ್ಥವಾಗಿದೆ. ನೀವೆಷ್ಟು ಸಲ ನಾನು ಆತ್ಮಬಲ ಕುಗ್ಗುವಾಗ ಮಾಡಿದ್ರು ಕರ್ತವ್ಯಕ್ಕೆ ದ್ರೋಹ ಬಗೆಯದೆ ನಿಷ್ಠೆಯಿಂದ ದುಡ್ದೆ, ಕೊರ್ತ್ ನಾಡ್ತಾ ಇರೋ ನ್ಯಾಯ ನೀತಿಗೆ ಸವಾಲು ಹೊಡಿತಾ, ಸಾಮಾನ್ಯ ಜನರ ಶೋಷಣೆ ಮಾಡ್ತಾ, ನಿಮ್ಮ ಅಧಿಕಾರ ದರ್ಪಕ್ಕೆ ತಲೆ ತಗ್ಸಿ ಕಾನೂನ ಕಾಪಾಡೋದ್ರ ಅರ್ಥನೇ ಇಲ್ಲ. ಅನ್ಯಾಯದ ಕಿರೀಟನ ನೀವೇ ಹೊತ್ಕೊಂಡು ತಿರುಗಿ, ಇವತ್ತು ನ್ಯಾಯ ಸೋಲ್ತು ಅನ್ಯಾಯ ಗೆಲ್ತು. ಐ ಆಮ್ ಫೆಡ್ ಅಪ್ ಆಫ್ ದಿಸ್ ಚಾಪ್. ಗುಡ್ ಬೈ. ಬಿಡಬಲು, ತುಂಬಾ ಕುಡಿದಿದ್ಯಾ ಪ್ಲೀಸ್? ಟ್ರಾಫಿಕ್ ಅಂತೆ ಟ್ರಾಫಿಕ್. ಟ್ರಾಫಿಕ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ 100,000 ರೂಪಾಯಿ ಕೂಡ ಕ್ರೆಡಿ ಆಗಿದ್ದಾರೆ. ನೀನ್ ನೋಡಿದ್ರೆ ಅನ್ಯಾಯ ಅನ್ಯಾಯ ಅಂತ ಬುಸ್ ಕೊಡ್ತಾನೆ ಇದೆಯಾ? ಅದಕ್ಕೆ ಕಾರಣ ಇದೆ. ನಾನ್ ಟ್ರಾಫಿಕ್ ಹೋದ್ರೆ ರಸ್ತೆಲ್ಲ ಆಕ್ಸಿಡೆಂಟ್ ಆದ ಬಸ್ ಕಾರ್ಗಳು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಹೊರತು ಜೈಲಿನಿಂದ ತಪ್ಪಿಸ್ಕೊಂಡ ಸತ್ಯರಾಜ್ ಬಗ್ಗೆ ಮಾಡ್ತಿದ್ದ ಇನ್ವೆಸ್ಟಿಗೇಷನ್ ಕೈ ಬಿಡ್ಬೇಕಾಗುತ್ತೆ. ಅಂದ್ರೆ ಏನರ್ಥ? ನ್ಯಾಯನ ಗಲ್ಲಿಗೇರಿಸಿ ಅನ್ಯಾಯನ ಬೀದಿಗೆ ಬಿಸಾಕು ಅಂತ. ಅನ್ಯಾಯದ ಅಂಬಾರಿಲಿ ಕಾನೂನು ಮೆರವಣಿಗೆ ಹೊರಟಿದ್ದೆ ರಾಜು. ರಾಜು, ಐ ಹೇಟ್ ದಿಸ್ ಪ್ರೊಫೆಷನ್. ಐ ಸೇ ಐ ಹೇಟ್ ದಿಸ್ ಪ್ರೊಫೆಷನ್.
ದೇವರೆ ಹೆದರಿದ ಜನರಿಗೆ ಈ ಭೂಮಿಯ ಪಾಪದ ಸೃಷ್ಟಿಗೆ ಆ ದೇವರೇ ಹೆದರಿದ ಜನರಿಗೆ ಈ ಭೂಮಿಯ ಪಾಪದ ಸೃಷ್ಟಿಗೆ ಕಾಪಾಡುವ ಕೈಯೇ ಮುರಿದಿದೆ ಕಾಯೋ ಬೇಲಿಯೇ ಹೊಲವ ಮೇಡಿದೆ ಮೋಸವೇ ಗೆದ್ದಿದೆ ನ್ಯಾಯವೇ ಸತ್ತಿದೆ ಆ ದೇವರೇ ಹೆದರಿದ ಜನರಿಗೆ ಈ ಭೂಮಿಯ ಪಾಪದ ಸೃಷ್ಟಿಗೆ ನಿಷ್ಠೆಯ ಶಿಕ್ಷಣ ಮಾಡಿದ ಪ್ರಮಾಣ ಮಾಡಿದ ಪ್ರಮಾಣ ಎದೆಯಲ್ಲಿ ತುಂಬಿದೆ ಬೆವರಲಿ ಹರಿದಿದೆ ದುಷ್ಟ ನಿಗ್ರಹವ ಮಾಡಲು ನನ್ನದು ಒಂಟಿ ಪ್ರಯಾಣ ಒಂಟಿ ಪ್ರಯಾಣ ತಡೆಯುವ ಕೈಗಳೇ ಸಾವಿರ ಇಲ್ಲಿದೆ ನ್ಯಾಯದೇವತೆಗೆ ಕಣ್ಣಿಲ್ಲ ಸರಿ ಕಿವಿಯೇನಾಯ್ತು ಕಿವಿಯಿಲ್ಲ ಸರಿ ಮನಸ್ಸೇನಾಯ್ತು ಮನಸ್ಸಿಲ್ಲ ಸರಿ ಉಸಿರೇನಾಯ್ತು ನ್ಯಾಯ ಇಲ್ಲಿ ಮಾಯ ಮೋಸವೇ ಗೆದ್ದಿದೆ ನ್ಯಾಯವೇ ಸತ್ತಿದೆ ಆ ದೇವರೇ ಹೆದರಿದ ಜನರಿಗೆ ಈ ಭೂಮಿಯ ಪಾಪದ ಸೃಷ್ಟಿಗೆ ದೇವತೆಯ ಬತ್ತಳಿಕೆಯಲ್ಲಿ ಇರುವುದೊಂದೇ ಬಾಣ ಅದಕ್ಕಿಲ್ಲ ಈಗ ತ್ರಾಣ ಲಂಚಕ್ಕೆ ಮಣಿದಿದೆ ಮಂಚಕ್ಕೆ ಒಲಿದಿದೆ ದೇಶದ್ರೋಹಿಗಳ ಕೈಯಲ್ಲಿ ಇಂದು ಘೋರ ವಿಷದ ಬಾಣ ಜತೆಯಲ್ಲಿ ಜನರ ಮುಗ್ಧ ಪ್ರಾಣ ಹಣಬಲ ಮೆರೆದಿದೆ ಶರಗಳ ಇರಿದಿದೆ ಗಾಂಧಿ ತತ್ವಗಳು ಬುದ್ಧ ನೀತಿಗಳು ಕಾಲ ಕಸರು ಇಲ್ಲಿಯ ಆ ದೇವರೇ ಹೆದರಿದ ಜನರಿಗೆ ಕಾಪಾಡುವ ಕೈಯೇ ಮುರಿದಿದೆ ಕಾಯೋ ಬೇಲಿಯೇ ಹೊಲವ ಮೇದಿದೆ ಮೋಸವೇ ಗೆದ್ದಿದೆ ನ್ಯಾಯವೇ ಸತ್ತಿದೆ ತಗೊಂಡು ಈಗ ಊರಿಗೆ ಹೋಗಿ ನಾನು ಹೇಳಿದವ್ರನ್ನ ಭೇಟಿ ಮಾಡಿದ್ರೆ ನಿನಗೊಂದು ಕೆಲಸ ಕೊಡ್ತಾರೆ ಅದರಿಂದ ನಿನ್ನ ಜೀವನಕ್ಕೊಂದು ದಾರಿ ಆಗುತ್ತೆ ಜೀವನ ಅನ್ನೋದನ್ನ ಹಾಳು ಮಾಡ್ಕೋಬಾರ್ದು
ನೀವು ನನ್ನ ಪಾಲಿನ ದೇವ್ರು ಸರ್, ನನ್ನ ಪಾಲಿನ ದೇವ್ರು. ನಿಮ್ ಮೇಲೆ ಆಣೆ ಸರ್, ಇನ್ಮೇಲೆ ಅವಸರ ಪಟ್ಟು ನಾನ್ ನನ್ನ ಬಾಳನ್ನು ಹಾಳು ಮಾಡ್ಕೊಳ್ಳಲ್ಲ, ಖಂಡಿತ ಹಾಳು ಮಾಡ್ಕೊಳ್ಳಲ್ಲ ಸರ್. ಸ್ವಲ್ಪ ಹೆಲ್ಪ್ ಮಾಡಪ್ಪ. ನನಗೆ ಅನ್ಯಾಯ ಆಗಿದೆ, ನಾನು ಟ್ರಾಫಿಕ್ ಹೋಗಲ್ಲ, ನಾನು ಕೋರ್ಟ್ ಹೋಗ್ತೇನೆ. ಐ ವಿಲ್ ವಿನ್, ಐ ವಿಲ್ ವಿನ್. ಸರಿ ಹೋಗು. ಸೀತಾ, ಕೃಷ್ಣ ಸ್ನೇಹಿತರೆಲ್ಲ ತುಂಬಾ ಶ್ರೀಮಂತರು, ಅವ್ರ ಸಹವಾಸದಲ್ಲಿ ನೀನು ಎಲ್ಲಿ ಕೆಟ್ಟೋಗ್ತಾನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಏನೂ ಆಗಲ್ಲ, ವಯಸ್ಸು ಸಂತೋಷಕ್ಕೆ ದಾರಿನಲ್ಲಿ ಬೈಕಿನ ಧೂಳು ಎಬ್ಸಿ ಬರ್ತಾನೆ ಅಷ್ಟೇ. ಅವ್ರು ಎಬ್ಸೋ ಧೂಳು ಅವ್ರ ಕಣ್ಗೆ ಬೀಳ್ಬಾರ್ದು ನೋಡು. ಮನೆ ಹಾಸಿಗೆ ತನಕ ಬಂದಾಯ್ತು. ಎಷ್ಟೇ ಸ್ಟ್ರಿಕ್ಟ್ ಆಫೀಸರ್ ಆದ್ರೂ ಈ ವಿಷಯದಲ್ಲಿ ಲೂಸ್ ಆಗ್ಲೇಬೇಕು. ಸರ್, ಸರ್ ಹೇಳಿ ಸರ್, ಕಾಫಿ ರೆಡಿ. ಅವಳೆಲ್ಲ ಯಾರು? ನಿತ್ಯ ಮುತ್ತೈದೆ ಗಿರಾಕಿ ಸೀತಾನ? ಊರ್ ಸುತ್ತ ಹಸು ಒಂದೇ ಕಡೆ ಎಲ್ಲಿರುತ್ತೆ, ಕೆಲಸ ಮುಗೀತು ಇನ್ನೊಂದು ಮನೆ ಕಾಲಿಗೂ ಚುಡ್ಕೊಂಡು ಹೋಗಿರುತ್ತೆ. ಅವಳೆಲ್ಲಿ ಸರ್ ನಿಮಗ್ ಗಂಟು ಬಿದ್ಲು? ಕಾಫಿ ಕೊಡು. ಅಂದ್ರೆ ಅವಳಿನ್ನೂ ಆಕಸ್ಪೆ ಮಾಡ್ತಿದ್ದಾಳ? ಬೀದಿ ನಾಯಿ ತಿನ್ನುತ್ತಟ್ಟೆಲ್ಲ ಅನ್ನ ಇಟ್ರೆ ಕೇಳುತ್ತಾ, ಹೊಲಸನ್ನು ಹುಡುಕೊಂಡು ಹೋಗುತ್ತೆ. ಇದಕ್ಕೆ ಮುಂಚೆ ಪಕ್ಕದ ಮನೆ ಅನಂತ ಶಾಸ್ತ್ರಿಗಳ ಮನೆಯಲ್ಲಿ ಡ್ಯಾನ್ಸ್ ಕಲಿಯೋಕ್ ಹೋಗ್ತಾ ಇದ್ಲು. ಆಗ ಇಬ್ರು ಬಹಳ ಆಪ್ತರಾಗಿದ್ರು. ಬೆಳಕರೆದ್ರೆ ಎಲ್ಲಿ ತನ್ನ ಬಣ್ಣ ಬಯಲಾಗತ್ತೋ ಅಂತ ಹೇಳಿ ರಾತ್ರಿನೇ ಹೋಗಿದ್ದಾಳೆ. ನೀನ್ ಯಾಕಮ್ಮನ ಆಸ್ಪತ್ರೆಗೆ ಸೇರಿಸ್ಲಿಲ್ಲ? ಅದರಿಂದ ಆಗೋ ಪ್ರಯೋಜನ ಏನು? ಅದು ಒಂಥರ ಪೊಲೀಸ್ ಸ್ಟೇಷನ್ ಕತ್ಲೆ ಕೊಣೆ ಇದ್ದಾಗ್ತಾನೆ. ಇವಳು ಕಿರ್ಚಾಟ ಯಾರು ಕೇಳೋರು? ಇವಳು ಕೈಗೆ ಕತ್ತಿ ಸಿಕ್ಕಿದ್ರೆ ಸಾಕು, ಓಡೋದು ತಪ್ಪಲ್ಲ. ಅವರು ನಿಮ್ಮ ಹಿಡಿದು ಪಡೆದು ಸಾಯಿಸೋದು ತಪ್ಪಲ್ಲ. ಅಪ್ಪಾಜಿಯಲ್ಲಿ ಲಾಯರ್ ನೋಡಕ್ ಹೋಗಿದ್ದಾರೆ. ಕೇಸ್ ಇನ್ನೂ ಮುಗ್ದಿಲ್ವಾ? ಅದು ಒಂದು ಕೋರ್ಟಲ್ಲಿ ಮುಗಿಯುತ್ತೆ,
ಇನ್ನೊಂದು ಕೊಟ್ಟೆ ಶುರು ಆಗುತ್ತೆ. ಅದ್ ಸರಿ, ನೀವು ಎಲ್ಲಿಂದ ಬರ್ತಾ ಇದೀಯಾ? ದೇವಸ್ಥಾನದಿಂದ ಬರ್ತಾ ಇದ್ದೀನಿ. ಓ, ಕೂತ್ಕೋ, ಕಾಫಿ ತರ್ತೀನಿ. ಬಾಯ್. ನಾಳೆ ಇದೇ ಟೈಮ್ಗೆ ಇಲ್ಲೇ ಪಿಕಪ್ ಮಾಡ್ತೀನಿ, ಮರಿಬೇಡ. ಜ್ಯೋತಿ, ಇವತ್ತೇ ಕೊನೆ. ಇನ್ಮೇಲೆ ಆ ಹುಡುಗನ ಸಹವಾಸ ಮಾಡ್ಬೇಡ. ಯಾಕಕ್ಕ, ರಿಚಿ ಏನ್ ತಪ್ಪು ಮಾಡ್ದ? ಅವನ್ ತುಂಬಾ ಒಳ್ಳೆಯವನು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗ್ ಗೊತ್ತು. ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ. ಆ ಕೃಷ್ಣನ್ ಸಾವ್ಗೆ ಈ ಶನಿ ಮುಂದೆದೆ ಕಾರಣ. ಅಪ್ಪನ ಆಸ್ತಿ ಹಣದಿಂದ ತಾನು ತಪ್ಪಿಸ್ಕೊಂಡು ಪ್ರಾಣನೆ ಕೊಡ್ತಿದ್ದ ಸ್ನೇಹಿತನ್ಗೆ ಕೈ ಕೊಟ್ಟ ಮಿತ್ರ ದ್ರೋಹಿ. ಆದ್ರೆ ಈಗ ಮದುವೆಯಾಗಿಲ್ಲ. ಜ್ಯೋತಿ, ನಿನ್ ಮಾತು ನಂಬ್ಕೊಂಡು ನನ್ ತಲೆನಲ್ಲಿ ಚಪ್ಪಡಿ ಕಲ್ಲು ಹಾಕೊಳಕ್ಕೆ ನಾನ್ ತಯಾರಾಗಿಲ್ಲ. ಶ್ರೀಮಂತರು ವ್ಯವಹಾರಸ್ಥರು ಅವ್ರ ಕೊಂಡ್ಕೊಳಕ್ ಗೊತ್ತೇ ವಿನಃ ಪ್ರೀತಿ ಮಾಡಕ್ ಗೊತ್ತಿಲ್ಲ. ಇವತ್ತೇ ಕೊನೆ, ಅವನ್ ಸಂದ ಬಿಟ್ಟು ನನ್ ಹತ್ ಬಸ್ನಲ್ಲಿರು, ಹೋಗಿಲ್ಲಿಂದ. ಯಾರು ನೀನು? ಇದಕ್ಕೆ 2000 ಆಗುತ್ತೆ. 2000 ರೂಪಾಯ? ಸರಿ, ಕೊಡ್ತೀನಿ. ಇಲ್ಲ, ಇರು, ಬರ್ತೀನಿ. ಹಲೋ, ಪ್ರೈವೇಟ್ ಟ್ಯಾಕ್ಸಿನೋ ಇಲ್ಲ ಫ್ಯಾಮಿಲಿ ಟ್ಯಾಕ್ಸಿನೋ? ನೋಡಿದ್ರೆ ಫ್ಯಾಮಿಲಿ ಟ್ಯಾಕ್ಸಿ ತರನೇ ಕಾಣಿಸ್ತಾ ಇದ್ದಾಳೆ. ಹಾಗಾದ್ರೆ ಮೀಟರ್ ತಿರುಗಿಸಿ ಒಂದು ರೌಂಡ್ ಹೋಗ್ಬಿಡೋಣ. ಹ್ಮ್, ತಗೋ, ಇದರಲ್ಲೆಲ್ಲ ಇದೆ. ತಗೋ, ಇನ್ಮೇಲೆ ಅಂತ ದರಿದ್ರ ಜಾಗಕ್ಕೆಲ್ಲ ನಾನು ಕಳಿಸ್ಬೇಡ, ನಾನು ಹೋಗಲ್ಲ. ಪ್ರೈವೇಟ್ ಟ್ಯಾಕ್ಸಿ ಬಗ್ಗೆ ಕೇಳಿದ್ರ? ನಾನು ಹೆಣ್ಣು ಅನ್ನೋದೇ ನಿನ್ ಮರ್ತಿರೋ ಹಾಗಿದೆ. ಶಾಂತಿ ಶಾಂತಿ, ಹೋಮ ಮಾಡುವಾಗ ಬೆಂಕಿ ಶಾಖಕ್ಕೆ ಹೆದರ್ಕೊಂಡ್ರೆ ಹೇಗೆ ನೋಡು? ಹಾಗೆಲ್ಲ ಹೋಗಕ್ ಆಗಲ್ಲ ಅಂತಂದ್ರೆ ನಾನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಾಗತ್ತೆ ಅಷ್ಟೇ. ನಾನ್ ಸಂಕಟ ಪಡ್ತಾ ಸತ್ತು ಸುಣ್ಣ ಆಗ್ತಿದ್ದೀನಿ, ನೀನ್ ನೋಡಿದ್ರೆ ಹೋಗ ಮಾತಾಡ್ತಿದ್ಯಾ? ನನ್ ಸಂಕಟ ನಿನ್ಗೆ ಹಾಗೆ ಗೊತ್ತಾಗ್ಬೇಕು ಹೇಳು. ಜಿರಳೆ ಸಹ ಮುದ್ದೆ ಇರೋ ಈ ಮನೆಯಲ್ಲಿ ನಿನಗೋಸ್ಕರ ಕೋಳಿ ಮೀನು ಹಂದಿ ಕೊನೆಗೆ ದಂಡ್ಲು ಅಂತಾನೂ ತಂದು ಬೇಸಿ ಆಯ್ತು. ನಮ್ ತಂದೆ ಈ ಮನೇಲಿ ಊಟ ಮಾಡಿ ಒಂದು ವಾರ ಆಯ್ತು. ಇನ್ನು ಎಷ್ಟು ದಿನ ನಮ್ಗೆ ಹಿಂಸೆ ನರಕ? ಇಡೀ 3 ಜನ್ಮ ಹೆತ್ತು ಗಂಜಲ ಹಾಕಿ ಸಾರಿಸಿದ್ರೂ ಶುದ್ಧಿ ಆಗಲ್ಲ ಈ ಮನೆ. ಆ ಟೇಪು ಫೋಟೋಸು ಯಾವಾಗ ಸಿಗುತ್ತೆ? ಸಿಗುತ್ತೆ. ತರೋಕ್ ಹೋಗಿರೋ ವ್ಯಕ್ತಿ ಅಷ್ಟು ದೂರದಿಂದ ಬರ್ಬೇಕಲ್ಲ, ಅವನಿಗಿನ್ ರೆಕ್ಕೆ ಪುಕ್ಕ ಇದೆಯಾ ಹಾರ್ಕೊಂಡ್ ಬರೋಕೆ? ಗರ್ಭಿಣಿ ಆದ ತಕ್ಷಣ ಮಗು ಆ ಅಂತ ಅಳ್ತಾ ಹೊರಗೆ ಬರಲ್ಲ ಮಿಸ್. 9 ತಿಂಗಳು ನೋವು ತಿನ್ಬೇಕು. ಇದನ್ನೆಲ್ಲ ಕ್ಲೀನ್ ಮಾಡು. Thank you.
ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಯಾರ ಕಣ್ಣಿಗಾದ್ರೂ ಬಿದ್ದಿದ್ರೆ ಏನ್ ಗತಿ? ಈ ಸತ್ಯರಾಜ್ ಮೇಲೆ ಬಿದ್ದ ಕಣ್ಣು ಇದುವರೆಗೂ ಉಳಿದಿಲ್ಲ. ಹಲೋ ಸತ್ಯರಾಜ್, ಎಲ್ಲಿಂದ ಮಾತಾಡ್ತಾ ಇದ್ಯಾ? ಎಲ್ಲಿದ್ದೀನೋ ಅಲ್ಲಿಂದಾನೇ ಮಾತಾಡ್ತಾ ಇದ್ದೀನಿ. ಫೋನ್ ಸಿಗೋದಿಲ್ಲ ಅಂತ ಹೇಳಿದ್ದೀಯಲ್ಲ, ಈಗ ನೋಡು ಫೋನ್ ತಾನೇ ಹಾರ್ಕೊಂಡು ಬಂದಿದೆ ನನ್ನ ಹತ್ರ. ನನಗೆ ನಂಬೋಕೆ ಆಗ್ತಾ ಇಲ್ಲ. ದಟ್ ಈಸ್ ಸತ್ಯರಾಜ್ ಮಿಸ್ಟರ್. ನೀನ್ ಕ್ರಿಮಿನಲ್ ಲಾಯರ್ ಇರ್ಬಹುದು, ಆದ್ರೆ ನಾನು ದ ಕಿಂಗ್ ಆಫ್ ಕ್ರಿಮಿನಲ್. ಜನರಿಗೆ ನಾನ್ ಬೇಕು, ಇಂಟರ್ಪೋಲ್ಗೆ ನಾನ್ ಬೇಕು, ಸಿಐಡಿಗೆ ನಾನ್ ಬೇಕು, ಸಿಬಿಐಗೆ ನಾನ್ ಬೇಕು. ಸತ್ಯರಾಜ್ ಈಸ್ ದ ಮೋಸ್ಟ್ ವಾಂಟೆಡ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ದಿಸ್ ವರ್ಲ್ಡ್. ನನ್ನ ಕೆಲಸ ಎಲ್ಲಿವರೆಗೆ ಬಂತು? ನಿನ್ ಕೆಲಸ ಮುಗಿಸೋದ್ರಲ್ಲೇ ಬಿಜಿ ಆಗಿದ್ದೀನಿ. ಇನ್ನೊಂದು ಎರಡೇ ದಿವಸ. ಎರಡು ಅಂದ್ರೆ ಎರಡೇ, ಮೂರನೇ ಸಾರಿ ಏನಾದ್ರೂ ತಿರುಪತಿ ಬಂಗನಾಮ ತೋರಿಸಿದ್ರೆ ಅದು ನಿನ್ನ ಹಣೆ ಮೇಲೆ ಇರುತ್ತೆ. ಓಕೆ ಬಾಲು, ಈ ಟ್ರಾನ್ಸ್ಫರ್ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊ ಪ್ಲೀಸ್. ನೌ ಐ ವಾಂಟ್ ಅಕ್ಸೆಪ್ಟ್ ದಿಸ್ ಟ್ರಾನ್ಸ್ಫರ್ ಆರ್ಡರ್. ಹೀಗೆ ಕುಡಿದ್ ಸಾಯ್ತೇನೆ ಹೊರತು ಅಂತ ನೀಚರ್ ಕೈ ಕೇಳಿ ಕೆಲಸ ಮಾಡಿ ನಾನು ಕರ್ತವ್ಯ ದ್ರೋಹ ಮಾಡಲ್ಲ, ಅದು ನನ್ನಿಂದ ಸಾಧ್ಯನೂ ಇಲ್ಲ. ಆದ್ರೆ ಸಮಾಜ ಸುಧಾರಣೆಗೆ ಕಾನೂನಿಗೆ ನಿನ್ನಂತ ಆಫೀಸರ್ಸ್ಗಳ ಅವಶ್ಯಕತೆ ಇದೆ. ನಾಲ್ಕು ಜನ ಸ್ವಾರ್ಥಿಗಳು ಮಾಡೋ ಹಲ್ಕಾತನಕ್ಕೆ ಅಸಹ್ಯ ಪಟ್ಕೊಂಡು ಇಂಥ ಕೆಲಸನೇ ಬೇಕು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಮಾಜದಲ್ಲಿ ಈಗಿರೋ ಅಷ್ಟೋ ಇಷ್ಟೋ ಶಾಂತಿ ಶಿಸ್ತು ಎಲ್ಲ ಹಾಳಾಗ್ಬಿಡುತ್ತೆ ಬಾಲು. ಯುದ್ಧಕ್ಕೆ ಬೆನ್ಕೊಡೋರ್ನ ಹೇಡಿ ಅಂತಾರೆ, ದೇಶದ್ರೋಹಿ ಅಂತಾರೆ. ಪ್ಲೀಸ್ ಬಾಲು, ನನ್ನ ಮಾತು ಕೇಳು. ಓಕೆ ಐ ಅಕ್ಸೆಪ್ಟ್ ದಿಸ್. ಸಂತೋಷ ತಾನೆ? ಹ್ಯಾಪಿ. ಹಾ ಗೊತ್ತಾಯ್ತು, ಬರ್ತೀಯಾ? ಮನೆಗೆ ಡ್ರಾಪ್ ಮಾಡ್ತೀನಿ. ಐ ಆಮ್ ಆಲ್ ರೈಟ್ ಐ ಸೇ, ಯು ಕ್ಯಾನ್ ಗೋ. ಓಕೆ, ಹೆಚ್ಚಿಗೆ ಕುಡಿಬೇಡಪ್ಪ. ಮನುಷ್ಯ ತನ್ನ ನೋವನ್ನ ಮರಿಬೇಕು ಅಂದ್ರೆ ಒಂದು ವುಮನ್ ಇಲ್ಲ ವೈ. ಕರೆಕ್ಟ್, ಯು ಆರ್ ರೈಟ್. ನನ್ನ ಲವರ್ ನನ್ನ ಬಿಟ್ಟು ಹೊರಟೋಗ್ಬಿಟ್ಲು, ಅದಕ್ಕೆ ನಾನ್ ಇದಕ್ಕೆ ಸರೆಂಡರ್ ಆದೆ. ಹಾಗೆ ಆ ಪೂರ್ ಚಾಪ್ ಉಷಾ, ನೀನ್ ನನ್ ಜೊತೆ ಇದ್ದಿದ್ರೆ ನನ್ಗೆ ಆಸರೆ ಆಗಿರ್ತಿದ್ದೆ, ಆಗ ನಾನು ಇಷ್ಟು ಕೋಪಿಸ್ನಾಗಿರ್ತಿರ್ಲಿಲ್ಲ. ಫೇಟ್. ನನ್ನ ಬಿಟ್ಬಿಟ್ಟು ನೀನು ಹೋಗ್ಬೇಡ. ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯ ತಾನೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ನೇನಿದೆ? ನೀವು ನನ್ನ ದೇವರು, ಬನ್ನಿ. ಯಾವಾಗ್ಲೂ
ನನ್ನ ಜೊತೆಲೇ ಇರ್ತೀಯ ತಾನ? ಅದಕ್ಕಿಂತ ಭಾಗ್ಯ ನನಗಿನ್ನೇನಿದೆ? ನೀವು ನನ್ನ ದೇವರು. ನಿದ್ರೆ ಬರುತ್ತೆ. ನಾರಾಯಣ ಶಾಸ್ತ್ರಿ ಅಯ್ಯ, ನಾರಾಯಣ ಶಾಸ್ತ್ರಿ ಹೇಳಯ್ಯ. ತಿನ್ನೋದಲ್ಲಿ ಮಲ್ಕೊಳ್ಳೋದಿಲ್ಲ, ಹೋಗಿ ಅಲ್ಲೇ ಮಲ್ಕೊ ಹೋಗು. ಅಲ್ಲಿ ಇನ್ಸ್ಪೆಕ್ಟರ್ ಜೊತೆ ನಿತ್ಯ ಮುತ್ತೈದೆ ಬಂದು ಮಲಗಿರೋವಾಗ ನನಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ, ಅದಕ್ಕೆ ಇಲ್ಲಿ ಬಂದು ಮಲಕೊಂಡೆ. ಯಾರ್ಯಾದು ಅಲ್ಲಿ ನೋಡಿ? ಅವಳೆ ಸೀತಾ ಮಾತೆ. ಸೀತಾ, ನಾವು ಹೇಗಿದ್ವಿ? ಕೃಷ್ಣನ ನಾನೆಷ್ಟು ಪ್ರೀತಿಸ್ತಿದ್ನೋ ನೀನು ಅವನ ನಿನ್ನ ತಮ್ಮ ತರ ಪ್ರೀತಿಸ್ತಿದೀಯ ಅನ್ಕೊಂಡಿದ್ದೆ. ಆದರೆ ಅದನ್ನ ನೀನು ಸುಳ್ಳು ಮಾಡಿಬಿಟ್ಟೆ. ಅವನ್ ಕೊಂದೋನ್ಗೆ ಸೆರೆಗಾಸಕ್ಕೆ ಹೋಗ್ಬಿಟ್ಟೆ. ಇಲ್ಲ ರಾಧಾ, ಇಲ್ಲ, ಅವ್ರು ಕೃಷ್ಣನ್ ಕೊಲೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ಹೇಗ್ ಹೇಳ್ತೀಯ? ನೀನ್ ನೋಡಿದ್ಯಾ? ನಿನ್ ಬಗ್ಗೆ ಎಲ್ರು ನೀನ್ ಕುಲಿಗೆಟ್ಟವಳು, ಬೀದಿಲ್ ತಿರುಗೋ ಮೂರ್ಖಾಸಿನ ನಾಯಿ ಅಂತ ಅಲಕ್ಷವಾಗಿ ಮಾತಾಡ್ತಿದ್ರು. ನಾನ್ ಅದನ್ನ ಕಿವಿಗೆ ಹಾಕೊಳ್ದೆ. ನಿನ್ ಸೀತೆ ನಂದಿನ ಪೂಜೆ ಮಾಡು ಸೀತಾ ಮಾತೆ ಅನ್ಕೊಂಡಿದ್ದೆ. ಕೊನೆಗೂ ನೀನು ಜನಗಳ ಮಾತನ್ನೇ ನಿಜ ಮಾಡಿಬಿಟ್ಟೆ. ರಾಧಾ, ನನ್ ಮಾತು ಕೇಳು. ನಾನೇನ್ ಕೇಳಕ್ಕೂ ಇಷ್ಟಪಡಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾಯಿ ಮುಟ್ಟಿದ ಮಡಿಕೆಗೆ ನಮ್ಮನೆ ಸ್ಥಳ ಇಲ್ಲ. ಹೋಗ್ತೀನಿ. ಹೋಗೋಕ್ ಮುಂಚೆ ನಾ ಹೇಳೋದನ್ನ ನೀನ್ ಕೇಳಲೇಬೇಕು. ನನಗೆ ಬೇಕಾಗಿಲ್ಲ, ನಾನು ಹೇಳಲೇಬೇಕು. ಆಗ್ಲೇ ಯಾಕೆ ಜನ ನನ್ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಾಗೋದು. ರಾಧಾ, ನಿಮ್ ತಂದೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗಿ ನೀವೆಲ್ಲ ಹೊರಟೋದ್ರಿ. ಆಗ ನಾನು ಇಲ್ಲಿ ಒಂಟಿಯಾಗಿದ್ದೆ. ನನ್ನ ಪಾರ್ಟ್ ಟೈಮ್ ಕೆಲಸನ ಪರ್ಮನೆಂಟ್ ಮಾಡಿಸ್ಕೊಳ್ಳಕ್ಕೆ ಎಷ್ಟೋ ಜನರ ಕಾಲಕ್ಕೆ ಬಿದ್ದೆ, ಆಗ್ಲಿಲ್ಲ. ಆಗ ಚಂದ್ರಣ್ಣ ಅನ್ನೋರು ನನಗೆ ಪರಿಚಯ ಆದ್ರು. ನಾನು ಕೆಲಸ ಕೊಡಿಸ್ತೇನೆ ಅಂತ ಮಂಗಳೂರಿಗೆ ಕರ್ಕೊಂಡು ಹೋದ್ರು. ಇವಳು ನನ್ನ ದೂರದ ಸಂಬಂಧಿ, ತಾವು ದೊಡ್ಡ ಮನಸ್ಸು ಮಾಡಿ ಇವಳ ಕೆಲಸ ಕಾಯಂ ಮಾಡ್ಕೊಡ್ಬೇಕು. ನೀವು ಹೇಳದ ಮೇಲೆ ಮುಗಿತು ಬಿಡಿ, ನಾವು ಕೆಲಸ ಮುಗಿಸ್ಬಿಡ್ತೀವಿ. ನೋಡಮ್ಮ, ನಿನಗೆ ಇಂಟರ್ವ್ಯೂ ಇರುತ್ತೆ, ನೀನ್ ಇಲ್ಲೇ ಇರು. ನೀನೇನು ಹೆದರ್ಕೋಬೇಡ, ಇವರು ತುಂಬಾ ಒಳ್ಳೆ ಜನ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಸರ್ಟಿಫಿಕೇಟ್ ಇದ್ರಲ್ಲೆಲ್ಲ ಇದೆ ಸರ್. ಇದನ್ನ ಅವರು ಆಮೇಲೆ ನೋಡ್ತಾರೆ. ಕುತ್ಕೋ ಕುತ್ಕೋ ಕುತ್ಕೋ. ಇವ್ರ ಶೋರೂಮ್ಗೆ ಬೇಕಾದಷ್ಟು ಜನ ಗಿರಾಕಿಗಳು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಬರೋರಿಗೆ ಬೇಕಾದನ್ ತೋರಿಸಿ ತೃಪ್ತಿ ಪಡಿಸೋದಷ್ಟೇ ನಿನ್ ಕರ್ತವ್ಯ, ಗೊತ್ತಾಯ್ತಾ? ಇವಳು ಮೈ ನೋಡಿದ್ರೇನೆ ಗೊತ್ತಾಗುತ್ತೆ, ಗಿರಾಕಿಗಳಿಗೆ ತೃಪ್ತಿ ಪಡಿಸೋ ಎಲ್ಲಾ ವಿಷಯನೂ ಇದೇ ಅಂತ. ನಿನ್ ಕೊಬ್ಬಿದ ಮೈ ಈ ಶೋರೂಮ್ ವ್ಯವಹಾರಕ್ಕೆ ಮೆರುಕ್ ಕೊಡುತ್ತೆ ಅಂತ. ಅವನು ನಿನ್ ಕಣ್ಣು ಹೇಳದ್ನ, ನಾನು ಅವನು ಸುಮ್ಮನೆ ಬಿಡೋದಿಲ್ಲಮ್ಮ. ಡಿಎಜಿ ಹೇಳಿ ಅರೆಸ್ಟ್ ಮಾಡಿಸ್ತೀನಿ. ಬಾ ಅಮ್ಮ ಬಾ, ನಡಿಯಮ್ಮ. Thank you.
ನಾನು ಇಲ್ಲಿಗೆ ಕರ್ಕೊಂಡು ಬಂದ್ರಿ. ಡಿಐಜಿ ಸಾಹೇಬ್ರನ್ನ ನೋಡೋಕೆ. ನನಗೊಬ್ಳು ತಂಗಿ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಸಾಯ್ಬೇಕು ಅಂತಿದ್ದ ನನಗೆ ಧೈರ್ಯ ಹೇಳಿ ಕೆಲಸ ಕೊಡಿಸಿ ನನ್ನ ಜೀವನಕ್ಕೊಂದು ದಾರಿ ತೋರಿಸಿದ್ರು. ಆದ್ರೆ ಆ ಚಂದ್ರಣ್ಣ ನಾನ್ ಸೂಳೆತನ ಮಾಡಿದೆ ಅಂತ ಊರ್ ತುಂಬಾ ಸುದ್ದಿ ಹಬ್ಬಿಸಿ ನನ್ ಮೇಲೆ ಸೂಳೆ ಪಟ್ಟ ಕಟ್ಬಿಟ್ಟ. ಈಗ್ಲೂ ಆ ಪಟ್ಟ ಹೊತ್ಕೊಂಡು ನನ್ ತಂಗಿಗೋಸ್ಕರ ಬದುಕ್ತಾ ಇದ್ದೀನಿ. ಈಗ ಹೇಳ್ ರಾಧಾ, ಬಲರಾಮ್ ಕೃಷ್ಣನ ಕೊಲೆ ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತೀಯ? ಕೃಷ್ಣನ ಕೊಂದಿದ್ದು ಬಲರಾಮ್ ಅಲ್ಲ, ಮಾಯಾವಿ. Thank you.
ಲಾರಿ ನಿಲ್ಸಿದ್ರೆ ನಿಲ್ಲಿಸ್ತೇ ಬರ್ತಾ ಇದ್ಯಾ? ಏನಿದೆ ಮಾಲು? ಸಿಮೆಂಟ್. ಎಲ್ಲಿಂದ ಬರ್ತಿದ್ಯಾ? ಮಂಗಳೂರಿಂದ. ಯಾರ್ದು ಹೇಳು? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಹೊಡಿಬಿಡಿ, ಹೇಳ್ತೀನಿ ಹೇಳ್ತೀನಿ. ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡುವಂದಿದ್ದಾರೆ. 258-628. ಇದು ನಿಮ್ಮನೆ ಫೋನ್ ನಂಬರ್ ತಾನೆ? ಹೌದು. ಯಾಕೆ? ನಿಮ್ಮನೆ ಸರ್ಚ್ ವಾರೆಂಟ್. ಅದು ಅವರಿಗೆ ನನ್ನ ಕರ್ತವ್ಯದಲ್ಲಿ ನೀವು ಅಡ್ಡ ಬರಲ್ಲ ಅನ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮೀ ಔಟ್ ಇನ್ಸ್ಪೆಕ್ಟರ್. ಕಮಾನ್ ಕಮಾನ್. ಹಲೋ, ಹಲೋ, ಹಲೋ. ಓ, ಸರ್, 2.5 ಕೋಟಿ ರೂಪಾಯಿ ಅಷ್ಟು ಸಿಮೆಂಟ್ ನಾ ಆಮದು ಮಾಡಿದ್ರೆ ಕಾಡಿಸಿದೆ. ಆ ಸಿಮೆಂಟ್ ಕುಡ್ರು ಮೂಗ್ರು ಸ್ಕೂಲು ಹಾಸ್ಟೆಲ್ ಕಟ್ಟೋದಕ್ಕೆ ಬಂದಿದ್ದು. ಆದ್ರೆ ಅದೇ ಸಿಮೆಂಟ್ ನ ಪ್ರೈವೇಟ್ ಏಜೆನ್ಸಿಗೆ ಮಾರಿದ ರೆಕಾರ್ಡ್ಸ್ ಆಗಿದೆ. ಸರ್, ಈ ಕಳ್ಳ ಸಿಮೆಂಟ್ ವ್ಯವಹಾರ ಮಾಡ್ತಿರೋ ಗ್ಯಾಂಗು ಕೊಲೆಯಾದ ರಾಜರಾವ್ಗು ನಿಕಟವಾದ ಸಂಬಂಧ ಇತ್ತು ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷ್ಯ ಆಧಾರಗಳಿದೆ. ಮಿಸ್ಟರ್ ಬಲರಾಮ್, ಇದು ನಾವು ತಿಳ್ಕೊಂಡಷ್ಟು ಸುಲಭವಾಗಿ ಬಗೆಯುವಂತ ಕೇಸ್ ಅಲ್ಲ. ದಿಸ್ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಅಂಡ್ ಡೆಲಿಕೇಟ್ ಕೇಸ್. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿನ್ನ ಹತ್ರ ಬೇರೆ ಏನಾದರೂ ರೆಕಾರ್ಡ್ಸ್ ಫೈಲ್ಸ್ ಇದೆಯಾ? ನನ್ನ ಹತ್ರ ಏನಿಲ್ಲ ಸರ್, ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಲೆಟ್ ಮೀ ಗೋ ಥ್ರೂ ದಿಸ್ ಫೈಲ್ಸ್ ಅಂಡ್ ರೆಕಾರ್ಡ್ಸ್ ಫಸ್ಟ್ ಅಂಡ್ ದೆನ್ ವಿ ಕ್ಯಾನ್ ಪ್ರೊಸೀಡ್. ಇದರಲ್ಲಿ ಒಂದು ಚಿಕ್ಕ ಹುಡುಕಿದ್ರು ಅಪರಾಧಿಗಳು ತಪ್ಪಿಸ್ಕೊಂಡಿರ್ತಾರೆ, ಹಾಗಾದ್ರೂ ನಾವು ಬಿಡಬಾರ್ದು. ಅಲ್ಲದೆ ಈ ವಿಷಯ ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರದು, ನಮ್ಮಿಬ್ಬರಲ್ಲೇ ಇರಬೇಕು. ಎನಿವೇ, ಐ ಕಂಗ್ರಾಚುಲೇಟ್ ಯು ಫಾರ್ ದಿ ಕಮೆಂಡಬಲ್ ಜಾಬ್ ಯು ಹ್ಯಾವ್ ಡನ್. ಗಿವ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಆ ಬಲರಾಮ ಸಾಮಾನ್ಯ ಅಲ್ಲ, ಅವನೊಬ್ಬ ಪರ್ಫೆಕ್ಟ್ ಪೊಲೀಸ್ ಸೀಲ್ಡ್ ನಾಯಿ. ಅವನಿವತ್ತು ತಿಳಿದು ತಿಳಿದೇನೋ ಈ ಫೈಲ್ಸು ರೆಕಾರ್ಡ್ಸನ್ನೆಲ್ಲ ನನ್ನ ವಶಕ್ಕೆ ಕೊಟ್ಬಿಟ್ಟಿದ್ದಾನೆ. ನಮ್ಮ ದೃಷ್ಟ ಚೆನ್ನಾಗಿತ್ತು, ನಾವೆಲ್ಲ ಅಪಾಯದಿಂದ ಪಾರಾಗಿದ್ದೇವೆ. ಇನ್ಮೇಲಾದರೂ ನಾವೆಲ್ಲ ಹುಷಾರಾಗಿರ್ಬೇಕು. ಸರ್, ಆ ರಾಸ್ಕಲ್ನ ಯಾವ ಡಿಪಾರ್ಟ್ಮೆಂಟ್ಗೆ ತಾಕಿದ್ರು ಸುತ್ತಿ ಬಳಸಿ ಹಾವು ನುಸುಳ್ಕೊಂಡು ಬಂದ ಹಾಗೆ ನಮ್ಮ ಸರ್ಕಲ್ಗೆ ಬರ್ತಾನೆ. ಹೀ ಈಸ್ ವೆರಿ ಡೇಂಜರಸ್. ನೋಡಿ, ಈಗ ಈ ಫೈಲ್ನ ರೆಕಾರ್ಡ್ಸನ್ನ ಬಚ್ಚಿಡೋದು, ನನ್ನ ಪ್ರಾಣವನ್ನು ಒತ್ತೆ ಇಡೋದು, ಎರಡೂ ಒಂದೇ. ನಿಮಗೋಸ್ಕರ ಈ ರಿಸ್ಕನ್ನ ನಾನು ತಗೋತಾ ಇದ್ದೀನಿ. ಒನ್ ಮೋರ್ ಥಿಂಗ್, ಇನ್ಮೇಲೆ ಲಾಯರ್ ಮಾಡಿದ ತಪ್ಪನ್ನ ನೀವು ಯಾರೂ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಅವರ ಹೆಂಡತಿಗೆ ತಿಳುವಳಿಕೆ ಇದ್ದು ಮಾಡಿದ ಅಕ್ಷಮ್ಯ ಅಪರಾಧ. ವಾಟ್ ಯು ಸೇ ಮಿಸ್ಟರ್ ಜಯಕುಮಾರ್? ನನ್ನನ್ನು ಬಲಿ ಕೊಡೋದಕ್ಕೆ ಆ ಸೀಳ್ನಾಗೆ ನನ್ನ ಮನಭಾಗಲ ತೆಗೆದಿದ್ಯಾ? ಎಷ್ಟೆ ಕೊಬ್ಬು ನಿನಗೆ! ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಕೈ ಮುಗಿದು ಕಳಿಸ್ಬೇಕಿತ್ತು, ಇಲ್ಲ ಒದ್ದು ಹೊರಗಾಗ್ಬೇಕಿತ್ತು. ವಾರೆಂಟ್ ಜೊತೆ ಬಂದವ್ರನ್ನ ಹ್ಯಾಕ್ ಕಳಿಸೋದು ರೀ? ಓಕೆ, ಅಟ್ಲೀಸ್ಟ್ ನನಗೊಂದು ಫೋನ್ ಮಾಡೋಕ್ಕಾಗಿಲ್ಲ ನಿನ್ ಕೈಯಲ್ಲಿ. ನಾನ್ ನಿಮಗ್ ಫೋನ್ ಮಾಡಿದೆ ರೀ, ಆದ್ರೆ ಲೈನ್ ಸಿಗ್ಲಿಲ್ಲ. ನಿಮ್ ದುರಾದೃಷ್ಟಕ್ಕೆ ನಾನೇನ್ ಮಾಡ್ಲಿ? ಸುಳ್ಳು ಹೋಗಲ್ಬೇಡ, ನೀನ್ ಫೋನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ, ಇಲ್ಲಿ ಬಂದಿದ್ದು ನಿನ್ನ ಮಾಜಿ ಪ್ರೇಮಿ ಅಲ್ವಾ? ಅವನ್ ಮುಖ ಪುರಸ್ತಾವ ಮೈಕತ್ ನೋಡ್ತಾ ಮರಗೆಟ್ ಹೋಗಿರ್ತೀಯ ಅಂತ ನನಗ್ ಗೊತ್ತು. ಇನ್ನು ಸಲದ ಆಪಾದನೆ ನನ್ ಮೇಲೆ ಹೊರಿಸ್ಬೇಡಿ. ಅಪರಾಧಿ ಅಂದ ಮೇಲೆ ಆಪಾದನೆ ತಪ್ಪಿದಲ್ಲ ಕಣೆ, ನಿನ್ನಂತ ಹಸಿ ಮಾಂಸಕ್ಕೆ ಜೊಲ್ಲು ಸುಸು ಹದ್ದು. ಅವನು ಅವನ್ ಬಂದ ತಕ್ಷಣ ಬಾಗಿಲು ತೆಗೆದು ನಿನ್ನೂ ಸೇರಿಸಿ ಇಡೀ ಮನೆಯನ್ನೇ ಅವನು ವಶಕ್ಕೊಪ್ಪಿಸ್ಬಿಟ್ಟಿಯ. ಇಷ್ಟು ದಿವಸ ಹಾಗ್ ಮಾಡಿರ್ಲಿಲ್ಲ, ಹಿಂಸೆ ಆದ್ರೂ ನಿಮ್ಮ ಹೆಸರನ್ನೇ ನನ್ನ ಎದೆಯಲ್ಲಿಟ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಅವ್ರು ಬಂದ ತಕ್ಷಣ ಬಾಗಿಲು ತೆಗಿತೀನಿ, ನನ್ನಲ್ಲೇ ಅವರಿಗೆ ಒಪ್ಪಿಸ್ತೇನೆ. ನೀವು ನನ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರೋಲ್ಲ. ನಿಮ್ ಇಷ್ಟ ಬಂದ ಹಾಗೆ ಉಪಯೋಗಿಸೋಕೆ ನಾನ್ ನಿಮ್ ಟೆಲಿಫೋನ್ ಅಲ್ಲ, ನಾನ್ ನಿಮ್ ಮನೆ ಸೂಳೆ ಅಲ್ಲ ರೀ, ಹೆಂಡತಿ. ಸಪ್ತಪದಿ ತುಳಿದು ಸಂಸಾರ ಮಾಡೋಕ್ ಬಂದವಳೆ ಹೊರತು
ಸಮುದ್ರದಲ್ಲಿ ಮುಳುಗೋಕ್ ಬಂದವಳಲ್ಲ. ಸಂಕಟಪಟ್ರು ಸುಖ ಕೊಟ್ಟೆ, ಶನಿ ಯಾಕೆ ಕಾಡಿದ್ರು ನನ್ ಗಂಡ ಅಲ್ವಾ ಅಂತ ಕುಂದಿದ್ದೆ. ಆದ್ರೆ ತಾಳ್ಮೆಗೂ ಒಂದು ಮಿತಿ ಇದೆ, ಅದಿವತ್ತು ಮುಗಿದೋಯ್ತು. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಕಂಡು ಕಂಡು ಗಂಡಸರಿಗೆ ಬಾಗಿಲು ತೆಗೆಯೋ ಹೆಂಗಸು ನಾನು ಅಂತ ನಿಮ್ಗನ್ಸಿದ್ರೆ ನನ್ನ ಒದ್ದು ಹೊರಗಾಕಿ, ಇಲ್ಲ ನಾನೇ ನಿಮ್ಮನ್ನ ಒದ್ದು ಹೊರಗೆ ಹೋಗ್ತೀನಿ. ಅಷ್ಟೊಂದು ಧೈರ್ಯನಾ ನಿಮಗೆ? ಎಸ್, ಐ ಫೆಡ್ ಅಪ್ ಆಫ್ ಯು. ಈ ನರಕದಲ್ಲಿ ಹಿಂಸೆ ಅನುಭವಿಸ್ತಾ ಸಾಯೋದ್ರ ಬದಲು ಕೂಲಿ ಮಾಡೋ ಜನರ ಮಕ್ಕಳಿಗೆ ನಾಲ್ಕು ಅಕ್ಷರ ಹೇಳ್ಕೊಟ್ಟು ಬರುತ್ತೀನಿ. ಗುಡ್ ಬೈ. ಉಷಾ, ಇಂಪಾಸಿಬಲ್. ವೇಶ್ಯ ಮನೆ ಟ್ಯೂಬ್ಲೈಟ್ ಹಾಕೋ ಹುಡುಗಿ ನನ್ನ ಮನೆ ದೀಪ ಬೆಳಗೋದ? ನಾವು ಜ್ಯೋತಿ ವೇಶ್ಯ ಅಲ್ಲ ಡಾಡಿ, ಅವಳಲ್ಲದೆ ಇರ್ಬೋದು, ಅವಳ ಅಕ್ಕ ವೇಶ್ಯ. ನೋಡು, ಇದು ನನ್ನ ಮನೆತನಕ್ಕಾಗ್ಲಿ, ನನ್ನ ಗೌರವಕ್ಕಾಗ್ಲಿ, ನಿನ್ನ ಆರೋಗ್ಯಕ್ಕಾಗ್ಲಿ ಒಳ್ಳೇದಲ್ಲ. ಫರ್ಗೆಟರ್. ಯಾರನ್ನ ಯಾವಾಗ ಬೇಕಾದ್ರೂ ಕಡದಾಕ ಶಕ್ತಿ ನಿಮಗಿದೆ ಅಂತ ನನ್ನ ಆಪ್ತ ಮಿತ್ರ ನಿಮ್ಮ ಜಾಲಕ್ಕೆ ಸಿಕ್ಕಿ ಸತ್ತಾಗ್ಲೇ ನನಗೆ ಅರ್ಥ ಆಯ್ತು. ಹಾಗಂತ ನನ್ನ ತಲೆ ಮೇಲೆ ಗೂಬೆ ಕೊಡ್ಸಕ್ ಬಂದ್ರೆ ನಾನು ಸುಮ್ಮನೆ ಇರಲ್ಲ, ಮಾತು ಕೊಟ್ಟಿದ್ದೀನಿ, ಮಾತು ಉಳಿಸ್ಕೋತೀನಿ. ರೆಚ್ಚಿ, ನನ್ನ ಸಿಟ್ಟು ಬಡಿಯೋ ಸಿಡ್ಲು ಎರಡು ಒಂದೇ. ಮಿಂಚ್ ಹೊಡೆದು ಸಿಡ್ಲು ಬಡ್ದಾಗ್ಲೇ ಗೊತ್ತಾಗೋದು ಬಂದದ್ದು ಬೆಂಕಿ ಮಳೆನೋ ಇಲ್ಲ ಕೆಂಡದ ಮಳೆನೋ ಅಂತ. ನೀವೇನೇ ಹೇಳಿ ಡಡಿ, ನಾನು ಅವಳನ್ನೇ ಮದುವೆ ಆಗೋದು. ಇದಕ್ಕೆ ಏನಾದ್ರು ಅಡ್ಡ ಬಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ರೆಚ್ಚಿ, ಹಲೋ ಹಲೋ ಬಾವಾ ಸರ್, ಮಿನಿಸ್ಟರ್ ಕಾರ್ ಆಕ್ಸಿಡೆಂಟ್ ಮಾಡಿದೆ. ಯಾವ ಮಿನಿಸ್ಟರ್ ಕಾರ್? ಬಾವಾ ಎಜುಕೇಶನ್ ಮಿನಿಸ್ಟರ್ ಸರ್. ಸರಿ, ಕಾರ್ ಯಾವ ಕಡೆ ಹೋಯ್ತು? ಆಕ್ಸಿಡೆಂಟ್ ಮಾಡಿ ಕಾರ್ ನಿಲ್ಲಿಸದೆ ಬರ್ತಾ ಇರೋದು ಅಪರಾಧ. ಹೌದಾ? ಹಾಗಾದ್ರೆ ಸ್ಟೇಷನ್ ಹೋಗಿ ಕೇಸ್ ಬುಕ್ ಮಾಡ್ಬೋದಲ್ಲ. ನೀವು ಆಕ್ಸಿಡೆಂಟ್ ಮಾಡಿದ ಹುಡುಗ ಸಾಯ ಸ್ಥಿತಿಯಲ್ಲಿದ್ದಾನೆ, ಇನ್ನು ಸತ್ತಿಲ್ವಲ್ಲ. ಇಳಿಯ ಕಡೆಗೆ. ಯಾಕೆ? ಸರ್, ಬೇಕಾದ್ರೆ ನೀವು ನನ್ನ ಜೀಪಲ್ಲಿ ಮನೆಗೆ ಡ್ರಾಪ್ ತಗೋಬಹುದು. ಜೀಪ್ನಲ್ಲ, ಜಂಬೂ ಸವಾರಿ ಹೋಗೋದಕ್ಕೆ ಆನೆ ಅಂಬಾರಿ ಸಿಕ್ಕಿದ್ಮೇಲೆ ಹೇಳ್ತೀನಿ. ಕಾನೂನು ಪ್ರಕಾರ ನೀವು ಕೆಳಗಿಳಿರಿ, ನಾನು ಈ ಕಾರ್ನ ಸೀಸ್ ಮಾಡಬೇಕು. ಗುಡ್, ವೆರಿ ಗುಡ್. ಡ್ಯೂಟಿ ಕಾನ್ಸಿಯಸ್ ತುಂಬಾ ಆಯ್ತು. ಎಷ್ಟು ವರ್ಷ ಆಯ್ತು ಸರ್ವಿಸ್? 5 ವರ್ಷ. ಇನ್ನು ಬಹಳ ವರ್ಷ ಇರ್ಬೇಕಲ್ಲ. ಐ ಪಿಟಿ ಫಾರ್ ಯುವರ್ ಸಿನ್ಸಿಯಾರಿಟಿ. ನಿನ್ನಿಂದಾಗಿ ನಮಗೆ ತೊಂದರೆ ತಪ್ಪಿದ್ದಲ್ಲ. ಯಾವ ಬ್ರಾಂಚ್ಗೆ ಹಾಕಿದ್ರು ಒಂದಲ್ಲ ಒಂದು ಪ್ರಾಬ್ಲಮ್ ತಂದೆ ತರ್ತೀಯ. ಮಿನಿಸ್ಟರ್ ಕಾರ್ ನಿಲ್ಲಿಸೋ ಹಕ್ಕು ನಿನಗೆ ಯಾರು ಕೊಟ್ಟಿದ್ದು? ಕಿರೀಟ ಆಗಿರ್ಲಿ, ಕಾಲಿನ ಚಪ್ಪಲಿ ಆಗಿರ್ಲಿ, ಕಾನೂನು ಮುಂದೆ ತಲೆ ತಗ್ಗಿಸ್ಲೇಬೇಕು ಸರ್. ನಿಲ್ಲಿಸು ನಿನ್ನ ಪುರಾಣನ. ಕಾನೂನು ಅಂತ ಕಾನೂನು, ಕಾನೂನು ಮಾಡಿದವ್ರಿಗೆ ಕಾನೂನು ಹೇಳ್ಕೊಡ್ತಾ ಇದೀಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಪರಿಣಾಮದ ಬಗ್ಗೆ ನನಗೆ ಹೆದರಿಕೆ ಇಲ್ಲ ಸರ್, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾಚಿಕೆ ಆಗ್ತಾ ಇದೆ. ಇಷ್ಟೆಲ್ಲ ಅನಾಹುತ ನಡೆಯೋದು ನಮ್ಮ ಡಿಪಾರ್ಟ್ಮೆಂಟ್ ಬೇವರ್ಸಿ ತಂದಿಂದ, ಬೇಜವಾಬ್ದಾರಿಂದ. ಸರ್, ನಮ್ಮ ಜನ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ರೆ ಮುಂದೆ ಇಂಥ ತಪ್ಪು ಖಂಡಿತ ನಡೆಯಲ್ಲ. ಮಿಸ್ಟರ್ ಬಲರಾಮ್, ಆರ್ ಯು ಟೀಚಿಂಗ್ ಮೀ ಲಾ ಅಂಡ್ ಆರ್ಡರ್? ಡಿಪಾರ್ಟ್ಮೆಂಟ್ ವಿಷಯದಲ್ಲಿ ಸುಮ್ ಸುಮ್ಮನೆ ತಲೆ ಹಾಕ್ಬೇಡ. ಯು ಕ್ಯಾನ್ ಗೋ ನೌ. ಹಲೋ, ಎಲ್ಲಿ ಹಾಳಾಗಿ ಹೋಗಿದ್ರೆ ನೀವೆಲ್ಲ? ಯಾವುದೋ ಒಂದು ಕೇಸಲ್ಲಿ ಸಿಕ್ಕೊಂಡ್ಬಿಟ್ಟಿದೆ, ಜಾಮೀನ್ ಮೇಲೆ ಹೊರಗೆ ಬಂದಿದ್ದೀನಿ. ನೋ, ನಮ್ಮ ಪ್ಲಾನ್ನಲ್ಲಿ ಯಾವ ಚೇಂಜು ಇಲ್ಲ. ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಆಂಬ್ಯುಲೆನ್ಸ್ ಅನ್ನು ಬರುತ್ತೆ. ಎಸ್ ಎಸ್, ಟಿಕೆಟು ಪಾಸ್ಪೋರ್ಟ್ ಎಲ್ಲ ನನ್ನ ಹತ್ರನೇ ಇದೆ. ಎಲ್ಲ ನಿನ್ನ ಹತ್ರ ಇದೆ ಅಂತ ಉಪ್ಪಿನಕಾಯಿ ಜಾಡಿ ತೋರಿಸಿ ಮೋಸ ಮಾಡಬೇಡ. ನಾನು ರುಚಿ ನೋಡಬೇಕು, ಎಲ್ಲ ಇಲ್ಲೇ ಎತ್ಕೊಂಡ್ ಬಾ.
ನಾನು ಅಲ್ಲಿಗೆ ಬಂದ್ರೆ ಎಲ್ಲ ಕೆಟ್ಟ ದಾನಗಳ ತರ ಸಿಹಾಕೊಂಡು ಸಾಯ್ತೀವ ಅಷ್ಟೇ. ನೋಡು ಒಂದು ಕೆಲಸ ಮಾಡು, ರಾಧಾನ ಇಲ್ಲಿ ಕಳಿಸು, ಅವಳ ಕೈಯಲ್ಲಿ ಎಲ್ಲ ಕಳಿಸ್ತೀನಿ. ಓಕೆ ಓಕೆ. ರಾಧಾ, ಈಗ ತಾನೇ ನನ್ನ ಫ್ರೆಂಡ್ ಇಂದ ಫೋನ್ ಬಂದಿತ್ತು, ನಿನ್ನ ತಮ್ಮನ ಕೇಸಿಗೆ ಸಂಬಂಧಪಟ್ಟಿರುವಂತ ಫೋಟೋ ಸ್ಟೇಪ್ ಅವನು ಇಟ್ಕೊಂಡು ಕಾಯ್ತಾ ಇದ್ದಾನೆ. ನಾನು ಕಳಿಸಿದ ವ್ಯಕ್ತಿ ಕೈಯಲ್ಲಿ ಕೊಡೋಕೆ ಅವ್ನಿಗೆ ಅನುಮಾನ ಅಂತೆ, ಅದಕ್ಕೆ ನಾನೇ ಹೋಗುವಂತ ಪ್ರಸಂಗ ಬಂದಿದೆ ಈಗ. ನೀನ್ ಹೋಗೋದ? ಅದು ಈ ಹಾಡಲ್ಲಿ ಬೇರೆ ದಾರಿನೇ ಇಲ್ಲ. ನೋಡು, ನಿನ್ನ ತಾಯಿನ ಆಸ್ಪತ್ರೆಗೆ ಸಾಗಿಸ್ತಿರೋ ನಾಟಕ ಆಡಿ ಆ ಆಂಬ್ಯುಲೆನ್ಸ್ ಅಲ್ಲಿ ನನಗೆ ಕಳಿಸ್ಕೊಡು. ನೀನ್ ತಕ್ಷಣ ಹೋಗಿ ನನ್ನ ಲಾಯರ್ನ ಕಾಣು, ನನ್ನ ಫ್ರೆಂಡ್ ಕೊಡೋದಕ್ಕೋಸ್ಕರ ಅವ್ನು ದುಡ್ಡು ಕೊಡ್ತಾನೆ, ಚೆಕ್ ಅಂತ ಇಸ್ಕೊಂಡು ಬಾ. ಕಮಾನ್, ಹರಿ ಅಪ್ ಪ್ಲೀಸ್. ಸರ್, ಆ ಫೈಲು? ಯಾವ ಫೈಲು? ಸಿಮೆಂಟ್ ಕೇಸ್ದು. ಮಿಸ್ಟರ್ ಬಲರಾಮ್, ನೀನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದೀಯಾ, ಹಾಗೆ ಟ್ರಾಫಿಕ್ನಲ್ಲೂ ಒಳ್ಳೆ ಹೆಸರು ಸಂಪಾದನೆ ಮಾಡಿದೀಯಾ, ನನಗೆ ಖಂಡಿತ ಪ್ರಮೋಷನ್ ಸಿಗುತ್ತೆ, ನೀನು ಹೋಗ್ಬೋದು. ಸರ್, ರಾಜಾರಾವ್ ಮರ್ಡರ್ ಕೇಸು, ಅದ್ರ ಸಂಬಂಧಪಟ್ಟ ರೆಕಾರ್ಡ್ಸು, ಅವ್ರ ಮೇಲೆ ನಾವು ತಗೊಳ್ಬೇಕಾದ ಆಕ್ಷನ್ಸು, ಅದೆಲ್ಲ. ಹೂ ತಾಕಿದ ಹೆಣದ ಸಮಾಧಿ ತೋಡಿದ್ರೆ ಸಿಗೋದು ಒಂದು ಅಸ್ಥಿ ಪಂಜರ, ಇನ್ನೊಂದು ಗೆದ್ದಲು. ಗೆದ್ದಲ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನಾಗಲೇ ಆ ಫೈಲ್ಸು ರೆಕಾರ್ಡ್ಸ್ನೆಲ್ಲ ಸಿಬಿಐ ಕಳಿಸಾಯ್ತು. ಕಣಜಾ ತೋಡೋ ಹೆಗ್ಗಡದ ಹುಚ್ಚು ಸಾಕು, ಇನ್ಮೇಲೆ ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳಕೂಡುದು. ದಿಸ್ ಇಸ್ ಅನ್ ಆರ್ಡರ್. ಸರ್, ಸಿಬಿಐನವರು, ಐ ಸೇ ನೋ ಮೋರ್ ಕ್ವೆಶ್ಚನ್ಸ್, ಗೆಟ್ ಅಲೌಡ್ ಬಿಯ. ಮಿಸ್ಟರ್ ಕುಮಾರ್, ನಾವು ಸಿಬಿಐನಿಂದ ಬಂದಿದ್ದೀವಿ, ಇದು ನಿಮ್ಮ ಸಸ್ಪೆನ್ಷನ್ ಆರ್ಡರ್. ಸಸ್ಪೆನ್ಷನ್ ಆರ್ಡರ್? ಇದು ಒಂಥರ ಸಸ್ಪೆನ್ಸ್. ನಿಮ್ಗೆ ಆ ಫೈಲ್ಸು ರೆಕಾರ್ಡ್ಸು ಒಪ್ಸಕ್ ಮುಂಚೆ ಅದ್ರ ಫೋಟೋಸ್ಟೇಟ್ ಕಾಪೀಸ್ ತೆಗೆದು ಮೇಲಧಿಕಾರಿಗೆ ಕಳಿಸ್ದೆ. ಯಾಕೆಂದ್ರೆ ಕಾನೂನು ವೇಷ ಹಾಕೊಂಡು ಕಣಜ ತೊಡೋ ಹೆಗ್ಗಡೆ ನಾನಲ್ಲ, ನೀವು. ಅನ್ನ ಕೊಡೋ ಕಾನೂನು ಬೆನ್ನಿಗೆ ಚೂರಿ ಹಾಕಿ ಅಪರಾಧಿಗಳನ್ನ ಕಾಪಾಡ್ತೀರಾ ಅನ್ನೋ ಅನುಮಾನ ನನಗೆ ಗೊತ್ತಿದ್ದಾನೆ ಇತ್ತು. ಗುಳ್ಳೆನರು ಹಿಡಿಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡಬೇಕಾಯ್ತು. ಯು ಆರ್ ಅಂಡರ್ ಅರೆಸ್ಟ್, ಕಮಾನ್. ಎಲ್ಲಿ ಅವನು? ಯಾರು ಹೇಳ್ತೇಲ್ವಾ? ಚಂದಾಡಣ ಅಣ್ಣ ಅಲ್ವೋ? ಬಣ್ಣದ ಮಾತಲ್ಲಿ ಬಡವರ ಹೆಣ್ಮಕ್ಳನ್ನ ಬಲಿ ತಗೊಳ್ಳೋ ಸೀಮೆ ಸುಣ್ಣ ಅವನು ಡೆಲ್ಲಿ ಹೋಗಿದ್ದಾನೆ. ಜ್ಯೋತಿ. ಏನ್ ರಚಿ, ಏನ್ ಬೇಕು ಹೇಳು. ನಾನು ರಾಧಕ್ಕ ನೋಡ್ಬೇಕು, ಕರ್ಕೊಂಡ್ ಬರ್ತೀಯಾ? ಕರ್ಕೊಂಡ್ ಬರ್ತೀನಿ, ನಿಮ್ಮ ಮಲಕ್ಕು ಆಯಾಸ ಮಾಡ್ಕೋಬೇಡ. ಬಂದಿದ್ದು ನಿನ್ ಜೊತೆ ಮಲ್ಗೋಕಂತೂ ಖಂಡಿತ ಅಲ್ಲ, ನಾನು ಮಗನ್ ನೋಡೋದಕ್ ಬಂದೆ. ರಾಕ್ಷಸರ ಕಥೆ ನಾನು ಅವನಿಗೆ ಹೇಳಿಲ್ಲ, ರಾಕ್ಷಸರನ್ನು ನೋಡೋ ಅಭ್ಯಾಸನೂ ಅವನಿಗಿಲ್ಲ. ಏನಂದ್ರೆ? ಮಿಸ್ಟರ್ ಜಯಕುಮಾರ್, ನಿಮ್ ಹಳೆ ವಿದ್ಯೆ ಇಲ್ಲೂ ಪ್ರಯೋಗಿಸಕ್ ಬಂದ್ರೆ ಕಟ್ ಹಾಕಿರೋ ನನ್ನ ಮನೆ ನಾಯ್ಕೆಯನ್ನು ತಾನಾಗೆ ಬಿಚ್ಕೊಳುತ್ತೆ. ಹುಷಾರ್, ಹೊರಡಿ ಇಲ್ಲಿಂದ. ನೀನೇನೇ ಹೇಳು, ನನ್ನ ಮಗನ ನಾನು ಕರ್ಕೊಂಡೇ ಹೋಗೋದು. ಏನಂದ್ರಿ? ನನ್ನ ಮಗನ? ನನ್ನ ಹತ್ರ ಇರೋದು ನಿಮ್ ಮಗ ಅಲ್ಲ ರೀ, ಇನ್ಸ್ಪೆಕ್ಟರ್ ಬಲರಾಮ್ ಮಗ. ನೀವು ತಾನೇ ಹೇಳಿದ್ದು ಅವ್ರು ನನ್ನ ಸೀರೆ ಸರ್ದಾರ ಅಂತ. ಹೌದು ರೀ, ಅವ್ರು ನನ್ನ ಸೀರೆ ಸರ್ದಾರನೇ. ಚಂದ್ರು ಅವ್ರಿಗೆ ಹುಟ್ಟಿದ್ದು. ಉಷಾ, ಏನಾಗಿದೆ ನಿನಗೆ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಿಮ್ಗೆ ಅರ್ಥ ಆಗಲ್ಲಪ್ಪ, ಇವರಿಗೆ ಮಗು ಬೇಕೇ ಬೇಕು ಅನ್ನೋದಾದ್ರೆ ಬರಲಿ ಕೋರ್ಟ್ಗೆ. ಈ ಕ್ರಿಮಿನಲ್ ಲಾಯರ್ ದೊಡ್ಡ ಕ್ರಿಮಿನಲ್ ಅಂತ ಪ್ರೂವ್ ಮಾಡಿ ಜೈಲ್ ಕಂಬಿ ಎಣಸೋ ಹಾಗೆ ಮಾಡ್ತೀನಿ. ಓಹೋ, ಇದಾ ನಿನ್ ಸಂಚು? ನನಗಿದ್ ಸಂಶಯನ ಇವತ್ ನಿಜ ಮಾಡ್ದೆ. ನನ್ನನ್ನು ನಾನು ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗುಡ್ ಬೈ ಮಿಸ್ಟರ್ ಜೈಕುಮಾರ್. ಉಷಾ, ಏನು ಮನೆ ಹೇಳ್ತಿರೋದು? ಚಂದ್ರು
ಇವರು ಮಗುನೇಪ್ಪ. ಇಷ್ಟು ದಿವಸ ಅದ್ದಿನ ಹಾಗೆ ನನ್ನನ್ನ ಕಿತ್ತು ತಿಂದಿ ಸಾಲದು ಅಂತ ಈಗ ಮಗುನೇಪ್ಪ ಹೇಳ್ಕೊಂಡು ಬಂದಿದ್ದಾರೆ. ಅಪ್ಪ, ನನ್ನ ಮಗು ನಾನು ಕೊಡಲ್ಲ. ಯಾರು ಏನೇ ಹೇಳಿದ್ರು ಸರಿ ಅವ್ರ ಜೊತೆ ನಾನು ಹೋಗಲ್ಲಪ್ಪ. ಅದಕ್ಕೆ ಚಂದ್ರ ಅವ್ರ ಮಗು ಅಲ್ಲ ಅಂತ ಸುಳ್ಳು ಹೇಳಿದೆ ಅಪ್ಪ, ಸುಳ್ಳು ಹೇಳಿದೆ. ಸಮಾಧಾನ ಮಾಡ್ಕೋಮ್ಮ, ಸಮಾಧಾನ ಮಾಡ್ಕೋ. ಮಿಸ್ಟರ್ ಜಯಕುಮಾರ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ಮಿಸ್ಟರ್ ಜಯಕುಮಾರ್, ನಾವು ಸ್ಪೆಷಲ್ CBI ಬ್ರಾಂಚ್ ಇಂದ ಬಂದಿದ್ದೀವಿ. ದಿಸ್ ಇಸ್ ದ ಅರೆಸ್ಟ್ ವಾರಂಟ್. ಮಿಸ್ಟರ್ ಬಲರಾಮ್, ನೀನು ಇಲ್ಲಿವರೆಗೂ ಚೇಸ್ ಮಾಡ್ಕೊಂಬಂದು ನಾನು ಅರೆಸ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾನೂನು ಕಾಪಾಡ್ತೀನಿ ಅಂತ ಕಪ್ ಕೊಡ್ತರ್ಸಿ ಇಂಥ ಕೊಲೆ ಕಳ್ ವ್ಯವಹಾರದಲ್ಲಿ ನೀನು ಇನ್ವಾಲ್ವ್ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಕಮಾನ್. ಸಾಯೋದಕ್ಕೆ ಮುಂಚೆ ಸತ್ಯ ಏನು ಅಂತ ನಿನಗೆ ಗೊತ್ತಾಗಲೇಬೇಕು. ಕೃಷ್ಣನ ಕೊಲೆಗೆ ಕಾರಣ ನಮ್ಮ ತಂದೆ. ಏನ್ ಹೇಳ್ತಿದ್ಯಾ? ನಿಜ ಅಕ್ಕ, ಅವತ್ ನಮ್ಮಿಬ್ಬರ ಕೂಡ ಹಾಕಿದ ಸೆಲ್ಲಿಗೆ ಇನ್ನೊಬ್ಬ ಪೆಟ್ಟಿ ಕೇಸ್ನವನು ತಂದು ಕೂಡ ಹಾಕಿದ್ರು. ನಿನ್ನ ಅದೃಷ್ಟ ಚೆನ್ನಾಗಿದೆ. ನಿಮ್ಮಪ್ಪ ಶ್ರೀಮಂತ, ಇನ್ಫ್ಲುಯೆನ್ಸ್ ಇದೆ ಅಂತ ಪೊಲೀಸ್ನವ್ರು ನಿನ್ನ ಜಾಮೀನ್ ಮೇಲೆ ಬೆಳಕು ಒಪ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಇಲ್ಲಿ ಸೊಳ್ಳೆಗಳ ಕಡಿತಕ್ಕೆ ಸತ್ ಸ್ವರ್ಗ ಸೇರಿರ್ತಿದ್ದೆ. ಏ, ಅವ್ರು ಕೊಡೋ ಚಿತ್ರಹಿಂಸೆ ಹೇಗಿರುತ್ತೆ, ಯಾವ ತರ ಇರುತ್ತೆ ಗೊತ್ತಾ? ಸಾಕು ನಿಲ್ಸು, ನನ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ ಮರಿ, ಅವ್ರು ಕೊಡೋ ಹಿಂಸೆಗೆ ನೋವು ಗೊತ್ತಾಗದೆ ಇರ್ಲಿ ಅಂತಾನೆ ನಾನಿದನ್ ತಿನ್ನೋದು. ಇದ್ಯಾವತ್ತೂ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಏನಿದು? ಮತ್ತು ಬರೋ ಚಾಕ್ಲೇಟ್. ಪೊಲೀಸ್ನವ್ರು ಎಂತ ಚಿತ್ರಹಿಂಸೆ ಕೊಟ್ರು ಒಂದು ಸೊಳ್ಳೆ ಕಚ್ಚಿದಾಗೂ ಆಗಲ್ಲ. ಒಂದು 3-4 ಗಂಟೆ ಹಾಗೆ ಇರ್ತೀಯ ನೋಡು. ಅವರು ಬಂದು ನಿನ್ನನ್ನ ಎಳ್ಕೊಂಡು ಹೋಗೋದ್ರ ಒಳಗಡೆನೆ ತಗೋ, ಒಂದ್ ತಿನ್ಬಿಡು. ಈ 3 ಲಕ್ಷ ನಿಮ್ಮ ಮಗನ ಬಿಡುಗಡೆಗೇನೋ ಸರಿ, ಆದ್ರೆ ಅವನಿದ್ದ ಲಾಕಪ್ನಲ್ಲೇ ಇನ್ನೊಬ್ಬನ ತಂದು ಕೂಡ ಹಾಕ್ಸಿದ್ರಲ್ಲ ನೀವು, ಅದ್ಯಾಕೆ ನನಗೆ ಅರ್ಥ ಆಗಲಿಲ್ಲ. ನನ್ನ ಮಗ ಪೊಲೀಸ್ ಆಫೀಸರ್ನ ಕೊಂದು ಜೀಪ್ನ ಸುಟ್ಟಾಕಿದ್ದಕ್ಕೆ ಇದ್ದ ಒಬ್ಬನೇ ಒಬ್ಬ ಸಾಕ್ಷಿ ನನ್ನ ಮಗನ ಫ್ರೆಂಡು ಕೃಷ್ಣ. ಪೊಲೀಸ್ನವ್ ಸರಿಯಾಗಿ ಬೆಂಡೆತ್ತಿದ್ರೆ ನಿಜ ಕತ್ತಾನೆ ಅಂತ ಗೊತ್ತಿದ್ದೆ. ಅವನ ಕತೆ ಮುಗಿಸೋಕೆ 3ನೇ ಅವನ ಕೂಡ ಹಾಕಕ್ ನಾನೇ ಕಲಿಸಿದ್ದು. ಮಿಸ್ಟರ್ ವಿನ್ಸೆಂಟ್, This is too much. Take it easy. ಬಚಾವ್ ಮಾಡಕ್ಕ ಅವನಿದ್ರೆ ತಾನೇ, ಅವನಾಗ್ಲೇ ಸತ್ತಾಯ್ತು. ಸತ್ತ ಅವನ ಕೊಲೆ ಮಾಡ್ತದ್ರ? ಕತ್ತಿಲ್ಲಲ್ಲ, ಬಂದೂಕಲ್ಲೂ ಅಲ್ಲ. ಸಿಂಪಲ್, ವೆರಿ ಸಿಂಪಲ್. ಅವನ್ ತಿಂದ ಚಾಕ್ಲೇಟ್ ನಲ್ಲಿ ವಿಷ ಬೆರೆಸಿತ್ತು, ತಿಂದ ಸತ್ತ. ಮೈ ಗಾಡ್, ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರಾಗಾಡ್ತಿದ್ದೀರಾ? ರಿಮ್ಯಾಂಡ್ ರೂಮ್ ನಲ್ಲಿ ಎಂಕ್ವೈರಿ ನಡೀತಿದ್ದಾಗಲೇ ಸತ್ತು ಹೋಗಿದ್ದ ಅಂತ ಸುಳ್ಳು ಹೇಳಿ ಮುಗಿತಲ್ಲ ಕತೆ. ಅಕಸ್ಮಾತ್ ಅವನ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ನೋನೋ ಅವನ್ ಸತ್ತಿದ್ರೆ ಹೆಣನ ಸುಟ್ಟು ಹಾಕೋದೇ ಉತ್ತಮ. ಇದು ನಿಜವಾಗ್ಲೂ ನಡೆದಿದ್ದಕ್ಕ? ಹಾಗಾದ್ರೆ ನನ್ನ ತಮ್ಮನ್ ಕೊಂದವನು ಸತ್ಯರಾಜ್? Oh,
ಆ ಉತ್ತ ಸೇರಿದ ಮೇಲೆ ಬೆತ್ತ ತಂದ ಹಾಗೆ ಈಗ ಅತ್ತೇನು ಪ್ರಯೋಜನ? ನನ್ನ ಮುಖದ ಮೇಲೆ ಚಪ್ಪಲಿ ನೋಡಿತೀನಿ ಅಂತ ಎದೆ ತಟ್ಕೊಂಡು ಹೇಳದಾಗಿದ್ದ ಧೈರ್ಯ ಈಗೆಲ್ಲೋಯ್ತು? ಸಂಚು ಹುಡಿ ಸಮಯ ನೋಡಿ ನಾನು ಕೊಲೆ ಮಾಡಕ್ತಾನೆ ಆ ಕ್ರಿಮಿನಲ್ ಸತ್ಯರಾಜ್ ನಿಮ್ಮಲ್ಲಿ ಬಚ್ಚಿಟ್ಕೊಂಡಿದ್ದು. ಅಲ್ಲ, ಅದಕ್ಕಲ್ಲ. ಇನ್ನಾವುದಕ್ಕೆ? ಮನೆಗೊಬ್ಬ ಗಂಡು ಸಿಕ್ಕಿಲ್ಲ ಅಂತನಾ? ಇಲ್ಲ, ಕೊಲೆಗಾರನಿಗೆ ಆಶ್ರಯ ಕೊಟ್ರೆ ಮನೇಲಿ ಒಂದು ಕಲ್ಪವೃಕ್ಷ ಪ್ರತ್ಯಕ್ಷವಾಗುತ್ತೆ ಅಂತ ಅಪ್ಪಿ ತಪ್ಪಿ ನಿಮ್ ಧರ್ಮಶಾಸ್ತ್ರ ಬರೆದು ಬಿಟ್ಟಿದ್ದಾರಾ? ಕೊಲೆಗಾರನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಕಾನೂನು ನಿನ್ಗೆ ಯಾವ ಶಿಕ್ಷೆ ಕೊಡುತ್ತೆ ಗೊತ್ತಾ? ಆಗಿರೋ ಗಾಯದ್ಮೇಲೆ ಮತ್ತೆ ಯಾಕೆ ಬರೆ ಹಾಕ್ತೀರಾ? ಮುಂದೆ ಏನ್ ಮಾಡ್ಬೇಕೋ ಅದನ್ನ ಹೇಳಿ. ಸರಿ, ಅವನ್ ಪ್ಲಾನ್ ಪ್ರಕಾರ ನಡ್ಕೊಳ್ಳಿ. ಯಾರಿಗೂ ಸಂದೇಹ ಬರದಾಗ ನಡ್ಕೋಬೇಕು. ಮನೆ ಹೋಗಿ ತಲುಪಿಸಿದ ತಕ್ಷಣ ಅವನ ವ್ಯವಹಾರ ಬಗ್ಗೆ ನನಗೆ ತಿಳಿಸ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಪ್ಲಾನ್ ನಾಶ ಆಗೋದು ಖಂಡಿತ. ಹುಷಾರಾಗಿರಿ. ಸೀತಾ, ನೀ ಇಲ್ಲೇ ಇರು. ನಾನು ಹೋಗಿ ರಾಜನ್ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿ ತಿಳಿಸ್ತೀನಿ. ಎಲ್ಲಿ ಹಾಳಾಗಿ ಹೋಗಿದ್ದೆ ಎಷ್ಟೊತ್ತು ಕೊಡಿಲಿ? ಯಾಕೊಂಥರ ಇದೀಯ? ಏನಿಲ್ವಲ್ಲ, ಏನಿಲ್ಲ. ನಿನ್ ಪ್ಲಾನ್ಗೊಂದು ತಲೆ ಬಿಡಾನೆ ಇಲ್ಲ. ನಿನ್ ಲೆಕ್ಕಾಚಾರ ಎಲ್ಲ ತಪ್ಪು. ಸತ್ಯರಾಜ್ ಆಗ್ಲೇ 3 ಸಾರಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನ್ ಅಂಡರ್ ಎಸ್ಟಿಮೇಟ್ ಮಾಡೋದು ನಮ್ಮ ಅಪಾಯಕ್ಕೆ ಪಾಯ ತೋಡ್ದಾಗೆ ಗೊತ್ತಾ? ನನ್ ಪ್ಲಾನ್ ಪ್ರಕಾರ ಅವನ್ ಆಂಬುಲೆನ್ಸ್ ಹತ್ತೋಗ್ ಬರಕ್ ಮುಂಚೆನೆ ಅವನನ್ನ ಅರೆಸ್ಟ್ ಮಾಡ್ಬೇಕು. ರಾಜು, ಅವನ್ಗೆ ಅಷ್ಟ್ ಟೈಮ್ ಕೊಟ್ರೆ ಅವ್ನು ತಪ್ಪಿಸ್ಕೊಂಡ್ಬಿಡ್ತಾನೆ. ನೋಡು ಬಾಲು, ಇದ್ ನನ್ ಕೇಸ್. ನನ್ ಇಷ್ಟ ಬಂದ ಪ್ರಕಾರ ನಾನು ಮಾಡ್ತೀನಿ. ನೀನ್ ಇದರಲ್ಲಿ ತಲೆ ಹಾಕ್ಬಾರ್ದು. ಐ ಆಮ್ ಯುವರ್ ಸೀನಿಯರ್ ಆಫೀಸರ್, ಒಬೇ ಮೈ ಆರ್ಡರ್. ಓಕೆ, ಯು ಡೂ ಇಟ್. ಹಲೋ, ನಾ ಬಲರಾಮ್ ಮಾತಾಡ್ತಿದ್ದೇನೆ. ನೀನ್ ಈಗ್ಲೇ ರಾಧಾ ಮನೆಗೆ ಹೋಗು. ಪ್ಲಾನ್ ಹೀಗಿದೆ. ಸತ್ಯರಾಜ್ ಆಂಬ್ಯುಲೆನ್ಸ್ ಹತ್ತಕ್ಕೆ ಹೋಗುವಾಗ ಅವರೆಲ್ಲ ಅಟ್ಯಾಕ್ ಮಾಡ್ತಾರೆ. ಅವನ ಈಚೆ ಬಂದಾಗ ನೀವ್ಯಾರು ಮನೆಯಿಂದ ಹೊರಗೆ ಬರಬೇಡಿ, ಗುಂಡು ಹಾರಿಸ್ತಾರೆ. ಇದನ್ನೆಲ್ಲ ರಾಧಾ ಹೇಳ್ಬಿಡು, ಹುಷಾರ್. ಸರಿ, ಹೋಗಿ ಹೇಳ್ತೀನಿ. ನನ್ ಸ್ನೇಹಿತೆ. ಓ, ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋವರೆಗೂ ಇವಳು ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದ್ರೆ Thank you.
ಪಟ್ರೆ ಈ ಮೂರು ಜನರ ಹೆಣನು ಉರುಳುತ್ತೆ. ನಿನ್ನ ಜನ ಕೇಳು ದಾರಿ ಬಿಡು ಅಂತ.
ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನಿನ್ನನ್ನ ಕೋರ್ಟ್ ಕರ್ಕೊಂಡೋಗಿ ನಾನು ಶಿಕ್ಷೆ ಕೊಡಿಸೋದಿಲ್ಲ. ಕಾನೂನು ಹೆಸರಿನಲ್ಲಿ ದೇವ್ರನ್ನ ಸಾಕ್ಷಿ ಇಟ್ಕೊಂಡು ನಾನೇ ನಿನ್ ಶಿಕ್ಷೆ ಕೊಡ್ತೀನಿ. ಇದೇ ನನ್ನ ಅಂತಿಮ ತೀರ್ಪು.